आकारं व्याप्तं येन चराचरं तत्पदं दर्शितं येन तस्मै नमः अज्ञानतिमिरान्धस्य ज्ञानाञ्जनशलाकलया चक्षुरुन्मीलितं येन तस्मै नमः गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै नमः

ಶಿರೋಮಣಿಗಳೇ ಗುರುಪೂರ್ಣಿಮಾ ವ್ಯಾಸಪೂರ್ಣಿಮಾ ದಿವಸ ಆ ಗುರುವಿನ ಕೃಪಾಕಟಾಕ್ಷದಿಂದ ಎಲ್ಲರಲ್ಲೂ ಕೂಡ ಮೋಕ್ಷ ಮಾರ್ಗಕ್ಕೆ ಅನುಗುಣವಾಗುವಂತಹ ಆತ್ಮಜ್ಯೋತಿ ಬೆಳಗಲಿ ಅಂತ ಹೇಳಿಬಿಟ್ಟು ಆರಂಭದಲ್ಲಿ ಎಲ್ಲರನ್ನು ಹರಸಿ ನಿನ್ನೆಯ ಉಪನ್ಯಾಸದ ముందరద భాగ ఆరంభిస్తేనే స్వ్రాంతం జాగరితాంతం చోభో ఏనాను పశ్యతి మహాంతం విభుమాత్మానం మీరో నశోచతి ఇది వంద మంత్ర ಕಠೋಪನಿಷತ್ತಿನಲ್ಲಿರುವಂಥದ್ದು ಜೀವಿಯ ಒಂದು ಸ್ವರೂಪವನ್ನು ನಮ್ಮೆದುರು ತೆರೆದಿಟ್ಟುಬಿಟ್ಟಿದೆ ಸ್ವಪ್ನಾಂತಂಚ ಜಾಗರಿತಾಂತಂಚ ಉಭವು ಏನ ಅನುಪಶ್ಯತಿ ಸ್ವಪ್ನ ಮಧ್ಯದಲ್ಲಿ ನಾವು ಅನೇಕ ವಿಚಾರಗಳನ್ನು ನೋಡ್ತೇವೆ ಅನೇಕ ದೃಶ್ಯ ಪ್ರಪಂಚವನ್ನು ನಾವು ಕಲ್ಪಿಸಿಕೊಂಡು ನೋಡ್ತೇವೆ ಹಾಗೆ ಜಾಗ್ರತ್ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಗೂ ಗೋಚರವಾಗುವಂತಹ ಪ್ರಪಂಚವನ್ನು ನಾವು ನೋಡುತ್ತೇವೆ ಅನುಭವಿಸ್ತಾ ಇದ್ದೇವೆ ನೋಡುವಿಕೆ ನೋಡುವಿಕೆ ಎನ್ನುವಂಥದ್ದು ಸಾಮಾನ್ಯ ಶಬ್ದ ನೋಡುವಿಕೆ ಅಂದರೆ ತಿಳಿಯುವುದು ಅಂತ ಅರ್ಥ ನೋಡುವುದು ಅಂತ ಹೇಳಿದ್ರೆ ಏನು ಅಂದರೆ ಅದಕ್ಕೋಸ್ಕರವಾಗಿಯೇ ಪಂಚೇಂದ್ರಿಯಗಳಿಗೆ ವಿಷಯವಾದಂಥ ಜ್ಞಾನ ಯಾವುದಿದೆಯೋ ಅದು ಎಲ್ಲವುದೂ ಕೂಡ ನೋಡುವುದೂ ಶಬ್ದದಿಂದ ಅಂದರೆ ಜ್ಞಾನವನ್ನು ಪಡೆಯುವುದು ಚಕ್ಷುರಿಂದ್ರಿಯದ ರೂಪಜ್ಞಾನ ಪಡಿತೇವೆ ಶ್ರೋತ್ರೇಂದ್ರಿಯದಿಂದ ಶಬ್ದಜ್ಞಾನವನ್ನು ಘ್ರಾಣೇಂದ್ರಿಯದಿಂದ ಗಂಧಜ್ಞಾನವನ್ನು ರಸನೇಂದ್ರಿಯದಿಂದ ರಸಜ್ಞಾನವನ್ನು ತೊಗೀಂದ್ರಿಯದಿಂದ ಸ್ಪರ್ಶ ಜ್ಞಾನವನ್ನು ಹೀಗೆ ಪಂಚ ಇಂದ್ರಿಯಗಳಿಂದ ಪಂಚ ವಿಷಯಗಳ ಜ್ಞಾನವನ್ನು ನಾವು ಪಡಿತೇವೆ ಅದು ಜಾಗ್ರತಿನಲ್ಲಿ ಜಾಗ್ರತ್ ಕಾಲದಲ್ಲಿ ನಮ್ಮ ಪಂಚೇಂದ್ರಿಯಗಳು ಕೂಡ ಜಾಗೃತವಾಗಿರುತ್ತೆ ಪಂಚೇಂದ್ರಿಯಗಳು ಜಾಗೃತವಾಗಿರೋದರಿಂದ ಜಾಗೃತ್ ಪ್ರಪಂಚ ಅಂತ ಹೇಳೋದು ಇದು ಸ್ವಪ್ನಕ್ಕೆ ಬರುವಾಗ ಏನಾಗುತ್ತೆ ಅಂದರೆ ಈ ಯಾವ ಪಂಚೇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಎಲ್ಲವೂ ಕೂಡ ತನ್ನ ತನ್ನ ಕಾರಣದಲ್ಲಿ ಲಯವಾಗಿರುತ್ತೆ ಹೇಗೆ ಲಯವಾಗಿರುತ್ತೆ ಅಂತ ಕೇಳಿದರೆ ಯಾವಾಗಲೂ ಕಾರ್ಯ ಕಾರಣದಲ್ಲಿ ಲಯವಾಗುತ್ತೆ ಎನ್ನುವಂಥದ್ದು ಸಿದ್ಧಾಂತ ಕಾಸ್ ಅಂಡ್ ಎಫೆಕ್ಟ್ ಥೀರಿ ಅಂತ ಏನು ಹೇಳ್ತೀವಿ ಆ ಕಾಸ್ ಅಂಡ್ ಎಫೆಕ್ಟ್ ಥೀರಿ ಪ್ರಕಾರವಾಗಿ ಅದು ದರ್ಶನಗಳಲ್ಲಿ ಎಲ್ಲ ದರ್ಶನಗಳಲ್ಲೂ ಇರುವಂತಹ ವಿಚಾರ ಅದರ ಪ್ರಕಾರವಾಗಿ ಕಾರ್ಯವೆಲ್ಲ ಕಾರಣದಲ್ಲಿ ಲಯವಾಗುತ್ತೆ ಒಂದು ಮಡಕೆ ಇತ್ತು ಅಂದರೆ ಅದನ್ನು ನಾಶ ಮಾಡಿದರೆ ಅದರ ಲಯವಾದಾಗ ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಮಣ್ಣಿನ ರೂಪದಲ್ಲಿರುತ್ತೆ ಬಟ್ಟೆ ಇದೆ ಬಟ್ಟೆ ನಾಶವಾಯಿತು ಅಂದರೆ ಏನು ಮಣ್ಣಿನ ರೂಪದಲ್ಲಿ ಮಣ್ಣಿನಿಂದಲೇ ಬಂದಿರುವಂಥದ್ದು ಬಟ್ಟೆ ಮಣ್ಣಿನಿಂದ ಬಂದಿರುವಂಥದ್ದು ಹತ್ತಿ ಹತ್ತಿಯಿಂದ ಅಥವಾ ಹತ್ತಿ ಹತ್ತಿಯ ಸದೃಶವಾದ ನೂಲುಗಳೆಲ್ಲವೂ ಕೂಡ ಒಂದು ಪೃಥ್ವಿಯ ವಿಕಾರ ಅದರಿಂದ ಬಂದಿರುವಂತಹ ಕಾರ್ಯಗಳೆಲ್ಲ ನಾ ಕೊನೆಯಲ್ಲಿ ಹೋಗಿ ಸೇರುವುದು ಮಣ್ಣಾಗಿಯೇ ಯಾವುದನ್ನೇ ತಗೊಳ್ಳಿ ಪಾರ್ಥಿವ ಅಂಶಗಳು ಏನಿದೆಯೋ ಆ ಪಾರ್ಥಿವ ವಿಕಾರಗಳೆಲ್ಲ ನಾಶವಾಗುವಾಗ ಪೃಥ್ವಿಯಲ್ಲಿಯೇ ಲಯ ಹೊಂತಾವೆ ಹಾಗೆಯೇ ರಸದ ವಿಕಾರ ಜಲದ ವಿಕಾರವಾಗಿರುವಂತಹ ಎಲ್ಲ ಲಿಕ್ವಿಡ್ ಫಾರಮ್ನಲ್ಲಿರುವಂತಹದ್ದು ಏನಿದೆಯೋ ಅವುಗಳೆಲ್ಲ ಜಲದಲ್ಲಿಯೇ ಲಯವಾಗಬೇಕು ಅದು ಪ್ರಕೃತಿ ನಿಯಮ ಹಾಗೆಯೇ ಈ ಒಂದು ತೇಜಸ್ಸಿನ ವಿಕಾರಗಳಾಗಿರುವಂಥದ್ದು ಯಾವ್ಯಾವ್ದು ಇದಾವೋ ಅವುಗಳೆಲ್ಲವೂ ಕೂಡ ತೇಜಸ್ಸಿನಲ್ಲೇ ಮೂಲ ರೂಪದಲ್ಲಿ ತೇಜೋ ರೂಪವಾದಂಥ ಮೂಲಭೂತ ಯಾವುದಿದೆಯೋ ಅದರಲ್ಲಿ ಲಯವಾಗುತ್ತೆ ಹಾಗೆ ವಾಯುವಿಕಾರಗಳು ಯಾವ್ಯಾವ್ದು ಇದೆಯೋ ಅವೆಲ್ಲವೂ ಕೂಡ ಮೂಲಭೂತವಾದ ವಾಯುವಿನಲ್ಲಿ ವಾಯುವಿನ ವಿಕಾರಗಳು ಯಾವುದು ಅಂದರೆ ಈ ಡಿಫ್ರೆಂಟ್ ಕೈಂಡ್ ಆಫ್ ಗ್ಯಾಸಸ್ ಅಂತ ನಾವು ಏನು ಹೇಳ್ತೀವಿ ಅವೆಲ್ಲದೂ ಕೂಡ ಮೂಲಭೂತವಾಗಿ ವಾಯುವಿನ ಒಂದು ಸ್ವರೂಪ ಆ ರೂಪದಲ್ಲೇ ಹೋಗಬೇಕು ಉದಾಹರಣೆಗೆ ನಿಮಗೆ ನಾವು ಸ್ಪಷ್ಟವಾಗಿ ಹೇಳೋದು ಅಂದರೆ ಪೃಥ್ವಿಯ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಪೃಥ್ವಿಯ ಒಂದು ವಿಕಾರಗಳು ಯಾವ್ಯಾವುದು ಅಂತ ಹೇಳಿದರೆ ಎಲ್ಲವೂ ಕೂಡ ಗಂಧಯುಕ್ತವಾದ ಪದಾರ್ಥಗಳೆಲ್ಲ ಪೃಥ್ವಿಯ ಒಂದು ಅಂಶ ಪಾರ್ಥಿವ ಅಂಶ ಕಬ್ಬಿಣ ತಗೊಳ್ಳಿ ಕಟ್ಟಿಗೆ ತಗೊಳ್ಳಿ ಬಟ್ಟೆ ತಗೊಳ್ಳಿ ಯಾವುದೇ ಘನ ಪದಾರ್ಥಗಳು ಅವೆಲ್ಲವುದರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಗಂಧ ಅಂದರೆ ವಾಸನೆ ಎನ್ನುವಂಥದ್ದು ಇರುತ್ತೆ ಅದು ಉದ್ಭೂತ ಗಂಧ ಅನುದ್ಭೂತ ಗಂಧ ಅಂತ ಎರಡು ವಿಧವಾಗಿರುತ್ತೆ ಉದ್ಭೂತ ಗಂಧ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಹೂವು ಇತ್ಯಾದಿಗಳಲ್ಲಿ ಕಾಣುವಂಥದ್ದು ಹಣ್ಣುಗಳಲ್ಲಿ ಇರುವಂಥದ್ದು ಅಥವಾ ಆಹಾರ ಪದಾರ್ಥಗಳಲ್ಲಿರುವಂಥದ್ದು ಉದ್ಭೂತ ಗಂಧ ಅನುದ್ಭೂತ ಗಂಧ ಅನ್ನುವಂಥದ್ದು ಕಲ್ಲಿನಲ್ಲಿ ಇರುತ್ತೆ ಕಲ್ಲಿನಲ್ಲಿ ಇರುವ ಗಂಧ ಕಲ್ಲನ್ನು ಮೂಸಿ ನೋಡಿದಾಗ ನಮಗೆ ಗೊತ್ತಾಗೋದಿಲ್ಲ ಅದೇ ಆ ಕಲ್ಲನ್ನು ಪುಡಿ ಮಾಡಿದಾಗ ಅದರಲ್ಲೂ ಒಂದು ರೀತಿಯ ವಾಸನೆ ಇರುತ್ತೆ ಇದು ಅನುದ್ಭೂತ ಗಂಧ ಹೀಗೆ ಇವೆಲ್ಲ ಪೃಥ್ವೀರೂಪಾದವಂಥ ಪಾರ್ಥಿವ ಅಂಶಗಳಲ್ಲಿ ಎಲ್ಲದಲ್ಲೂ ಕೂಡ ಅದರ ಒಂದು ವಿಶೇಷ ಗುಣ ಇರುತ್ತೆ ಈ ಎಲ್ಲ ಗುಣಗಳನ್ನು ಗಂಧಾದಿ ಪಂಚ ವಿಷಯಗಳನ್ನು ಗ್ರಹಿಸುವ ಇಂದ್ರಿಯ ಪಂಚೇಂದ್ರಿಯಗಳು ಒಂದೊಂದು ಇಂದ್ರಿಯ ಒಂದೊಂದೇ ವಿಷಯವನ್ನು ಗ್ರಹಿಸುತ್ತೆ ಬೇರೆ ವಿಷಯವನ್ನು ಅದು ಗ್ರಹಣ ಮಾಡೋದಿಲ್ಲ ಆ ರೀತಿಯಾಗಿ ಪಂಚಭೂತಗಳು ಜಾಗೃತವಾದಂಥ ಅವಸ್ಥೆಯೇ ಜಾಗೃತಾವಸ್ಥೆ ಜಾಗೃತಾವಸ್ಥೆಯಲ್ಲಿ ನಾವು ಏನು ವ್ಯವಹಾರ ಮಾಡ್ತೀವೋ ಮಾಡುವಂಥ ವ್ಯವಹಾರವನ್ನೆಲ್ಲ ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತೀವಿ ನಾನು ಕೇಳ್ತಾ ಇದ್ದೇನೆ ಈಗ ನಾನು ಹೇಳ್ತಾ ಇದ್ದೇನೆ ತಾವೆಲ್ಲ ಕೇಳ್ತಾ ಇದ್ದೀರ ಕೇಳ್ತಾ ಇರುವವನು ಯಾರು ನಾನು ಹೇಳ್ತಾ ಇರುವವನು ಯಾರು ನಾನು ಕೇಳುವ ಸಾಧನ ಯಾವುದು ಕಿವಿ ಕಿವಿ ಕೇಳುತ್ತೆ ಅಂತ ಹೇಳಿದರೆ ಕಿವಿ ಕೇಳೋದಿಲ್ಲ ಕಿವಿ ಕೇಳುವಿಕೆ ಎಂಬ ಕ್ರಿಯೆಗೆ ಒಂದು ಸಾಧನವೇ ಹೊರತು ಇಟ್ಸ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್ ಆದರೆ ಕೇಳುವವನು ಅದರ ಹಿಂದೆ ಇರುವವನು ಬೇರೆ ಆ ಹಿಂದೆ ಯಾವನೊಬ್ಬ ಇರಬೇಕಲ್ಲ ಕಿವಿಯೇ ಒಂದು ವೇಳೆ ಕೇಳೋದಾಗಿದ್ದರೆ ಏನಾಗ್ತಿತ್ತು ಕಿವಿಯ ಹಿಂದೆ ಇನ್ನೊಬ್ಬ ಇಲ್ಲ ಅಂತ ಹೇಳಬೇಕಾಗಿತ್ತು ಕಿವಿಯ ಹಿಂದೆ ನಾನು ಇದ್ದೇನೆ ಕಿವಿಯೇ ಕೇಳಿದರೆ ಹಿಂದೆ ನಾನು ಇಲ್ಲ ಅಂತ ಆಗಬೇಕಾಗುತ್ತೆ ಆ ರೀತಿಯಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ನಮ್ಮ ಅನುಭವ ಅದಕ್ಕೆ ವಿರುದ್ಧವಾಗಿರುವುದರಿಂದ ಕಿವಿಯ ಕೇಳುವಿಕೆ ಎಂಬ ಕ್ರಿಯೆಯ ಹಿಂದೆ ಕೇಳುವವನು ಇದನ್ನು ನಾವು ತ್ರಿಪುಟಿ ಅಂತ ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲ ಗ್ರಂಥಗಳಲ್ಲೂ ಹೇಳ್ತಾರೆ ತ್ರಿಪುಟಿ ಅಂತ ಹೇಳಿದರೆ ಕರ್ತ ಕಾರ್ಯಂ ಕರಣಂ ಶ್ರೋತ ಶ್ರವಣಂ ಶ್ರವ್ಯಂ ದ್ರಷ್ಟ ದೃಶ್ಯಂ ದ್ರವ್ಯಂ ವಿಜ್ಞಾತ ವಿಜ್ಞಾನಂ ವಿಜ್ಞೇಯಂ ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಮೂರು ವಿಧವಾದಂಥ ತ್ರಿಪುಟಿ ಎನ್ನುವಂತಹ ವ್ಯವಹಾರ ಇದೆ ನಾನು ನೋಡುವವನು ಇದು ನೋಡಿಸಿಕೊಳ್ಳುವ ಪದಾರ್ಥ ಮಧ್ಯದಲ್ಲಿ ನೋಡುವ ಕ್ರಿಯೆ ಇದು ಮೂರು ಇರಲೇಬೇಕು ಇದು ಇಲ್ಲದೆ ಭೇದ ಪ್ರಪಂಚದ ಪರಿಜ್ಞಾನ ಆಗೋದಿಲ್ಲ ಆ ಭೇದ ಪ್ರಪಂಚವೇ ಸ್ವಪ್ನ ಪ್ರಪಂಚ ಮತ್ತು ಜಾಗ್ರತ್ ಪ್ರಪಂಚ ಇವು ಎರಡನ್ನೂ ಯಾಕೆ ಎರಡೂ ವಸ್ತುತಃ ಒಂದೇ ಆದರೆ ವ್ಯತ್ಯಾಸವೇನು ಅಂತ ಕೇಳಿದ್ರೆ ಸ್ವಪ್ನ ಪ್ರಪಂಚದಲ್ಲಿ ಬಾಹ್ಯೇಂದ್ರಿಯ ವ್ಯಾಪಾರಗಳಿರೋದಿಲ್ಲ ಕೇವಲ ಮಾನಸ ವ್ಯಾಪಾರ ಮನೋವ್ಯಾಪಾರ ಮಾತ್ರ ಇರುತ್ತೆ ಜಾಗ್ರತ್ ಪ್ರಪಂಚದಲ್ಲಿ ಪಂಚ ಇಂದ್ರಿಯಗಳ ವ್ಯಾಪಾರವೂ ಇರುತ್ತೆ ತನ್ಮೂಲಕವಾಗಿ ಮನೋವ್ಯಾಪಾರವೂ ಇರುತ್ತೆ ಮನೋವ್ಯಾಪಾರ ಅನ್ನುವಂಥದ್ದು ವಿಚಿತ್ರವಾದದ್ದು ಸ್ವಪ್ನದಲ್ಲಿ ಯಾವ ಇಂದ್ರಿಯವಿಲ್ಲದೇ ಇದ್ದರೂ ಕೂಡ ಎಲ್ಲ ಇಂದ್ರಿಯಗಳ ಕಾರ್ಯವನ್ನು ಮನಸ್ಸೇ ಮಾಡುತ್ತೆ ಮನಸ್ಸು ಮಾಡುತ್ತೆ ಅಂತ ಹೇಳಿದರೆ ಮನಸ್ಸು ಒಂದು ಸಾಧನ ಅಷ್ಟೇ ಆದರೆ ಆ ಮನಸ್ಸಿನ ಹಿಂದೆ ಇರುವವನು ವಿಜ್ಞಾನಾತ್ಮ ಅವನೇ ಪ್ರತ್ಯಗಾತ್ಮ ಅವನೇ ಆತ್ಮ ಉದಾಹರಣೆಗೆ ನಾನು ಸ್ವಪ್ನದಲ್ಲಿ ಹೀಗೆ ನೋಡಿದೆ ಏನನ್ನು ನೋಡಿದೆ ಗಜಾರೂಢಮಿವ ಆತ್ಮಾನಮಶ್ಯಂ ಹಸ್ತಿಯ ಮೇಲೆ ಕುಳಿತುಕೊಂಡು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದ ಹಾಗೆ ನನ್ನನ್ನೇ ನಾನು ನೋಡಿದೆ ಎಲ್ಲರಿಗೂ ಅನುಭವ ಇರುತ್ತೆ ತಾನೆ ಆನೆ ಮೇಲೆ ಕೂತ್ಕೊಂಡು ಹೋದ ಅನುಭವ ಇಲ್ಲದೆ ಹೋದರೂ ಕೂಡ ಕಾರ್ನಲ್ಲಾರು ಕೂತ್ಕೊಂಡು ಹೋದೆ ಹೋಗಿದ್ದೇನೆ ಎನ್ನುವಂಥ ಅನುಭವ ಇರುತ್ತೆ ಮೋಟರ್ ಬೈಕ್ನಲ್ಲಿ ಹೋಗಿದ್ದೇನೆ ಈ ರೀತಿಯಾದ ಅನುಭವವಂತೂ ಇದ್ದೇ ಇರುತ್ತೆ ತಾನೆ ಪ್ರತಿಯೊಬ್ಬರಿಗೂ ಇಷ್ಟಲ್ಲ ಯಾಕೆ ನಾನು ಆಕಾಶದಲ್ಲಿ ಹಾರಿದಂತಹ ಅನುಭವ ನಮಗೆ ಉಂಟೋ ಇಲ್ವೋ ಇದು ಏನನ್ನು ಸೂಚಿಸುತ್ತೆ ಅಂತ ಕೇಳಿದರೆ ಸ್ವಪ್ನದಲ್ಲಿ ನಾವು ನೋಡುವಂತಹ ಪ್ರಪಂಚಕ್ಕೆ ಜಾಗ್ರತ್ ಪ್ರಪಂಚದ ಅನುಭವವೇ ಮೂಲ ಜಾಗೃತ್ ಪ್ರಪಂಚದ ಅನುಭವದಿಂದ ಬಂದಂತಹ ಸಂಸ್ಕಾರ ವಾಸನ ಅನ್ನುವಂತಹದ್ದು ಏನಿದೆಯೋ ಆ ವಾಸನಾ ನಿರ್ಮಿತ ಪ್ರಪಂಚವೇ ಸ್ವಪ್ನ ಪ್ರಪಂಚ ಜಾಗ್ರತಿನಲ್ಲಿ ನೋಡಿದ್ರ ಒಂದು ಅನುಭವದ ಸಂಸ್ಕಾರ ನಮ್ಮಲ್ಲಿ ಉಳ್ಕೊಂಡಾಗ ಆ ಸಂಸ್ಕಾರ ಮನಸ್ಸಿನಲ್ಲಿರುತ್ತೆ ಮನಸ್ಸು ಜಾಗೃತವಾಗಿರುತ್ತೆ ಮನಸ್ಸು ವೇಗವಾಗಿ ಪರಿವರ್ತಿತವಾಗುತ್ತೆ ವೇಗವಾಗಿ ಪರಿವರ್ತಿತವಾಗ ಆದಾಗ ಕೆಲವೊಂದಷ್ಟು ಸಂಸ್ಕಾರಗಳು ಉದ್ಬುದ್ಧವಾಗುತ್ತೆ ಉದ್ಬುದ್ಧವಾದ ಸಂಸ್ಕಾರದಿಂದ ಆಯಾ ವಿಷಯಗಳು ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರವಾಗಿ ಸ್ವಪ್ನದಲ್ಲಿ ಮನಸ್ಸಿನ ವ್ಯಾಪಾರ ಬಹಳ ವೇಗವಾಗಿ ಇರೋದ್ರಿಂದ ಒಂದು ವಿಷಯವಾದ ನಂತರ ಇನ್ನೊಂದು ವಿಷಯ ಅಷ್ಟು ಬೇಗ ನಮಗೆ ಕಾಣ್ತಾ ಇರುತ್ತೆ ಅದು ಯಾವುದಕ್ಕೂ ಯಾವುದಕ್ಕೂ ಸಂಬಂಧವೇ ಇಲ್ಲದಿದ್ದು ಏನೇನೋ ಕಾಣ್ತಾ ಇರುತ್ತೆ ತಲೆ ಬುಡ ಅರ್ಥವಾಗದೇ ಇದ್ದಾಗ ಕಾಣ್ತಾ ಇರುತ್ತೆ ಕೆಲವು ಸಾರಿ ಚೆನ್ನಾಗಿಯೂ ಕಾಣೋದುಂಟು ಕೆಲವರಿಗೆ ಸ್ವಪ್ನದಲ್ಲಿ ಮಂತ್ರೋಪದೇಶ ಮಂತ್ರವನ್ನು ಹೇಳಿಬಿಡ್ತಾರೆ ಯಾಕೆ ಅಂತ ಕೇಳಿದರೆ ಜನ್ಮಾಂತರದಿ ಜನ್ಮಾಂತರೀಯದಲ್ಲಿ ಗುರುಪದಿಷ್ಟವಾದಂತಹ ಮಂತ್ರ ಯಾವುದಾದರೂ ಆ ಒಂದು ಅನು ಅನುಷ್ಠಾನ ಬಲದಿಂದ ಸಂಸ್ಕಾರ ವಿಷ ತನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದ್ರೆ ಒಂದೊಮ್ಮೆ ಅವರಿಗೆ ಸ್ವಪ್ನದಲ್ಲಿ ಆ ಮಂತ್ರ ಭಾಸಿತವಾಗುತ್ತೆ ಇಂಥದ್ದು ಎಷ್ಟೋ ನಾವೇ ಎಷ್ಟೋ ಜನ ಉದಾಹರಣೆಗಳಲ್ಲಿ ಕೇಳಿದ್ದೇವೆ ಇಂಥ ಒಂದು ಮಂತ್ರ ಅವರು ವಸ್ತುತಃ ಯಜುರ್ವೇದಿಗಳು ಯಜುರ್ವೇದಿಗಳಿಗೆ ಅವರಿಗೆ ಋಗ್ವೇದದ ಮಂತ್ರದ ಪರಿಜ್ಞಾನವಿಲ್ಲ ಆ ಒಂದು ಪರಿಜ್ಞಾನ ಅಂದರೆ ಆ ಯಜುರ್ವೇದದಲ್ಲಿ ಬರದೇ ಇರುವ ಋಗ್ವೇದದ ಮಂತ್ರ ಯಜುರ್ವೇದದಲ್ಲಿ ಋಗ್ವೇದದ ಮಂತ್ರ ತುಂಬ ಬರುತ್ತೆ ಋಗ್ವೇದದಲ್ಲಿ ಬರದೇ ಇರುವ ಮಂತ್ರ ಋಗ್ವೇದವನ್ನು ಅವರೇನು ಅಧ್ಯಯನ ಮಾಡಿರಲಿಕ್ಕಿಲ್ಲ ಮಾಡಿರಲಿಲ್ಲ ಆದರೂ ಕೂಡ ಮರುದಿವಸ ಬಂದು ಆ ಮಂತ್ರವನ್ನು ಯಥಾವತ್ತಾಗಿ ಹೇಳಿದ್ದಾರೆ ಇದು ನಿನ್ನೆ ನನಗೆ ಕನಸ್ಸಿನಲ್ಲಿ ಕಂಡಂತಹದ್ದು ಹಾಗೆಯೇ ಈ ಸ್ವಪ್ನದಲ್ಲಿ ಕಾಣುವ ಪ್ರಪಂಚ ಕೇವಲ ಮನೋವ್ಯಾಪಾರ ಜಾಗ್ರತ್ತಿನಲ್ಲಿ ಕಾಣುವ ಪ್ರಪಂಚ ಪಂಚೇಂದ್ರಿಯಗಳು ಮತ್ತು ಮನಸ್ಸಿನಿಂದ ಕೂಡಿದಂತಹ ಪ್ರಪಂಚ ಈ ಸ್ವಪ್ನ ಮಧ್ಯದಲ್ಲಿ ಜಾಗ್ರತಿನ ಮಧ್ಯದಲ್ಲಿ ಸ್ವಪ್ನಾಂತಂಚ ಜಾಗರಿತಾಂತಂಚೋ ಏನ ಅನುಪಶ್ಯತಿ ಇದನ್ನು ನೋಡೋದು ಯಾವುದರಿಂದಲೋ ನೋಡುವುದು ಯಾವುದರಿಂದ ನೋಡುವುದಕ್ಕೆ ಸಾಧನ ಮನಸ್ಸು ಜಾಗ್ರತಿನಲ್ಲೂ ಮನಸ್ಸು ಇರಲೇಬೇಕು ಮನೋವ್ಯಾಪಾರ ಇಲ್ಲದೆ ಜಾಗ್ರತಿನ ಕೇವಲ ಪಂಚೇಂದ್ರಿಯಗಳು ಕೆಲಸ ಮಾಡೋಲ್ಲ ಈಗ ನಾನು ಇಲ್ಲಿ ಹೇಳ್ತಾ ಇದ್ದರೂ ಕೂಡ ತಮಗೆ ಒಳಗೆ ಹೋಗ್ತಾ ಇದ್ದರೂ ಕೂಡ ಶಬ್ದ ನಿಮ್ಮ ಮನಸ್ಸು ಬೇರೆ ಕಡೆ ಎಲ್ಲಾದರೂ ಹೋಗಿದ್ರೆ ಮನೆಯಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಯಾರಿಗಾದರೂ ಇದ್ದರೆ ಆ ಸಮಸ್ಯೆಯೇ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ಇಲ್ಲಿ ಶಬ್ದ ಕೇಳ್ತಿದ್ರು ಅರ್ಥಾನುಸಂಧಾನ ಆಗೋದಿಲ್ಲ ಅಂದ್ರೆ ಏನಾಯಿತು ಯಾವುದೇ ಒಂದು ವಸ್ತುವಿನ ಜೊತೆಯಲ್ಲಿ ಇಂದ್ರಿಯದ ಸಂಬಂಧ ಇಂದ್ರಿಯದ ಸಂಬಂಧದ ಜೊತೆಗೆ ಮನಸ್ಸಿನ ಸಂಬಂಧ ಮನಸ್ಸಿನ ಜೊತೆಗೆ ಆತ್ಮದ ಸಂಬಂಧ ಇದು ಜ್ಞಾನದ ಉತ್ಪತ್ತಿ ಪ್ರಕ್ರಿಯೆ ಕಾಗ್ನಿಷನ್ ಅಂತ ಏನು ಹೇಳ್ತೀವಿ ಆ ಕಾಗ್ನಿಷನ್ ಉತ್ಪತ್ತಿ ಆಗಬೇಕಾದ್ರೆ ಪ್ರತ್ಯಯ ಉತ್ಪತ್ತಿ ಆಗುವ ಕ್ರಮ ಆತ್ಮ ಮನಸ್ಸಾ ಸಂಯುಜ್ಯತೆ ಮನಃ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ ತತಃ ಪ್ರತ್ಯಕ್ಷಂ ಅಂತ ಇದನ್ನು ದರ್ಶನದಲ್ಲಿ ವರ್ಣನೆ ಮಾಡಿದ್ದಾರೆ ಆತ್ಮ ಮನಸ್ಸು ಮನಸ್ಸಿನ ಜೊತೆ ಸಂಬಂಧವನ್ನು ಪಡೆಯುತ್ತೆ ಮನಸ್ಸು ಇಂದ್ರಿಯದ ಜೊತೆ ಸಂಬಂಧವನ್ನು ಪಡೆಯುತ್ತೆ ಇಂದ್ರಿಯ ವಿಷಯದ ಜೊತೆ ಸಂಬಂಧ ಪಡೆಯುತ್ತೆ ಆನಂತರದಲ್ಲಿ ಇದು ಪ್ರತ್ಯಕ್ಷವಾಗುವಂತಹದ್ದು ಅಂದರೆ ಜ್ಞಾನೋತ್ಪತ್ತಿ ಆಗುವಂತಹದ್ದು ಇದಿಷ್ಟು ಪ್ರಕ್ರಿಯೆ ಜಾಗ್ರತಿನಲ್ಲಿ ಮತ್ತು ಸ್ವಪ್ನದಲ್ಲಿ ಆಗುವಂತಹದ್ದು ಇದನ್ನು ಏನ ಅನುಪಶ್ಯತಿ ಯಾರು ನೋಡುವವನಿದ್ದಾನೋ ನೋಡುವವನನ್ನೇ ನಾವು ತಿಳಿದರೆ ಅಂದ್ರೆ ನಾವು ತಿಳಿಯೋದು ಅಂದರೆ ಹೇಗೆ ನೋಡುವವನು ಯಾರು ನಾವು ಸಾಧನದಲ್ಲಿ ಸಾಧಕನನ್ನು ಆರೋಪಿಸಿ ತಿಳ್ಕೊಳ್ತಾ ಇದ್ದೇವೆ ಅದು ತಪ್ಪು ಕಣ್ಣಲ್ಲ ನೋಡೋದು ಕಣ್ಣು ನೋಡುವುದಕ್ಕೆ ಸಾಧನ ಕಣ್ಣು ನೋಡುತ್ತೆ ಕಿವಿ ಕೇಳುತ್ತೆ ಅಂತ ಹೇಳ್ತೇವೆ ನೋಡುವವನು ಕಣ್ಣಿನ ಹಿಂದೆ ಒಬ್ಬ ಇದ್ದಾನೆ ಆ ಇದ್ದಾನೆ ಅನ್ನುವಂಥದ್ದು ನಮ್ಮ ಬುದ್ಧಿಗೆ ಬರಬೇಕು ಅನುಭವದಲ್ಲಿ ಆ ರೀತಿಯಾಗಿ ಬಂದಾಗ ಮಹಾಂತಂ ವಿಭುಮಾತ್ಮಾನಂ ಆತ್ಮಾನಂ ಅವನೇ ಮಹಾತ್ ಮಹಾತ್ಮ ಮಹಾನ್ ಚಾಚು ಆತ್ಮಾಚ ಮಹಾನ್ ಆತ್ಮ ಮಹಾತ್ಮ ಅಂತ ಹೇಳ್ತೇವೆ ವಿಭುಂ ಆತ್ಮಾನಂ ಯಾಕೆ ವಿಭು ಅಂತ ಹೇಳಿದ್ರೆ ವ್ಯಾಪಕ ನಮ್ಮ ನಿಮ್ಮಲ್ಲಿ ಎಲ್ಲರಲ್ಲಿ ಇರುವಂತಹ ಆತ್ಮ ಒಂದೇ ಈ ಒಂದು ವಿಚಾರವನ್ನ ಎಲ್ಲರ ಬುದ್ಧಿಯ ಒಳಗೆ ಹೋಗುವಂತಹ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಒಂದು ರೀತಿಯಾಗಿ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದೊಂದು ಇರುತ್ತೆ ಆ ರೀತಿಯಾಗಿ ಮಾಡಿ ಹೇಳಿದಾಗ ಪಿ ಪಿ ಟಿ ಮಾಡಿದರೆ ತುಂಬ ಚೆನ್ನಾಗಿ ಎಲ್ಲರಿಗೂ ಅರ್ಥವಾಗುತ್ತೆ ಅದು ಆ ರೀತಿಯಾಗಿ ಮಾಡಬೇಕಾಗಿದ್ದು ಅಗತ್ಯ ಇದೆ ಇಂದಿನ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಪ್ರಪಂಚವೂ ಆತ್ಮನಲ್ಲಿ ಆರೋಪಿತವಾದದ್ದೇ ಹೇಗೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಒಂದು ಸಾರಿ ಹಾಗೆ ಈ ಇಂದ್ರಿಯಗಳ ವ್ಯಾಪಾರವನ್ನೆಲ್ಲ ನಾವು ಆತ್ಮನಿಗೆ ಆರೋಪಿಸಿ ಬಿಟ್ಟಿದ್ದೇವೆ ಇಂದ್ರಿಯಗಳ ವ್ಯಾಪಾರ ಕ್ರಿಯಾ ಇತ್ಯಾದಿಗಳೆಲ್ಲ ಏನಿದೆಯೋ ನಿಷ್ಕ್ರಿಯನಾದ ಆತ್ಮನಲ್ಲಿ ಯಾವ ಕ್ರಿಯೆಯೂ ಬರಲಿಕ್ಕೆ ಸಾಧ್ಯವಿಲ್ಲ ಇನ್ನೊಂದು ಕಡೆ ಇರುವ ಕ್ರಿಯೆ ಆ ಮನಸ್ಸು ವಿಷೇಧ ರೂಪದಲ್ಲಿ ಇಂದ್ರಿಯ ದ್ವಾರ ಪರಿಣಾಮ ಹೊಂದಿ ಆ ವಿಷೇಧ ರೂಪದಲ್ಲಿ ಪರಿಣಾಮ ಹೊಂದಿದಾಗ ಅದರ ಜೊತೆಯಲ್ಲಿದ್ದಂತಹ ಮನಸ್ಸು ಆ ಪರಿಣಾಮ ಹೊಂದಿದಂತೆ ಆಗುತ್ತೆ ಈಗ ನೀರಿಗೆ ಆಕಾರ ಇದೆಯೋ ನೀರಿಗೆ ಒಂದು ಆಕಾರ ಇಲ್ಲ ನೀವು ಯಾವ ಪಾತ್ರೆಗೆ ಹಾಕಿದರೆ ಆ ಪಾತ್ರೆಯೇ ಆಕಾರ ಬರುತ್ತೆ ಯಾವ ಬಾಟ್ಲಿಗೆ ಹಾಕಿದರೆ ಆ ಬಾಟ್ಲಿಯೇ ಆಕಾರ ಬರುತ್ತೆ ಅಷ್ಟೇ ಹೊರತು ನಿರಾಕಾರಕ್ಕೆ ಯಾವತ್ತೂ ಒಂದು ಆಕಾರವನ್ನು ಕಲ್ಪನೆ ಮಾಡಿ ಆರೋಪ ಮಾಡಿ ಹೇಳಲಿಕ್ಕೆ ಸಾಧ್ಯವೇ ಹೊರತು ಮೊದಲೇ ಆಕೃತಿ ಇರುವಂತಹದ್ದಕ್ಕೆ ಇನ್ನೊಂದು ಆಕೃತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಮನುಷ್ಯನ ಆಕೃತಿ ಒಂದಿದೆ ಆ ಮನುಷ್ಯನನ್ನು ಬೇರೆಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಂದು ಆಕೃತಿ ಯಾಕೆಂದರೆ ಇದು ಅಂತ್ಯಾವಸ್ಥೆ ಅಂತ್ಯಾವಸ್ಥೆ ಅಂದ್ರೆ ಆಕೃತಿಯನ್ನು ಪಡೆದಿರುವಂತಹ ಅವಸ್ಥೆ ಕೊನೆಯ ಅವಸ್ಥೆ ಅದರಿಂದ ಇನ್ನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಮಣ್ಣಿನ ಮುದ್ದೆ ಇದೆ ಮಣ್ಣಿನ ಮುದ್ದೆಯಿಂದ ಮಡಕೆಯನ್ನು ಮಾಡಬಹುದು ಮಡಕೆ ಗಟ್ಟಿಯಾದ ನಂತರ ಮಡಿಕೆಯಿಂದ ಇನ್ನೇನು ತಟ್ಟೆ ಮಾಡ್ಲಿಕ್ಕಾಗುತ್ತಾ ಒಡಿಬೇಕ ಒಡಿಲಿಕ್ಕಾಗತ್ತೆ ಅಷ್ಟೇ ಬೇರೆ ಬೇರೆಯೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ಹಸಿ ಮಣ್ಣಿನಿಂದ ಮಡಕೆಯನ್ನು ಮಾಡಬಹುದು ತಟ್ಟೆಯನ್ನು ಮಾಡಬಹುದು ಕಮಂಡಲವನ್ನು ಮಾಡಬಹುದು ಉದಂಚನವನ್ನು ಮಾಡಬಹುದು ಇತ್ಯಾದಿಯಾಗಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳಿದ್ರೆ ಅಂದರೆ ರಾ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಕಚ್ಚಾ ವಸ್ತುವಿನಿಂದ ನಾವು ವಿಷಯವನ್ನು ನಿರ್ಮಾಣ ಮಾಡಬಹುದು ನಿರ್ಮಾಣ ಮಾಡಿದ ನಂತರ ಮತ್ತದರಿಂದ ಬೇರೆ ಮಾಡಲಿಕ್ಕಾಗುವುದು ಒಂದು ಬಟ್ಟೆಯನ್ನು ನಿರ್ಮಾಣ ಮಾಡಿದ ನಂತರ ಆ ಬಟ್ಟೆಯಿಂದ ಇನ್ನೊಂದು ಬಟ್ಟೆ ಮಾಡಲಿಕ್ಕಾಗುವುದಿಲ್ಲ ನೂಲಿನಿಂದ ಬಟ್ಟೆ ಮಾಡಬಹುದು ಅಂದರೆ ಉಪಾದಾನ ಕಾರಣದಿಂದ ಕಾರ್ಯವನ್ನು ಉತ್ಪತ್ತಿ ಮಾಡಬಹುದು ದ ಮೆಟೀರಿಯಲ್ ಕಾಸ್ ವಿಚ್ ಈಸ್ ವೆರಿ ಮಚ್ ಮೂಲ ಕಾರಣ ಉಪಾದಾನ ಕಾರಣ ಅಂತ ನಾವು ಮೆಟೀರಿಯಲ್ ಕಾಸ್ ಅಂತ ಹೇಳ್ತೀವಿ ಅದು ಮೂಲ ಕಾರಣವೇ ವೆರಿ ಮಚ್ ಕಾಸ್ ಫಾರ್ ದಿ ಆಲ್ ಕೈಂಡ್ ಆಫ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ವಿಕಾರವಾಗಬೇಕಾದರೂ ಮೂಲ ಕಾರಣವೇ ಅದಕ್ಕೆ ಇರಬೇಕು ಉಪಾದಾನ ರೂಪದಲ್ಲಿ ಮೆಟೀರಿಯಲ್ ಇರಬೇಕು ಆ ನಂತರದಲ್ಲಿ ಕಾರ್ಯ ಆದರೆ ಇವೆಲ್ಲ ಪರಿಣಾಮ ಹೊಂದುತ್ತವೆ ಇವೆಲ್ಲ ಪರಿಣಾಮ ಹೊಂದಿದರೂ ಅಪರಿಣಾಮಿ ಸ್ವರೂಪವಾಗಿದ್ದರೆ ಹಿಂದೆ ಇರುವುದು ಯಾರು ಒಂದು ಯಾವುದಿದೆಯೋ ಅದೇ ವಿಭು ವ್ಯಾಪಕ ಎಲ್ಲದರಲ್ಲೂ ಕಾರ್ಯದಲ್ಲಿ ಇರುವಂತಹ ಒಂದು ಸ್ವರೂಪ ಅದೇ ಆತ್ಮತತ್ವ ಹೌದು ನೀವು ಎಷ್ಟೆಲ್ಲ ಹೇಳ್ತೀರಾ ಆತ್ಮತತ್ವ ಎಲ್ಲ ಕಾರ್ಯದಲ್ಲೂ ಇದೆ ಅಂತ ಹೇಳಿದರೆ ಅಚೇತನ ಪದಾರ್ಥದಲ್ಲಿ ಆತ್ಮತತ್ವ ಎಲ್ಲಿದೆ ಆತ್ಮ ಅಂದರೆ ಚೈತನ್ಯ ತಾನೇ ಚೈತನ್ಯವಾದ ಆತ್ಮ ಘಟಪಟಾದಿಗಳಲ್ಲಿ ಎಲ್ಲಿ ಇರಲಿಕ್ಕೆ ಸಾಧ್ಯ ಅಚೇತನ ಪದಾರ್ಥಗಳು ಇವುಗಳಲ್ಲಿ ಹೇಗಿರುತ್ತೆ ಅಂತ ಕೇಳಿದ್ರೆ ಆತ್ಮ ಚೈತನ್ಯ ರೂಪದಲ್ಲಿ ಮಾತ್ರ ಇರಬೇಕು ಅಂತ ನಿಯಮವೇನಿಲ್ಲ ಆತ್ಮನಿಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತೈತ್ರಿಯೋಪನಿಷತ್ತಿನಲ್ಲಿ ಹೇಳಿದ್ದಾರೆ ಇದು ಆತ್ಮನ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ ಸದ್ರೂಪವಾಗಬಹುದು ಚಿದ್ರೂಪವಾಗಬಹುದು ಆನಂದ ಸ್ವರೂಪವಾಗಬಹುದು ಇದೆಲ್ಲ ಆತ್ಮಸ್ವರೂಪವೇ ಇದು ಚಿದ್ರೂಪದಲ್ಲಿ ಘಟಪಟಾದಿಗಳಲ್ಲಿ ಇಲ್ಲದೆ ಇರಬಹುದು ಆದರೆ ಅಸ್ತಿಥಾ ರೂಪದಲ್ಲಿ ಎಕ್ಸಿಸ್ಟೆನ್ಸ್ ವೆರಿ ಮಚ್ ಎಕ್ಸಿಸ್ಟೆನ್ಸ್ ಆಫ್ ದಿ ಈಚ್ ಅಂಡ್ ಎವರಿ ಆಬ್ಜೆಕ್ಟ್ ಇಟ್ ಈಸ್ ಕಾಲ್ಡ್ ಆಸ್ ಆತ್ಮ ಅದನ್ನ ಆತ್ಮ ಅಂತ ಹೇಳಿದೆ ಅಂದ್ರೆ ಅದರ ಇರುವಿಕೆ ಸತ್ತ ಎಕ್ಸಿಸ್ಟೆನ್ಸ್ ಇರುವಿಕೆ ಅನ್ನುವಂಥದ್ದು ಯಾವುದನ್ನು ಅವಲಂಬಿಸಿದೆ ಅಂತ ಕೇಳಿದ್ರೆ ಅದರ ಮೂಲವಾದಂಥ ಸ್ವರೂಪವನ್ನು ಅವಲಂಬಿಸಿದೆ ಯಾವುದೇ ಒಂದು ವಸ್ತುವಾಗಲಿ ಮೂಲ ಮೂಲಸ್ವರೂಪವನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ ಯಾವುದು ಮೂಲ ಸ್ವರೂಪದಲ್ಲಿದೆಯೋ ಅದೇ ಆತ್ಮಸ್ವರೂಪ ಅದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಯದ್ವಿಭೂತಿಮತ್ಸತ್ವ ಶ್ರೀಮದ ಶ್ರೀಮದೂರ್ಜಿತಮೇವವಾ ವಾ ತತ್ತದೇವ ಮಮತೇಜುವಂಶ ಸಂಭವಂ ಯಾವ್ಯಾವುದರಲ್ಲಿ ಏನೇನು ವಿಭೂತಿಮತ್ತಾದ ಪದಾರ್ಥವಿದೆಯೋ ವಿಭೂತಿ ವಿಭೂತಿ ಅಂತ ಹೇಳಿದ್ರೆ ಇದಲ್ಲ ವಿಭೂತಿ ಶಬ್ದಕ್ಕೆ ವಿಭೂತಿರ್ಭೂತಿರ ಐಶ್ವರ್ಯಂ ಅಣಿಮಾದಿಕ ಅಷ್ಟಧ ಅಂತ ಅಮರದಲ್ಲಿ ಹೇಳ್ತಾರೆ ವಿಭೂತಿ ಅಂತ ಹೇಳಿದ್ರೆ ಐಶ್ವರ್ಯ ಸ್ವರೂಪದಲ್ಲಿ ಐಶ್ವರ್ಯ ಅಂತ ಹೇಳಿದ್ರೆ ಏನು ಈಶ್ವರ ಸ್ವರೂಪವೇ ಐಶ್ವರ್ಯ ಈಶ್ವರಸ್ಯ ಇದಂ ಐಶ್ವರ್ಯಂ ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ಅದನ್ನು ನಿಯಂತ್ರಿಸುವಂತಹ ರೂಪದಲ್ಲಿ ಇರುವಂತಹ ಸಾರ ಇದೆಯಲ್ಲ ಅದಕ್ಕೆ ಈಶ್ವರ ಅದರ ಭಾವವೇ ಐಶ್ವರ್ಯ ಆ ರೀತಿಯಾಗಿ ಇರುವಂತಹದ್ದೇ ಮೂಲ ವಸ್ತು ಅದನ್ನು ಬಿಟ್ಟು ಆ ವಸ್ತು ಇರಲಿಕ್ಕೆ ಸಾಧ್ಯವಿಲ್ಲ ಯಾವ ಬಂದು ಪಾರ್ಥಿವ ವಿಕಾರಗಳು ಕೂಡ ಪೃಥ್ವಿಯ ಅಂಶವನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲ ಹೇಗೋ ಹಾಗೆ ಪೃಥ್ವಿ ಅನ್ನುವಂಥದ್ದು ಒಂದು ವಿಕಾರ ಅದು ಅದರ ಮೂಲವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯವಿಲ್ಲ ಪೃಥ್ವಿಗೆ ಮೂಲ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣವನ್ನು ಹೇಳಬೇಕೋ ಅದು ಅದರ ಕಾರಣವನ್ನು ಬಿಟ್ಟು ಹೇಗೆ ಇರೋದಿಲ್ಲವೋ ಎಲ್ಲವುದು ಹಾಗೆ ಹೀಗೆ ಕಾರಣವನ್ನು ಹುಡುಕುತ್ತಾ ಹೋದಾಗ ಎಲ್ಲಿಗೆ ಹೋಗಿ ನಿಲ್ಲಬೇಕು ಮೂಲ ಕಾರಣಕ್ಕೆ ಹೋಗಿ ನಿಲ್ತದೆ ಅದಕ್ಕೋಸ್ಕರವಾಗಿ ಸೃಷ್ಟಿ ಮೂಲ ಕಾರಣದಿಂದ ಹೊರಟು ವಿಕಾಸವಾಗುತ್ತಾ ಹೋಗುತ್ತೆ ವಿಕಾಸವಾಗುತ್ತಾ ಹೋಗುವಂತಹದ್ದು ಸೃಷ್ಟಿ ಅದೇ ವಿಕಾಸದಿಂದ ಸಂಕುಚಿತವಾಗ್ತಾ ಹೋಗಿ ಮೂಲ ಸ್ವರೂಪ ಹೋಗಿ ಮೂಲ ಸ್ವರೂಪಕ್ಕೆ ಹೋಗಿ ನಿಲ್ಲುವಂತಹದ್ದೇ ಲಯ ಲಯ ಯಾವುದು ಕಾರ್ಯ ಯಾವತ್ತು ಕಾರಣದಲ್ಲಿ ಲಯವಾಗುತ್ತೆ ಆ ಕಾರಣ ತನ್ನ ಕಾರಣದಲ್ಲಿ ಲಯ ಆ ಕಾರಣ ತನ್ನ ಕಾರಣದಲ್ಲಿ ಲಯ ಹೀಗೆ ಹೋಗ್ತಾ 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 ಕಲ್ಪಾಂತದಲ್ಲಿ ಎಲ್ಲ ವಿಕಾರಗಳು ಕಾರ್ಯಗಳು ನಾಶವಾಗುತ್ತಾ ಮೂಲಕಾರಣ ರೂಪದಲ್ಲಿ ನಿಲ್ತಾವೆ ಅದಕ್ಕೋಸ್ಕರವಾಗಿ ಈ ಒಂದು ವಿಭು ಸ್ವರೂಪ ಕಾರ್ಯರೂಪದಲ್ಲಿ ವ್ಯಾಪಕವಾಗಿರುವಂತಹದ್ದು ಆತ್ಮಸ್ವರೂಪವಂದೇ ಅದನ್ನು ತಿಳಿದುಬಿಟ್ರೆ ಧೀರೋ ನ ಶೋಚತಿ ಆನಂತರದಲ್ಲಿ ಶೋಕ ಪಡುವುದಕ್ಕೆ ಅವಕಾಶವಿಲ್ಲ ಯಾಕೆ ಶೋಕ ಪಡುವುದಕ್ಕೆ ಅವಕಾಶವಿಲ್ಲ ಶೋಕವನ್ನು ಪಡುವವನು ಅಂತ ಹೇಳಿದರೆ ನಾನು ಬೇರೆ ನನ್ನಲ್ಲಿ ಆಗುವ ಶೋಕ ಅನ್ನುವಂಥದ್ದು ಬೇರೆ ಆ ಶೋಕಕ್ಕೆ ಕಾರಣ ಬೇರೆ ಇತ್ಯಾದಿ ಭೇದಗಳನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಪಡೀತಾನೋ ಅದೆಲ್ಲ ಜಾಗೃತ ಅವಸ್ಥೆ ಸ್ವಪ್ನವಸ್ಥೆ ಸುಷುಪ್ತಿಯಲ್ಲಿ ಶೋಕ ಉಂಟು ಯಾರಿಗಾದರೂ ಸುಷುಪ್ತಿ ಅಂತ ಹೇಳಿದರೆ ಗಾಢ ನಿದ್ರಾವಸ್ಥಾ ಡೀಪ್ ಸ್ಲೀಪ್ ಸ್ಟೇಟಸ್ ಆ ಗಾಢ ನಿದ್ರಾವಸ್ಥೆಯಲ್ಲಿ ಸುಖಮಹಮಸ್ವಾಪ್ಸಂ ಕಿಂಚಿನ ವೇದಿಶಂ ಚೆನ್ನಾಗಿ ನಿದ್ದೆ ಮಾಡಿದೆ ನನಗೇನೂ ಗೊತ್ತಾಗಲಿಲ್ಲ ಏನೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆ ಅದೇ ವಿಶೇಷ ಏನೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆ ಅಂದರೆ ಆ ಏನು ಗೊತ್ತಾಗದೇ ಇರುವವನ್ ಇರುವುದನ್ನು ತಿಳಿದುಕೊಳ್ಳುವವನು ಒಬ್ಬ ಜಾಗೃತನಾಗಿಯೇ ಇದ್ದಾನೆ ನಾವು ಮಲಗಿದಾಗಲೂ ಕೂಡ ನಾವು ಮಲಗೋದು ಅಂತ ಹೇಳಿದ್ರೆ ಏನು ನಾವು ಮಲಗಿರೋಲ್ಲ ನಮ್ಮ ಇಂದ್ರಿಯಗಳು ಮಲಗಿರುತ್ತವೆ ನಮ್ಮ ಮನಸ್ಸು ಮಲಗಿರುತ್ತೆ ಅಷ್ಟೇ ನಾನು ಜಾಗೃತವಾಗಿಯೇ ಇರ್ತೇನೆ ನಾನು ಇಲ್ಲದೆ ನಾನು ಮಲಗಿಬಿಟ್ರೆ ಅದಕ್ಕೋಸ್ಕರವಾಗಿ ನಾನು ಮಲಗೋದಿಲ್ಲ ಒಬ್ಬ ಸ್ವಾಮೀಜಿಯವರನ್ನು ಕೇಳಿದ್ರಂತೆ ಸ್ವಾಮಿಗಳೇ ಯಾರು ಮೋಕ್ಷಕ್ಕೂ ಹೋಗಬಹುದು ಮೋಕ್ಷಕ್ಕ ಯಾರು ಹೋಗಬಹುದು ಅನ್ನೋ ಪ್ರಶ್ನೆಯೋ ನಾನು ಹೋದರೂ ಹೋಗಬಹುದು ಅಬ್ಬಾ ಇವರ ದುರಹಂಕಾರವೇ ಇಷ್ಟು ಜನ ಇದ್ದಾರೆ ಯಾರಿಗೂ ಇಲ್ಲದೆ ಇರುವಂಥದ್ದು ಇವರಿಗೊಬ್ಬರಿಗೆ ಮಾತ್ರ ಅಯೋಗ್ಯತೆ ಇದೆ ಅಂತ ಹೇಳಿಬಿಟ್ರಲ್ಲ ಯಾವನೋ ಗಟ್ಟಿಯಾಗಿ ಕೇಳಿಬಿಟ್ಟು ಏನು ಸ್ವಾಮಿ ನೀವು ಹಂಗೆ ಹೇಳಿದರೆ ನಿಮಗೆ ಮಾತ್ರ ಮೋಕ್ಷಿಕ ಅಧಿಕಾರವೋ ನಮಗಿಲ್ವೋ ನಾನು ಹಾಗೆ ಹೇಳಲೇ ಇಲ್ಲವಲ್ಲ ಮತ್ತೆ ಹೇಳಿದ್ರಲ್ಲ ನಾನು ಹೋದರೂ ಹೋಗ ಹೌದು ನಾನು ಹೋದರೂ ಹೋಗಬಹುದು ನಾನು ಅನ್ನೋದು ಇದೆಯಲ್ಲ ನಿನ್ನಲ್ಲಿ ಅದು ಹೋದರೆ ಎಲ್ಲರೂ ಹೋಗ್ಬಹುದು ನಾನೂನು ಅಂಥದ್ದು ಬಲವಾಗಿ ಕೂತ್ಕೊಂಡಿದೆ ಆ ನಾನು ವಸ್ತುತಃ ನಾನಲ್ಲ ನಾನು ನಾನಲ್ಲ ಅಂದರೆ ಹೇಗೆ ನಾನು ಈಗ ತಿಳಿದುಕೊಂಡು ಕೊಂಡ ರೀತಿಯಲ್ಲಿ ಇರುವವನಲ್ಲ ನಾನು ನಾನಲ್ಲ ಅಂದ್ರೇನು ನಾನು ನಾನಾಗಿಲ್ಲ ಈಗ ನಾನು ನಾನಾಗುವಾದ್ರೆ ಅದಕ್ಕೋಸ್ಕರವಾಗಿ ಈ ಗುರು ಬೇಕು ನೀನು ಯಾರು ಅಂತ ತಿಳಿಸ್ಕೊಡುವವನೇ ಗುರು ನೀನು ಯಾರು ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ಅದನ್ನು ತಿಳಿಸ್ಕೊಡೋದಕ್ಕೆ ಗುರು ಬೇಕೇ ಹೊರತು ಗುರು ಇನ್ನೇನಕ್ಕೆ ಬೇರೆ ಯಾವುದಕ್ಕೂ ಅಲ್ಲ ಅದಕ್ಕೆ ಶಿವೇರುಷ್ಟೇ ಗುರುಸ್ತ್ರಾತ ಗುರವರುಷ್ಟೇ ನಕಶ್ಚನ ಗುರುಪೂರ್ಣಿಮಾ ದಿವಸ ಗುರುವಿನ ಸ್ಮರಣೆ ಮಾಡುವಂತಹ ಎಷ್ಟೋ ಪುಣ್ಯದ ಕೆಲಸ ಶಿವನೇ ಒಂದೊಮ್ಮೆ ನಮ್ಮ ನನ್ನ ವಿಚಯ ವಿಚಾರದಲ್ಲಿ ಕೋಪಿಸಿಕೊಂಡ್ರೆ ಆ ಶಿವನಿಂದ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ನನ್ನ ಗುರು ಇದ್ದಾನೆ ಗುರು ಒಂದೊಮ್ಮೆ ಕೋಪಿಷ್ಠನಾದರೆ ನನ್ನ ವಿಚಾರದಲ್ಲಿ ತ್ರಿಮೂರ್ತಿಗಳು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಗುರವೃಷ್ಟೇ ನ ಕಶ್ಚನ ಯಾಕೆ ಗುರುವೇ ಎಲ್ಲರನ್ನೂ ಈ ಸಂಸಾರ ಸಾಗರದಿಂದ ತಾರಣ ಮಾಡುವಂಥವನು ನಾರದರೆ ಈ ಮಾತನ್ನು ಹೇಳ್ತಾರೆ ಯೋಸ್ಮಾಕಮ ಪಿತಾಯೋಸ್ಮಿದ್ಯಾ ಪರಂಪಾರಂ ತಾರೇಸಿ ಸನಕ ಸನಂದನಾದಿಗಳ ಹತ್ರ ಹೋದಾಗ ಅವರು ಹೇಳುವಂಥ ಮಾತು ನನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿ ನನ್ನನ್ನು ಈ ಸಂಸಾರ ಸಾಗರದಿಂದ ಭವಾರಣ್ಣವದಿಂದ ತಾರಣ ಮಾಡಿರುವಂಥ ನೀವೇ ನಿಜವಾದ ನನಗೆ ತಂದೆ ತಂದೆ ಅಂತ ಹೇಳಿದ್ರೇನು ಮಗನ ಯೋಗಕ್ಷೇಮವನ್ನು ನೋಡುವವನು ಯೋಗ ಕ್ಷೇಮ ಅಂತ ಹೇಳಿದ್ರೇನು ಅಲಬ್ಧ ಲಾಭೋ ಯೋಗ ಲಬ್ಧಸ್ಯ ಪರಿಪಾಲನ ಕ್ಷೇಮ ನನಗೆ ಗೊತ್ತಿಲ್ಲ ಸಿಕ್ಕಿಲ್ಲದೆ ಇರುವಂತಹದ್ದು ಸಿಗುವಂತಾದರೆ ಅದೇ ಯೋಗ ಸಿಕ್ಕಿದ್ದನ್ನು ರಕ್ಷಣೆ ಮಾಡುವುದೇ ಕ್ಷೇಮ ಇದು ಯೋಗಕ್ಷೇಮ ಯೋಗಕ್ಷೇಮಂ ವಹಾಮ್ಯಮಂ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ನಿನ್ನ ಯೋಗವನ್ನು ನಾನು ನೋಡ್ತೇನೆ ನಿನ್ನ ಕ್ಷೇಮವನ್ನು ನಾನು ನೋಡ್ತೇನೆ ಎಲ್ಲ ಬಿಟ್ಟು ನನಗೆ ಶರಣಾಗತನಾಗು ನನಗೆ ಶರಣಾಗತನಾದಾಗ ಭಗವಂತನಲ್ಲಿ ಶರಣಾಗತಿ ಆದಾಗ ಏನಾಗುತ್ತೆ ಅಂತ ಕೇಳಿದರೆ ಅವನ ಯೋಗವನ್ನೂ ನೋಡ್ತಾನೆ ಅಂದರೆ ಅವನಿಗೆ ಇಲ್ಲದ್ದನ್ನೂ ಕೊಡ್ತಾನೆ ಇದ್ದಿದ್ದನ್ನು ರಕ್ಷಣೆಯನ್ನು ಅವನೇ ಮಾಡ್ತಾನೆ ಆ ಕೆಲಸ ಅದಕ್ಕೋಸ್ಕರವಾಗಿ ನೀನು ಯಾವುದೋ ಒಂದು ಲಾಕರ್ ಹುಡುಕಬೇಕಾದ ಅಗತ್ಯ ಇಲ್ಲ ದೊಡ್ಡ ಲಾಕರ್ ಅವನೇ ಇದ್ದಾನೆ ಲಾಕರಲ್ಲಿ ಅಲ್ಲಿಟ್ರೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಯಾವತ್ತೊಂದು ದಿವಸ ಹೊಡೆದು ಬಿಡ್ತಾರೆ ಹಾಗೆ ಅದಕ್ಕೋಸ್ಕರವಾಗಿ ಅಂತಹ ಪರಮಾತ್ಮನನ್ನ ನಾವು ವಿಭು ಅಂತ ಹೇಳ್ತೇವೆ ಅದು ನಾನೇ ಪರಮಾತ್ಮ ಅಂತ ಗೊತ್ತಾದಾಗ ಇನ್ನು ಶೋಕಕ್ಕೆ ಕಾರಣವಿಲ್ಲ ನನಗಿಂತ ಬೇರೆ ಅನ್ನುವಂತಹ ಪ್ರಪಂಚವನ್ನೇ ಅವರು ನೋಡೋದಿಲ್ಲ ನೋಡದೇ ಇದ್ದಾಗ ತನಗಿಂತ ಬೇರೆಯಾಗಿ ಇಲ್ಲದೇ ಇದ್ದಾಗ ಶೋಕಕ್ಕೆ ಯಾವಾಗಲೂ ನಿಮಿತ್ತ ಒಂದು ಬೇಕು ಕಾರಣ ಒಂದು ಬೇಕು ನಿಮಗೆ ಯಾರಿಗೆ ಆಗಲಿ ಏನೇ ದುಃಖ ಬಂದು ಅಂದರೂ ಕಾರಣವಿಲ್ಲದೆ ದುಃಖ ಬರುತ್ತೋ ಏನೋ ಒಂದು ಕಾರಣ ಇರುತ್ತೆ ಏನು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಇಡಿನ ಸಮನ್ಸ್ ಬಂದಿದೆ ಬೇಡ ಹೊಟ್ಟೆ ನೋವು ಬಂದಿದೆ ತಲೆನೋವು ಬಂದಿದೆ ಇದೇ ಶೋಕಕ್ಕೆ ಕಾರಣ ಏನೂ ಇಲ್ಲ ನನಗೆ ದುಃಖವಾಗಿದೆ ಅಂತ ಯಾರಾದರೂ ಹೇಳ್ತಾರ ಏನೂ ಇಲ್ಲ ದುಃಖವಾಗಿದೆ ಅಂತ ಹೇಳೋದೂ ಇಲ್ಲ ಏನೂ ಇಲ್ಲ ಸಂತೋಷವಾಗಿದೆ ಅಂತಲೂ ಹೇಳೋದಿಲ್ಲ ಈ ಜಾಗ್ರತ್ ಪ್ರಪಂಚದಲ್ಲಿದ್ದಾಗ ಎಲ್ಲವೂ ಸವಿಷಯಕ ನಿರ್ವಿಷಯವಾದಂತಹ ದುಃಖವಿಲ್ಲ ಆದರೆ ನಿರ್ವಿಷಯವಾದ ಸುಖ ಇದೆ ನಿರ್ವಿಷಯವಾದ ಸುಖವೇ ಆತ್ಮಸ್ವರೂಪ ಅದು ವಿಷಯ ಸುಖವಲ್ಲ ವಿಷಯ ಸುಖದಲ್ಲಿ ಯಾವಾಗಲೂ ಕೂಡ ಅನಿತ್ಯತ್ವ ಬುದ್ಧಿ ಇರುತ್ತೆ ವೈರಾಗ್ಯ ಬುದ್ಧಿ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಅದಕ್ಕೋಸ್ಕರವಾಗಿ ಅಂಥ ಆತ್ಮಸ್ವರೂಪ ನಮ್ಮ ಪ್ರತ್ಯಗಾತ್ಮ ಸ್ವರೂಪ ಇದನ್ನು ತಿಳಿದಿದ್ದೇ ಆದರೆ ಅವನೇ ಧೀರ ಧೀರ ಶಬ್ದಕ್ಕೆ ಧೀಹಿ ಅಸ್ಯ ಅಸ್ತಿ ಧೀರ ಧೀ ಶಬ್ದಕ್ಕೆ ಮೋಕ್ಷದಲ್ಲಿರುವ ಬರುವಂತಹ ಜ್ಞಾನ ಮೋಕ್ಷ ವಿಷಯಕ ಜ್ಞಾನಕ್ಕೆ ಧಿ ಅಂತ ಅದು ಉಳ್ಳವನು ಅಂದರೆ ಹೇಳಿದ್ರೆ ಯಾರು ಬ್ರಹ್ಮಜ್ಞಾನಿ ಅಂತ ಅರ್ಥ ಅಂಥವನು ಬ್ರಹ್ಮಜ್ಞಾನಿಗೆ ಮತ್ತೆ ಶೋಕಕ್ಕೆ ಕಾರಣವೇ ಇಲ್ಲದಿದ್ದಾಗ ತನಗಿಂತ ಬೇರೆ ವಸ್ತುವನ್ನು ನೋಡದೇ ಇದ್ದಾಗ ಬೇರೆ ವಸ್ತುವಿನಿಂದ ಬರುವ ದುಃಖಕ್ಕೆ ಕಾರಣವೇ ಇಲ್ಲದಿದ್ದಾಗ ಕಾರಣವಿಲ್ಲದಿದ್ದರಿಂದ ಕಾರ್ಯವೂ ಇಲ್ಲ ಮೀರೋ ನ ಶೋಚತಿ ಮಧ್ವದ್ ವೇದ ಆತ್ಮನ ಜೀವಮಂತಿಕಾತ್ ನ ನೋ ವಿಜುಗುಪ್ಸತೆ ಏತದ್ವೈತೇಳಿದ್ದ ಕೇಳಿದ್ದ ಪಶ್ಯತಿ ತದ್ವದ ಯಾವುದು ಆ ಭೂತ ಭವಿಷ್ಯದ್ವರ್ತಮಾನಗಳಿಗೆ ಅತೀತವಾದದ್ದೋ ಯಾವುದು ಕಾರ್ಯಕಾರಣಗಳಿಗೆ ಅತೀತವಾದದ್ದು ಯಾವುದು ಧರ್ಮಾಧರ್ಮಗಳಿಗೆ ಭಿನ್ನವಾದದ್ದು ಅದನ್ನು ಹೇಳು ಅಂತ ಅದನ್ನು ಹೇಳ್ತಾ ಇದ್ದಾನೆ ಏ ಏತದ್ವೈತದು ಯಾವುದದು ಯ ಇಮಂ ಮಧ್ವದಂ ವೇದ ಆತ್ಮಾನಂ ಜೀವಮಂತಿಕ ಮಧ್ವದಂ ಮಧು ಅಂತ ಹೇಳಿದರೆ ಮಧು ಶಬ್ದಕ್ಕೆ ಇಲ್ಲಿ ಕರ್ಮಫಲ ಕರ್ಮಫಲ ಏನು ಮಧುವಿನಂತೆ ಸಿಹಿಯಾಗಿರುತ್ತಂತೆ ಅನುಭವಿಸುವವರೆಗೆ ಅನುಭವಿಸಿದ ನಂತರ ಏನಾಗುತ್ತೆ ಅಂತ ಕೇಳಿದ್ರೆ ಕಬ್ಬಿನ ಜಲ್ಲೆಯನ್ನ ಅಗಿದಂತೆ ಅಂತ ಹೇಳ್ತಾರೆ ಕಬ್ಬಿನ ಜಲ್ಲೆ ಅಗದಿರುವ ಅಭ್ಯಾಸ ಎಲ್ಲರಿಗೂ ಇದ್ದಿರಬಹುದು ಬೆಂಗಳೂರಿಗರಿಗೆ ಇದ್ದುಬಿಡುತ್ತೆ ಅಂತ ನಾನು ಹೇಳಲಾರೆ ಎಲ್ಲರಿಗೂ ಕಬ್ಬು ಅಗಿಲಿಕ್ಕೆ ಸಿಕ್ಕಿರುತ್ತೆ ಅಂತ ಕಬ್ಬಿನ ಹಾಲನ್ನು ಕುಡಿದಿರ್ತಾರೆ ಆದರೆ ಹಾಲು ಕುಡಿಯೋದು ಬೇರೆ ಕಬ್ಬಿನ ಜಲ್ಲೆಯನ್ನು ಒಗೆಯೋದು ಬೇರೆ ಆ ಒಗಿದಾಗ ಬರುವಂತಹ ಒಂದು ಆನಂದವೇ ಬೇರೆ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಇದೇ ಕೆಲಸ ಮಾಡಿದ್ದು ಯಾರದ್ದೋ ಕಬ್ಬಿನ ತೋಟ ಇತ್ತುಂದು ಹೋಗಿ ಕದ್ಕೊಂಡು ಬಂದು ತಿಂತಾ ಇದ್ವಿ ಆ ತಿನ್ನುವಾಗ ಬರುವಂತಹ ಒಂದು ರಸಾನುಭೂತಿ ಇದೆಯಲ್ಲ ಅದು ಅನ್ಯಾದೃಶ್ಯ ವರ್ಣನಾತೀತ ಆ ಒಂದು ಕರ್ಮಫಲ ಅನ್ನುವಂಥದ್ದು ಹಾಗೆ ಬಂದ ಆರಂಭದಲ್ಲಿ ಚೆನ್ನಾಗಿರುತ್ತೆ ಈ ಕಬ್ಬಿನ ಜಲ್ಲೆಯನ್ನು ಅಗಿತ ಇದ್ದಾಗ ಆರಂಭದಲ್ಲಿ ಚೆನ್ನಾಗಿರುತ್ತೆ ಅಗಿತ 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 ರಸಹೀನವಾದ ನಂತರ ಲಾಸ್ಟ್ನಲ್ಲಿ ಅದರಲ್ಲಿ ನೀರಸವಾಗಿಬಿಡುತ್ತೆ ನೀರಸವಾದಾಗ ಅದರಲ್ಲಿ ಆವಾಗ ಅದು ಬೇಡ ಅಂತ ಬಿಸಾಕ್ಬಿಡ್ತೀವಿ ಈ ಕರ್ಮಫಲವು ಅದೇ ರೀತಿಯಾಗಿ ಮಧ್ವದಂ ಮಧುರೂಪದಲ್ಲಿ ಮಧುರ ಮಧು ಎಷ್ಟು ಸಿಹಿಯಾಗಿರುತ್ತೋ ಕರ್ಮಫಲ ಬಂದ ಕೂಡಲೇ ಅನುಭವಿಸುವಾಗ ಚೆನ್ನಾಗಿರುತ್ತೆ ಏನು ಅವನು ಮಾಡಿರುವಂತಹ ಹೋಮ ಹವನಾದಿಗಳು ಯಜ್ಞ ಯಾಗಾದಿಗಳ ಫಲವಾಗಿ ಅವನಿಗೆ ಬಂದುಬಿಡ್ತು ಮುಖ್ಯಮಂತ್ರಿ ಪದವಿಯೇ ಬಂದುಬಿಡ್ತು ಆ ನಂತರದಲ್ಲಿ ಅನುಭವಿಸ್ತಾ 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 ಸಾಕಪ್ಪ ಅಂತ ಕಣ್ಣೀರು ಹಾಕುವ ಸ್ಥಿತಿ ಬರುತ್ತೆ ಬೇಕೆ ಇದು ನಾವು ಎಲ್ಲವುದನ್ನು ನೋಡ್ತಾ ಇದ್ದೇವೆ ಇದೆಲ್ಲವು ಕೂಡ ನಮ್ಮ ಕಣ್ಣಿನ ಮುಂದೆ ಇದೆ ಈ ಶಾಸ್ತ್ರದಲ್ಲಿ ಹೇಳಿದ್ದು ಯಾವುದು ಲೋಕಾತೀತವಾದದ್ದಲ್ಲ ಲೋಕದಲ್ಲಿ ಇರುವುದನ್ನೇ ಶಾಸ್ತ್ರ ಹೇಳಿದೆ ಅದರ ಒಂದೊಂದು ಅಭಿವ್ಯಕ್ತಿ ಒಂದೊಂದು ಕಾಲದಲ್ಲಿ ಒಂದೊಂದು ರೂಪದಲ್ಲಿ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ನಾವು ನೋಡ್ತೇವೆ ಅಷ್ಟೇ ಅದಕ್ಕೋಸ್ಕರವಾಗಿ ಮಧ್ವದಂ ಮಧು ರೂಪದಲ್ಲಿ ಇರುವಂತಹದ್ದು ಜೇನು ಎಷ್ಟು ಸಿಹಿಯೋ ಜಾಸ್ತಿ ತಿಂದರೆ ಏನಾಗುತ್ತೆ ಅದು ಕೂಡ ಅತಿಯಾದರೆ ಅಮೃತವೂ ವಿಷ ಅಂತ ಹಾಗೇ ಮಧುರೂಪದಲ್ಲಿ ಇರುತ್ತೆ ಕರ್ಮಫಲ ಕರ್ಮಫಲವನ್ನು ಅನುಭವಿಸುವಷ್ಟು ಹೊತ್ತು ಚೆನ್ನಾಗಿರುತ್ತೆ ಏನು ಯಜ್ಞ ಯಾಗಾದಿಗಳನ್ನು ಮಾಡಿಬಿಟ್ಟು ಸ್ವರ್ಗಕ್ಕೆ ಹೋದ ಸ್ವರ್ಗಕ್ಕೆ ಹೋಗುವಾಗ ಇವನು ಕೇಳಿಕೊಂಡೇ ಹೋಗಿದ್ದಂತೆ ಇಂದ್ರ ಬಂದು ಪ್ರತ್ಯಕ್ಷವಾಗಿ ಏನು ಬೇಕು ಕೇಳು ಅಂತ ನನಗೆ ಶಾ ಶಾಶ್ವತವಾದ ಸ್ವರ್ಗ ಬೇಕು ಅಂತ ಹೇಳಿದಂತೆ ಅರೆ ಶಾಶ್ವತವಾದ ಸ್ವರ್ಗ ನನಗೆ ಇಲ್ಲ ನಿಂಗೆಲ್ಲಿಂದ ಕೊಡೋಣ ನಾನೇ ಈ ಕಲ್ಪದ ಕೊನೆಯವರಿಗೆ ಇರ್ತೇನೆ ಅಲ್ಲಿವರೆಗೆ ಬೇಕಾದ್ರೂ ಕೊಡ್ತೇನಪ್ಪ ಆಗಲೇ ಅಷ್ಟೇ ಕೊಡು ಅಂತ ಅಷ್ಟನ್ನೇ ತಗೊಂಡು ಹೋದ ಕಲ್ಪ ಮುಗೀತು ಇಂದ್ರ ಹೊರಟ ಅವನ ಹಿಂದೆ ಇವನು ಹೊರಟ ಅಲ್ಲಿಗೆ ಕರ್ಮ ಫಲ ಏನಾಯಿತು ಅನಿತ್ಯ ಅಂತ ಆಯ್ತು ತಾನೇ ಹೊರಡುವಾಗ ಎಷ್ಟು ದುಃಖವಾಗಬೇಕು ನಾವು ಇಲ್ಲಿ ಈ ಪ್ರಪಂಚದಲ್ಲೇ ಇಷ್ಟೊಂದು ನಾವು ಸಂಪತ್ತುಗಳನ್ನೆಲ್ಲ ಗಳಿಸಿಬಿಟ್ಟು ಸಂಪತ್ತನ್ನು ಗಳಿಸಿ ತುಂಬ ಅನುಭವಿಸಬೇಕು ಅಂತ ಅನುಭವಿಸಿ 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 ಇನ್ನೇನು ಶರೀರ ಜೀರ್ಣವಾಗಿದೆ ಇನ್ನು ಯಾವ ಭೋಗ ಲಾಲಸಿಯೂ ಉಳಿದಿಲ್ಲ ಸಾಕಪ್ಪ ಆ ಒಂದು ಪರಮಾತ್ಮನ ಪಾದ ಸೇರಿಕೊಂಡ್ರೆ ಸಾಕು ಅನ್ನುವಂಥ ಸ್ಥಿತಿಗೆ ತಲುಪಿರುತ್ತಾನೆ ಮನುಷ್ಯ ಆದರೆ ಅವನ ಆಯಸ್ಸು ಮುಗಿದಿರೋದಿಲ್ಲ ಆಯಸ್ಸು ಮುಗಿದೇ ಇಲ್ಲಿ ಇದ್ದಾಗ ಅವನ ಮಂಚಕ್ಕೇ ಪರಿಮಿತನಾದಂಥ ಸ್ಥಿತಿ ಬಂದುಬಿಡುತ್ತೆ ಈ ದೇಹ ಅನ್ನುವಂಥದ್ದು ಏನಿದೆಯೋ ಈ ದೇಹದಿಂದ ಜೀವಾತ್ಮ ಹೊರಡಬೇಕಾದ್ರೆ ಇವನ ಕರ್ಮಫಲ ಮುಗಿಯಿದೆ ಇವನು ಹೊರಡೋದಿಲ್ಲ ಆ ಅಪ್ಪಣೆ ಕೊಡೋದಿಲ್ಲ ಮೃತ್ಯು ಬರೋದಿಲ್ಲ ಅದಕ್ಕೋಸ್ಕರವಾಗಿ ನಾವು ನಮ್ಮ ಶಾಸ್ತ್ರದಲ್ಲಿ ಮೃತ್ಯುವನ್ನ ದೇವತೆ ಅಂತ ಹೇಳುವಂತಹದ್ದು ಯಾಕೆ ದೇವತೆ ಅಂತ ಹೇಳ್ತಾನೆ ಅಂತ ಕೇಳಿದ್ರೆ ಇನ್ನೇನು ತನ್ನ ಕೆಲಸವನ್ನೆಲ್ಲ ತಾನು ರಾಜಾರೋಷವಾಗಿ ಮಾಡಿಕೊಂಡು ಮೆರೀತಾ ಇದ್ದಂಥ ಕಾಲದಲ್ಲಿ ಚೆನ್ನಾಗಿ ಸುಖಾನುಗಳ ಸುಖಾನುಭವಗಳನ್ನೆಲ್ಲ ಮಾಡಿಕೊಂಡು ಭೋಗಭಾಗ್ಯಗಳನ್ನೆಲ್ಲ ಅನುಭವಿಸಿಕೊಂಡು ರಾಜನಂತ ಮೆರೆದಂತಹ ವ್ಯಕ್ತಿ ಇವತ್ತು ಎಂಬತ್ತು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆಗಿ ಕೇವಲ ಮಂಚಕ್ಕೆ ಪರಿಮಿತನವಾದಂತಹ ಸ್ಥಿತಿಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಬಂದು ಮಾತಾಡಿಸಿಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವರನ್ನೆಲ್ಲ ನೋಡಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸಂತೋಷ ಇದ್ದರೂ ಕೂಡ ಎಲ್ಲರೂ ಹಂಚಿಕೊಳ್ಳುವಂತಹ ಸಂತೋಷವನ್ನು ಹಂಚಿಕೊಳ್ಳುವ ಸ್ಥಿತಿಯಲ್ಲಿ ನಾನಿಲ್ಲವಲ್ಲ ಮೊಮ್ಮಗಳನ್ನು ಮೊಮ್ಮಕ್ಕಳನ್ನು ಅಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲವಲ್ಲ ಮಲಮೂತ್ರಾದಿಗಳನ್ನು ಸ್ವಯಂ ಸ್ವತಂತ್ರವಾಗಿ ವಿಸರ್ಜನೆ ಮಾಡಿ ಶುದ್ಧೀಕರಣ ಮಾಡಿಕೊಳ್ಳುವ ಸಾಮರ್ಥ್ಯವೂ ತನಗಿಲ್ಲದಾಗ ಅದಕ್ಕೆಲ್ಲ ಇನ್ನೊಬ್ಬರನ್ನು ಅವಲಂಬಿಸಬೇಕಾದಂತಹ ಸಂದರ್ಭ ಬಂದಾಗ ಆವಾಗ ಜೀವ ವಿಚಾರ ಮಾಡುತ್ತಂತೆ ಯಾವಾಗಪ್ಪ ನನ್ನನ್ನು ಕರೆಸಿಕೊಳ್ತೀಯ ಕರೆಸಿಕೊಳ್ತೇನೆ ನಾನು ನಿನ್ನ ಆಯಸ್ಸು ತೀರದೆ ಪರಮಾತ್ಮ ಅವನು ಯಮನೂ ಕೂಡ ಹತ್ತಿರ ಬರೋದಿಲ್ಲ ಅವನ ಆಯಸ್ಸು ತೀರುವವರೆಗೆ ಅವನು ಬರೋದಿಲ್ಲ ಆಯಸ್ಸು ಅವನ ಹತ್ತಿರ ಬಂದಾಗ ಇವನಿಗೆ ಈ ದುಃಖದಿಂದ ಮುಕ್ತಿ ಈ ದುಃಖದಿಂದ ಮುಕ್ತಿಯನ್ನು ಉಂಟು ಮಾಡುವವನು ಆ ಯಮ ಅದಕ್ಕೋಸ್ಕರವಾಗಿ ಮೃತ್ಯು ದೇವತೆ ಅಂತ ಹೇಳೋದು ಇಷ್ಟು ದಿವಸ ಅನುಭವಿಸಿ ಅನುಭವಿಸಿ ಆ ಇವತ್ತು ಕಣ್ಣು ಮುಚ್ಚಿಬಿಟ್ರಪ್ಪ ಅವರಿಗೂ ಮುಕ್ತಿ ನಮಗೂ ಮುಕ್ತಿ ಎಲ್ಲರೂ ಹೇಳೋ ಮಾತು ಇದು ಇಡೀ ಲೋಕವೇ ಅವರಿಗೂ ಮುಕ್ತಿ ನಮಗೂ ಮುಕ್ತಿ ಈ ಮುಕ್ತಿ ಕೊಟ್ಟವನು ಯಾರು ಮೃತ್ಯು ಆದ್ರಿಂದ ಮೃತ್ಯು ದೇವತೆ ಅವ್ರಿಗೆ ಬೇಕಾಗಿ ಯಾವ ಸುಖಕ್ಕಾಗಿ ಬದುಕಿರಬೇಕು ಅವರು ಎರಡು ವರ್ಷ ಆಗಿದೆ ಹಾಸಿಗೆಯಲ್ಲೇ ಮಲಗಿಬಿಟ್ಟು ಯಾವ ಒಂದು ಭೋಗಭಾಗ್ಯಗಳನ್ನು ಅನುಭವಿಸುವ ಸ್ಥಿತಿಯಲ್ಲಿಲ್ಲ ಪೈಪ್ ಹಾಕಿ ನೀವು ಒಳಗಡೆ ಆಹಾರವನ್ನು ಕೊಡ್ತಾ ಇದ್ದಾರೆ ಈ ಸ್ಥಿತಿಯಲ್ಲಿ ಇರಬೇಕೋ ಇಲ್ಲ ಅಂತಹ ಸ್ಥಿತಿ ಬರಬಾರದು ಅದಕ್ಕೋಸ್ಕರವಾಗಿ ಅದು ಕರ್ಮದ ಫಲದ ಅವಸಾನ ಕರ್ಮದ ಫಲದ ಅವಸಾನ ಯಾರಿಗೂ ತಪ್ಪಿದ್ದಲ್ಲ ಕರ್ಮ ಫಲದ ಅವಸಾನ ಯಾವತ್ತೂ ದುಃಖದಲ್ಲೇ ಪರಿಸಮಾಪ್ತಿ ಇಂತಹ ಸ್ಥಿತಿಯಲ್ಲಿ ಇದ್ದಂತಹ ಮನುಷ್ಯನೂ ಕೂಡ ಈ ದೇಹವನ್ನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಇಷ್ಟು ದುಃಖವನ್ನು ಅನುಭವಿಸುವವನು ಬಿಟ್ಟು ಹೋಗಬೇಕಾದರೆ ಅತ್ಯಂತ ವೇದನೆಯಿಂದ ಜೀವ ಹೊರಡುತ್ತಂತೆ ಅತ್ಯಂತ ವೇದನೆಯಿಂದ ಜೀವ ಹೊರಡ್ತಾ ಇರಬೇಕಾದ್ರೆ ಇಲ್ಲೇ ಈ ಸ್ಥಿತಿ ಇದ್ರೆ ಇನ್ನು ಭೋಗಭಾಗ್ಯಗಳ ತವರೂರಾದಂತಹ ಸ್ವರ್ಗದಲ್ಲಿ ನೂರಾರು ವರ್ಷ ಭೋಗಗಳನ್ನು ಅನುಭವಿಸಿ ಅದು ಮುಗಿದ ನಂತರ ಅಲ್ಲಿಂದ ಹೊರಡಬೇಕು ಅಂದರೆ ಎಷ್ಟು ದುಃಖ ಆಗಬೇಕು ಸ್ವಾಮಿ ದುಃಖದಲ್ಲಿರುವ ಸಂಸಾರದಿಂದಲೇ ಬಿಟ್ಟು ಹೊರಡಬೇಕಾದ್ರೆ ಅಷ್ಟು ಅಳುವವನು ಸುಖದಲ್ಲೇ ಮುಳುಗಿದ್ದು ಅಲ್ಲಿಂದ ಹೊರಡಬೇಕಾದ್ರೆ ಎಷ್ಟು ಅಳಬೇಕು ಎಷ್ಟು ವರ್ಷ ಅಲ್ಲಿದ್ನೋ ಅಷ್ಟು ವರ್ಷ ಅಳಬೇಕು ಅವನು ಆ ಸ್ಥಿತಿ ಬರುತ್ತೆ ಇದಕ್ಕೋಸ್ಕರವಾಗಿ ಇದನ್ನ ವಿಮರ್ಶೆ ಮಾಡಿ ನಮ್ಮ ಋಷಿ ಮುನಿಗಳು ಹೇಳಿರುವಂತಹದ್ದು ಕರ್ಮ ಫಲ ಯಾವತ್ತು ಅನಿತ್ಯ ತದ್ಯಥೇಹ ಯಥೇಹ ಕರ್ಮ ಚಿತ್ತೋ ಅಮುತ್ರ ಕ್ಷೀಯತೆಮೇವ ಅಮೂತ್ರ ಪುಣ್ಯಚಿತೋ ಕ್ಷೀಯತೆ ಕರ್ಮದ ಫಲ ನಾವು ಇಲ್ಲೇ ನೋಡುತ್ತಿರುವಂತಹದ್ದು ಹೇಗೆ ಕ್ಷಯವಾಗುತ್ತೋ ಹಾಗೆ ಅಮೂತ್ರ ಅಂದ್ರೆ ಸ್ವರ್ಗಾದಿಗಳಲ್ಲಿ ಬರುವಂತಹ ಕರ್ಮದ ಫಲವೂ ಕೂಡ ಕ್ಷಯವನ್ನು ಹೊಂದಿಯೇ ಹೊಂದುತ್ತೆ ಅಂತಹ ಕರ್ಮದ ಫಲ ಏನಿದೆಯೋ ಅದನ್ನೇ ಅಂತ ಆ ಮಧು ರೂಪದಲ್ಲಿರುವ ಮಧುಂ ಮಧು ಅತ್ತೀತಿ ಮಧ್ವದ ಅಂದ್ರೆ ಜೀವಾತ್ಮ ಕರ್ಮಫಲವನ್ನು ಅನುಭವಿಸುವವನು ಜೀವಾತ್ಮ ದ್ವಾರ್ಣ ಸಯುಜಾ ಸಮಾನಂ ವೃಕ್ಷಂ ವೃಕ್ಷ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾಧ್ವತ್ತಿ ಅನಶ್ನನ್ನೋ ಅಭಿಚಾಕಶೀತಿ ಅನ್ನುವಂತಹ ಮಂತ್ರದಲ್ಲಿ ದ್ವೌ ದರ್ಣೌ ಒಳ್ಳೆ ಎರಡು ಪಕ್ಷಿಗಳು ಒಂದೇ ಮರವನ್ನು ಆಶ್ರಯಿಸಿದ್ದಾವೆ ಅದರಲ್ಲಿ ಒಂದು ಹಕ್ಕಿ ಹಣ್ಣನ್ನು ತಿನ್ನುತ್ತೆ ಇನ್ನೊಂದು ಹಕ್ಕಿ ಕೇವಲ ನೋಡುತ್ತೆ ಹಣ್ಣನ್ನು ತಿಂದ ಹಕ್ಕಿ ಬಡವಾಗುತ್ತೆ ಇನ್ನೊಂದು ಕೇವಲ ನೋಡ್ತಾ ಇರುವಂತಹ ಹಕ್ಕಿ ಅದು ಬಲವಾಗಿಯೇ ಇರುತ್ತೆ ಪುರಂದರದಾಸರ ಒಂದು ಹಾಲಕ್ಕಿ ಪದ ಇದೆ ಜೇವದ ಜಯವದೆ ಈ ಮನತನಕೆ ಬಿಡು 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 ಮನ ಸಂಶಯವಾ ಶುಕನೆಂಬಕ್ಕಿ ಹೇಳುತ್ತದಪ್ಪ ಜಗವೆಂಬಾಗಿಡ ಹುಟ್ಟೈತಣ್ಣ ಹಕ್ಕಿಗಳೆರಡೂ ಇದಾವೆ ಹಣ್ಣುಗಳೆರಡೂ ಐದಾವಪ್ಪ ಒಂದೇ ಹಕ್ಕಿ ಹಣ್ತಿಂತೈತೆ ಹಕ್ಕಿ ನೋಡುತ್ತದಪ್ಪ ಹಕ್ಕಿ ಬಡವಾಗೈತೆ ತಿನ್ನದ ಹಕ್ಕಿ ಬಲವಾಗೈತೆ ಸ್ವಾಮಿ ದೇವರೇ ಇದು ಪುರಂದರದಾಸರು ಈ ದ್ವಾಸುಪರ್ಣ ಮಂತ್ರದ ಒಂದು ಸಾರವನ್ನ ಸರಳಗನ್ನಡದಲ್ಲಿ ಹೇಳಿದ್ದಾರೆ ತಿಂದ ಹಕ್ಕಿ ಬಡವಾಗೈತೆ ಕರ್ಮಫಲವನ್ನು ಅನುಭವಿಸಿರುವ ಹಕ್ಕಿ ಜೀವ ಅದು ಬಡವಾಗೈತೆ ತಿನ್ನದ ಹಕ್ಕಿ ಅದಕ್ಕೆ ಕರ್ಮಫಲಕ್ಕೆ ಸಾಕ್ಷಿ ರೂಪದಲ್ಲಿರುವಂತಹ ಪರಮಾತ್ಮ ಇಲ್ಲೇ ಅಂತರ್ಯಾಮಿಯಾಗಿದ್ದುಕೊಂಡು ನೋಡುವವನು ಅವನು ಬಲವಾಗಿಯೇ ಇರ್ತಾನೆ ಅವನು ಕ್ಷಯವಾಗೋದಿಲ್ಲ ಅವನಿಗೆ ಜೀವ ಕ್ಷೀಣಿಸ್ತಾ ಬರುತ್ತಾನೆ ಆ ರೀತಿಯಾಗಿರುವಂತಹ ಕರ್ಮಫಲ ಮಧುರೂಪದಲ್ಲಿರುವಂತಹ ಫಲ ಅದನ್ನು ತಿನ್ನೋವನು ಜೀವ ಏಮಂ ಅಧ್ವದಂ ವೇದ ಆತ್ಮಾನು ಇಂತಹ ಜೀವನವನ್ನ ಸ್ವರೂ ಜೀವನ ಒಂದು ಸ್ವರೂಪವನ್ನ ಅಂತಿಕಾದ ಎಷ್ಟು ಆತ್ಮಾನಂ ವೇದ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡೋದು ಅಂದ್ರೇನು ತನ್ನನ್ನು ತಾನು ತಿಳ್ಕೊಳ್ಳೋದು ಅಂತ ತನಗೆ ತನ್ಗಿಂತ ಹತ್ತಿರ ಇನ್ನೊಂದಿಲ್ಲ ತನಗಿಂತ ಇನ್ನೊಂದು ಹತ್ತಿರ ಯಾವುದಿದೆ ಹೇಳಿ ತನಗೆ ಹತ್ತಿರ ಬೇರೆ ಎಲ್ಲ ಇರಬಹುದು ಎಲ್ಲರೂ ಏನು ಹೇಳ್ತಾರೆ ನನಗೆ ತುಂಬಾ ಹತ್ತಿರವಾದದ್ದವರು ಯಾರು ಅಂತ ಕೇಳಿದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮರಿ ಮಕ್ಕಳು ನನ್ನ ಕುಟುಂಬ ಅಥವಾ ನನ್ನ ಮಿತ್ರರು ಹೀಗೆ ಇವರೆಲ್ಲ ಹತ್ತಿರದವರು ಅಂತ ಆದರೆ ತನಗೆ ತಾನೇ ಎಲ್ಲರಿಗಿಂತ ಹತ್ತಿರ ಅನ್ನುವಂಥದ್ದನ್ನು ಎಲ್ಲರೂ ತಿಳ್ಕೊಂಡಿಲ್ಲ ತನಗೆ ತಾನೇ ಅತ್ಯಂತ ಹತ್ತಿರದಲ್ಲಿರುವವನು ಅದಕ್ಕೋಸ್ಕರ ಈಶಾ ಈ ಯೈಮಂ ಮಧ್ವದಂ ವೇದ ಆತ್ಮಾನಂ ಜೀವಮಂತಿಕಾತ್ ಈಶಾನಂ ಭೂತ ಭವ್ಯಸ್ಯ ನತತೋ ವಿಜುಗುಪ್ಸತೆ ಅವನೇ ಭೂತ ಭವ್ಯ ಭೂತ ಮತ್ತು ಭವ್ಯ ಅಂದರೆ ಭೂತ ಭವಿಷ್ಯತ್ತು ಭೂತ ಭವಿಷ್ಯತ್ತು ಎರಡು ಹೇಳಿದರೆ ವರ್ತಮಾನವು ಬಂದುಬಿಡುತ್ತೆ ಅದರ ಮಧ್ಯದಲ್ಲಿರುವಂಥದ್ದು ಅಂದರೆ ಕಾಲತ್ರಯಗಳ ನಿಯಂತ್ರವಾಗಿರುವಂಥವನು ಯಾರಿದ್ದಾನೋ ಅವನು ನಾನೇ ನನ್ನನ್ನು ನಾನು ತಿಳುಕೊಂಡ್ರೆ ಏ ತದ್ವೈತತ್ ತತೋನ ವಿಜುಗುಪ್ಸತೆ ಆನಂತರದಲ್ಲಿ ಅವನಿಗೆ ವಿಜುಗುಪ್ಸ ವಿಜುಗುಪ್ಸ ಅಂತ ಹೇಳಿದರೆ ಘೃಣ ಅಥವಾ ಒಂದು ರೀತಿಯಾದಂತಹ ಹೇಯ ಬುದ್ಧಿ ಬರೋದಿಲ್ಲ ಆತ್ಮ ವಿಷಯದಲ್ಲಿ ಹೇಯ ಬುದ್ಧಿ ಬರೋದಿಲ್ಲ ಈಗ ಆತ್ಮನನ್ನ ನಾವು ಬಿಟ್ಟುಕೊಂಡೇ ಬಾಕಿ ಎಲ್ಲ ವ್ಯವಹಾರ ಮಾಡ್ತಾ ಇದ್ದೇವೆ ಆತ್ಮನನ್ನ ಒಂದು ನೋಡಿಲ್ಲ ಈಶಾನಂ ನತತೋ ವಿಜುಗುಪ್ಸತೆ ಏತದ್ವೈತತ್ ಯಃ ಪೂರ್ವಂ ತಪಸೋ ಜಾತಂ ಅಭ್ಯ ಪೂರ್ವಮಜಾಯತ ಗುಹಾಂ ಪ್ರವಿಶ್ಯಠಂತಂ ಯೋ ಬಿರ್ವ್ಯಪಶ್ಯತ ಏತದ್ವೈತು ಇನ್ನು ಸುಮಾರು ಮಂತ್ರಗಳಲ್ಲಿ ಏತದ್ವೈತು ಏತದ್ವೈತತು ಏತದ್ವೈತತು ಅಂದರೆ ಯಾವ ಪ್ರಶ್ನೆಗೆ ವಿಷಯವಾದಂಥ ಆತ್ಮಸ್ವರೂಪ ಇದೆಯೋ ಅದು ಅತ್ಯಂತ ಗಹನವಾದದ್ದು ಅಂತ ಮತ್ತೆ 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 ಬೇರೆ ಬೇರೆ ರೀತಿಯಲ್ಲಿ ವಿವರಣೆ ಮಾಡುತ್ತೆ ವೇದ ಯಾಕೆ ಅಂದರೆ ಅತ್ಯಂತ ಗಹನವಾದ ವಿಚಾರವನ್ನು ಹೇಳಬೇಕಾದ್ರೆ ಪುನಃಪುನಃ ಹೇಳಬೇಕು ಹಾಗೆ ಹೇಳಿದಾಗ ಆ ಸೂಕ್ಷ್ಮತೆ ಅನ್ನುವಂಥದ್ದು ಗೃಹೀತವಾಗುತ್ತೆ ಇದಕ್ಕೆ ಉದಾಹರಣೆ ಸ್ಥೂಲಾರುಂಧತಿ ನ್ಯಾಯ ಅಂತ ಒಂದಿದೆ ಸ್ಥೂಲಾರುಂಧತಿ ನ್ಯಾಯ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರಬಹುದು ಅಂತ ಅಂದ್ಕೊಳ್ತೇನೆ ಮದುವೆಯಾದ ದಿವಸ ರಾತ್ರಿಯಲ್ಲಿ ವಧುವರರಿಗೆ ಅರುಂಧತಿ ನಕ್ಷತ್ರವನ್ನು ದರ್ಶನ ಮಾಡಿಸುವಂತಹದ್ದು ನಮ್ಮ ಭಾರತೀಯ ವೈವಾಹಿಕ ಸಂಪ್ರದಾಯದಲ್ಲಿ ಇರುವಂತಹ ಮಹತ್ತರವಾದ ಘಟ್ಟ ಈಗೆಲ್ಲ ಬಿಡಿ ಮದುವೆ ಮಧ್ಯಾಹ್ನ ಸಂಜೆ ಒಳಗೆ ಮುಗಿದು ಹೋಗುತ್ತೆ ಅರುಂಧತಿ ದರ್ಶನ ಎಲ್ಲಿ ಕೆಲವು ಪುರೋಹಿತರು ಮಧ್ಯಾಹ್ನ ಮೇಲೆ ನೋಡಿ ಅರುಂಧತಿ ಅಲ್ಲಿಂತ ಆಕಾಶದಲ್ಲಿ ತೋರಿಸ್ಬಿಡ್ತಾರೆ ಆ ಮಟ್ಟಕ್ಕೂ ಬಂದಿದೆ ಅರುಂಧತಿ ದರ್ಶನವನ್ನು ಮಾಡಬೇಕಾದ್ರೆ ಅರುಂಧತಿ ಎಲ್ಲಿದ್ದಾಳೆ ತೋರಿಸುವ ಪುರೋಹಿತರಿಗೆ ಗೊತ್ತಿಲ್ಲ ಆ ಸ್ಥಿತಿ ಬಂದ್ಬಿಡುತ್ತೆ ಅರುಂಧತಿ ಎಲ್ಲಿದ್ದಾಳೆ ಅಂತ ಹೇಳಿದರೆ ಹೇಗೆ ಹುಡುಕಬೇಕು ಅರುಂಧತಿ ಅತ್ಯಂತ ಸೂಕ್ಷ್ಮ ನಕ್ಷತ್ರ ಅದು ಅಷ್ಟು ಸುಲಭವಾಗಿ ಕಾಣೋದಿಲ್ಲ ಅದಕ್ಕೆ ಮೊದಲನೇದಾಗಿ ಅರುಂಧತಿ ನಕ್ಷತ್ರವನ್ನು ತೋರಿಸುವ ಮೊದಲು ಸಪ್ತರ್ಷಿ ಮಂಡಲ ಅನ್ನುವಂಥದ್ದು ಕಾಣುತ್ತೆ ನೀವು ಬೇಸಿಗೆಯಲ್ಲಿ ಉತ್ತರ ಭಾಗದ ಉತ್ತರ ದಿಕ್ಕಿನಲ್ಲಿ ಅದು ಕನ್ನಡದ ಸಾವತ್ತಿನ ಒಂದು ಆಕಾರದಲ್ಲಿರುತ್ತೆ ಈ ರೀತಿಯಾಗಿರುತ್ತೆ ಅದು ಆ ಆಕೃತಿಯಲ್ಲಿರುವಂತಹದ್ದು ಸಪ್ತರ್ಷಿ ಮಂಡಲ ಆ ಸಪ್ತರ್ಷಿ ಮಂಡಲದಲ್ಲಿ ಮೊದಲು ಸಪ್ತರ್ಷಿ ಮಂಡಲವನ್ನು ತೋರಿಸ್ತಾರೆ ಅನೇಕ ನ ನಕ್ಷತ್ರ ಸಮೂಹ ಇದ್ದಾಗ ಅರುಂಧತಿ ಇಲ್ಲಿದೆ ನೋಡು ಅಂತ ಹೇಳಿದರೆ ಯಾರಿಗೂ ಗೊತ್ತಾಗಲ್ಲ ನೀವು ಹಾಗೆ ಮಾಡ್ತಾನೆ ಅವನು ನೋಡಿದ ಹಾಗೆ ಮಾಡ್ತಾನೆ ಇವನಿಗೆ ಗೊತ್ತಾಯ್ತಾನ ಅಂತ ಹಾಗೆ ಮಾಡ್ತಾನೆ ಗೊತ್ತಾಯ್ತು ಅಂತ ಹಾಗೆ ಮಾಡ್ತಾರೆ ಇಷ್ಟ ಆಗುತ್ತೆ ಹೊರತು ಪ್ರಯೋಜನ ಆಗೋಲ್ಲ ಸರಿಯಾಗಿ ಗೊತ್ತ ಗೊತ್ತು ಮಾಡಿಸುವ ಕ್ರಮ ಹೇಗೆ ಅಂತ ಕೇಳಿದರೆ ನೋಡಿ ಇಷ್ಟೆಲ್ಲ ನಕ್ಷತ್ರಗಳಿದಾವಲ್ಲ ಅವನೆಲ್ಲ ಬಿಟ್ಬಿಡಿ ಈ ದಿಕ್ಕಿನಲ್ಲಿ ನೋಡಿ ಈ ಕಡೆದನ್ನೆಲ್ಲ ಬಿಟ್ಬಿಟ್ರು ಈ ದಿಕ್ಕಿನಲ್ಲಿ ನೋಡುವಾಗ ಉತ್ತರ ದಿಕ್ಕಿನಲ್ಲಿ ಆ ಕನ್ನಡದ ಸಾವತ್ತಿದ್ದ ಹಾಗೆ ಒಂದು ಕಾಣುತ್ತಲ್ಲ ಅಂತ ಹೇಳಿದಾಗ ಬಾಕಿ ಉಳಿದ ನಕ್ಷತ್ರಗಳೆಲ್ಲ ಓದು ಇದು ಏಳು ಮಾತ್ರ ಕಾಣುತ್ತೆ ಅದನ್ನು ಸಪ್ತರ್ಷಿ ಮಂಡಲ ಮಂಡಲ ಅದರಲ್ಲಿ ಮೊದಲನೇ ನಕ್ಷತ್ರ ಇದೆಯಲ್ಲ ಆವಾಗ ಇವರಿಗೆ ಇವ್ರ ನೋಡಬೇಕಾದ್ದೇನನ್ನ ಅರುಂಧತಿಯನ್ನ ಅರುಂಧತಿ ವಿಷಯಕವಾದಂತಹ ಜಿಜ್ಞಾಸೆ ಇದ್ದವರಿಗೆ ಮೊದಲನೇ ನಕ್ಷತ್ರ ತೋರಿಸಿದ ಕೂಡಲೇ ಅದೇ ಅರುಂಧತಿಯನ್ನು ಬುದ್ಧಿ ಬಂದ್ಬಿಡುತ್ತೆ ಆವಾಗ ಅಲ್ಲಿ ಕಾಣುತ್ತಲ್ಲ ಕಾಣ್ತಾ ಇದೆಯಾ ಕಾಣ್ತಾ ಇದೆ ಅದು ಅರುಂಧತಿ ಅಲ್ಲ ಅವ್ರು ಹೇಳೋದು ಅದು ಅರುಂಧತಿ ಅಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆಯಲ್ಲ ಎರಡನೇದು ಅಲ್ಲಿ ಅರುಂಧತಿ ಬುದ್ಧಿ ಬಂತು ಅದು ಅರುಂಧತಿ ಅಲ್ಲ ಮೂರನೇದು ಅದನ್ನ ತೋರಿಸಿ ಅದು ಅರುಂಧತಿ ಅಲ್ಲ ಈಗ ಇವುಗಳನ್ನೆಲ್ಲ ತೋರಿಸಿ ಕೊನೆಯಲ್ಲಿ ಒಂದು ನಕ್ಷತ್ರ ಇದೆ ವಸಿಷ್ಠ ನಕ್ಷತ್ರ ಅದು ಅದನ್ನು ತೋರಿಸಿದ ಕೂಡಲೇ ಅಲ್ಲಿ ಅರುಂಧತಿ ಬುದ್ಧಿ ಬರುತ್ತೆ ಅದು ಅರುಂಧತಿ ಅಲ್ಲ ಆ ಅರುಂಧತಿ ಅಲ್ಲ ಅಂತ ಹೇಳಿದರೆ ಮತ್ತಿನ್ಯಾವುದು ಅದರ ಹತ್ರ ನೋಡು ಇನ್ನೊಂದು ಸಣ್ಣ ಕ್ಷುದ್ರ ನಕ್ಷತ್ರ ಕಾಣ್ತಾ ಇದೆಯಲ್ಲ ಆವಾಗ ಕಣ್ಣನ್ನು ಅತ್ಯಂತ ಸೂಕ್ಷ್ಮವಾದ ದೃಷ್ಟಿಯಿಂದ ಅದನ್ನು ನೋಡಿದಾಗ ಹಾ ಪಕ್ಕದಲ್ಲಿ ಒಂದು ಅಲ್ಪ ಬೆಳಕಿನ ನಕ್ಷತ್ರ ಕಾಣ್ತಾ ಇದೆ ಅದು ಅರುಂಧತಿ ಅದು ಅತ್ಯಂತ ಸೂಕ್ಷ್ಮವಾದದ್ದು ಸೂಕ್ಷ್ಮವಾದದ್ದನ್ನು ಮೊದಲೇ ಹೇಳಿಬಿಟ್ರೆ ಇವನಿಗೇನು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರವಾಗಿ ಸ್ಥೂಲವಾದದ್ದನ್ನು ಮೊದಲು ಹೇಳಿ ಅದರ ಮುಖಾಂತರ ಅವುಗಳನ್ನು ನಿವಾರಣೆ ಮಾಡ್ತಾ 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 ಒಂದೊಂದಾಗಿ ನಿವಾರಣೆ ಮಾಡಿ ಕೊನೆಯಲ್ಲಿ ಸೂಕ್ಷ್ಮವಾದ ಅರುಂಧತಿ ನಕ್ಷತ್ರವನ್ನು ತೋರಿಸುವಂಥದ್ದು ಹಾಗೆ ಈ ಒಂದು ಆತ್ಮತತ್ವ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮವಾದದ್ದರಿಂದ ಇದನ್ನು ಹೇಳಬೇಕಾದಂತಹ ಸಂದರ್ಭದಲ್ಲಿ ಸ್ಥೂಲವಾದದ್ದು ಎಲ್ಲದನ್ನು ನಮ್ಮ ಅನುಭವದಲ್ಲಿ ಇರುವಂಥದ್ದೆಲ್ಲ ಸ್ಥೂಲವಾದದ್ದು ಸೂಕ್ಷ್ಮವಾದದ್ದಿಲ್ಲ ಇದನ್ನೆಲ್ಲ ಹೇಳಿದಾಗ ಹೋ ಇದೇ ಆತ್ಮ ಇರಬಹುದು ಇದೇ ಆತ್ಮ ಇರಬಹುದು ಅನ್ನುವಂತಹ ಭ್ರಾಂತಿ ಬರುತ್ತೆ ಅದಲ್ಲ 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 ಮತ್ತ್ಯಾವುದು ಇದೆಲ್ಲದಕ್ಕಿಂತಲೂ ಬೇರೆ ಆಗಿರುವಂತಹದ್ದು ಆತ್ಮಸ್ವರೂಪ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರವಾಗಿ ಯೂರ್ವ ತಪಸೋ ಜಾತ್ಯ ಪೂರ್ವತ ಯೂರ್ವ ತಪಸೋ ಜಾತ ಪರಮತ್ಮನು ಚಿಂತನೆ ಮಾಡಿದಾಗ ಹುಟ್ಟಿದಂತಹ ಹಿರಣ್ಯಗರ್ಭ ಹಿರಣ್ಯಗರ್ಭಣೆ ಪ್ರಥಮೋ ಜೀವ ಹಿರಣ್ಯಗರ್ಭ ಸಾಮರ್ತ್ರೇ ಭೂತಾ ಪತಿಕ ಆಸೀತ್ ಸಧಾರ ಪೃಥಿವೀಂದ್ಯ ಉಮ ಕಸ್ಮೈ ದೇವಾ ಹವಿಷಾ ವಿಧೇಮ ವೇದ ಹೇಳುತ್ತೆ ಹಿರಣ್ಯ ಗರ್ಭನೇ ಮೊದಲನೇದಾಗಿ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟವನು ಅಥವಾ ನಿಮಗೆ ಇನ್ನೂ ಸುಲಭವಾಗಿ ಪುರಾಣ ಶೈಲಿಯಲ್ಲೇ ಹೇಳಬೇಕು ಅಂದರೆ ಈ ಚತುರ್ಮುಖ ಬ್ರಹ್ಮ ಜೆಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರಲ್ಲ ಅವನನ್ನು ಯಾರು ಸೃಷ್ಟಿ ಮಾಡಿದರು ಅವನೇನು ಆಕಾಶದಿಂದ ಹರ್ಕೊಂಬಿದ್ನೋ ಅವನನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಈ ಚತುರ್ಮುಖ ಬ್ರಹ್ಮ ಅನ್ನುವಂಥದ್ದು ಸಗುಣ ಸ್ವರೂಪ ಅಥವಾ ಕಾರಣ ಸ್ವರೂಪ ಆ ಹಿರಣ್ಯ ಗರ್ಭನನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಅವನು ಯಾಕೆ ಸೃಷ್ಟಿ ಮಾಡಿದ ಅಂದ್ರೆ ಮುಂದಿನ ಪ್ರಪಂಚವನ್ನೆಲ್ಲ ನೀನು ಸೃಷ್ಟಿ ಅಂತ ಆ ಹಿರಣ್ಯ ಗರ್ಭನೇ ಹುಟ್ಟಿದ್ರಿಂದ ಮೊದಲನೆಯದಾಗಿ ಸೂಕ್ಷ್ಮಭೂತಗಳಿಂದ ಅವನು ಹು ಹುಟ್ಟಿದ ಪೂರ್ವ ತಪಸ್ಸೋ ಜಾತಂ ಅದಭ್ಯ ತಪಸ್ಸಿನಿಂದ ತಪಸ್ಸು ಅಂತ ಹೇಳಿದ್ರೆ ಅವನು ಪರಮಾತ್ಮನ ಒಂದು ಚಿಂತನೆಯಿಂದ ಆಲೋಚನೆಯಿಂದ ತಪಶಬ್ಧಕ್ಕೆ ವೇದಸ್ತತ್ವ ತಪೋ ಬ್ರಹ್ಮ ಬ್ರಹ್ಮ ಪ್ರಜಾಪತಿ ಅಂತ ಕೋಶ ಹೇಳುತ್ತೆ ತಪಶ್ ಶಬ್ದಕ್ಕೆ ಪರಮಾತ್ಮ ಬ್ರಹ್ಮ ಅನ್ನುವಂಥದ್ದು ಅರ್ಥ ಇಲ್ಲಿ ಬ್ರಹ್ಮ ಅನ್ನುವಂಥ ಶಬ್ದ ಇದೆಯಲ್ಲ ಬಹಳ ಜಾಗ್ರತೆಯಿಂದ ಹೇಳ್ಕೋಬೇಕು ಈ ಒಂದು ವಿಚಾರವನ್ನು ಬ್ರಹ್ಮ ಶಬ್ದ ಎರಡು ಲಿಂಗದಲ್ಲಿ ಇದೆ ಒಂದು ಬ್ರಹ್ಮ ಅಂತ ನಪುಂಸಕ ಲಿಂಗದಲ್ಲಿ ಇನ್ನೊಂದು ಬ್ರಹ್ಮ ಪುಲ್ಲಿಂಗದಲ್ಲಿ ಯಾಕೆ ಎರಡು ಹೇಳಬೇಕು ಅಂತ ಹೇಳಿದ್ರೆ ಎರಡು ಬ್ರಹ್ಮ ಇದ್ದಾರೆ ಪರಂಚಾಪರಂಜ ಬ್ರಹ್ಮ ಯದೋಂಕಾರ ಅಂತ ಉಪನಿಷತ್ತೇ ಹೇಳುತ್ತೆ ಪರರೂಪ ಬ್ರಹ್ಮ ಅಪರರೂಪ ಬ್ರಹ್ಮ ಆ ಅಪರರೂಪ ಬ್ರಹ್ಮವನ್ನೇ ಪುಲ್ಲಿಂಗದಲ್ಲಿ ಹೇಳಿರುವಂತಹದ್ದು ಬ್ರಹ್ಮ ಅಂತ ಬ್ರಹ್ಮ ಅಂತ ನಪುಂಸಕಲಿಂಗದಲ್ಲಿ ಹೇಳಿರುವಂಥದ್ದು ಶುದ್ಧಂ ಬ್ರಹ್ಮ ಶುದ್ಧ ಬ್ರಹ್ಮ ಶುದ್ಧ ಬ್ರಹ್ಮ ಪರಾತ್ಪರರಾಮ ಹೇಳೋದಿಲ್ವೇ ಆ ಶುದ್ಧ ಬ್ರಹ್ಮ ಅನ್ನುವಂಥದ್ದು ನಪುಂಸಕಲಿಂಗದಲ್ಲಿ ಹೇಳಿರುವಂತಹದ್ದು ಆ ಒಂದು ಬ್ರಹ್ಮನಿಂದ ಅಂದ್ರೆ ನಪುಂಸಕಲಿಂಗದಲ್ಲಿ ಹೇಳಲ್ಪಟ್ಟ ಪರಮಾತ್ಮನಿಂದ ಹುಟ್ಟಿದವನು ಪುಲ್ಲಿಂಗದಲ್ಲಿ ಹೇಳಲ್ಪಟ್ಟಂತಹ ಸಗುಣ ರೂಪವಾದ ಹಿರಣ್ಯಗರ್ಭ ಅಥವಾ ಸರ್ವ ಸೃಷ್ಟಿಕರ್ತೃವಾದಂತಹ ಬ್ರಹ್ಮ ಅವನು ಮೊದಲು ಹುಟ್ಟಿದ ಯಾರಿಂದ ಅವನು ಯಹ್ಪೂರ್ವಂ ತಪಸೋ ಜಾತಂ ಅಭ್ಯಪೂರ್ವ ಅಜಾಯತ ಅಭ್ಯ ಅಂತ ಹೇಳಿದ್ರೆ ಭೂತಗಳಿಂದ ಯಾರು ಪಂಚಭೂತಗಳ ಸೂಕ್ಷ್ಮ ಸ್ವರೂಪದಿಂದ ಆಗ ಆದಂತಹ ಈ ಹಿರಣ್ಯಗರ್ಭ ಎಲ್ಲ ಜೀವಗಳನ್ನು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದ ಜೀವರ ಒಂದು ಹೃದಯ ಗುಹೆಯಲ್ಲಿ ಅವನು ಪ್ರವೇಶ ಮಾಡಿದ ತತ್ ಸೃಷ್ಟ્વાತ ದೇವಾನುಪ್ರಾವಿಸತು ತದನು ಪ್ರವಿಶ್ಯಾ ಸತ್ಯತ್ಯಚ್ಚಾಭವತು ನಿರುಕ್ತಂ ಚಾ ನಿಲಯನಂಚ ಚ ವಿಜ್ಞಾನಂಚ ಚಾ ನಿಲಯನಂ ಚ ವಿಜ್ಞಾನಂ ಚಾ ತತ್ ಸತ್ಯಮಿತ್ಯಾ ಕ್ಷತೆ ತೈತ್ರಯೋಪನಿಷತ್ತಿನಲ್ಲಿ ಹೇಳುತ್ತಾರೆ ಅಂದರೆ ಇದೇ ಒಂದು ಪರಮಾತ್ಮ ಅನ್ನುವಂಥವನು ಅಂದ್ರೆ ಶುದ್ಧ ಪರಮಾತ್ಮನಾದವನು ಪರಬ್ರಹ್ಮಸ್ವರೂಪನಾದವನು ಹಿರಣ್ಯಗರ್ಭನನ್ನು ಸೃಷ್ಟಿ ಮಾಡಿದ ಆ ಹಿರಣ್ಯಗರ್ಭ ಬೇರೆ ಎಲ್ಲ ಜೀವಗಳನ್ನ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿದಂಥ ಜೀವಗಳಲ್ಲಿ ಹೃದಯದಲ್ಲಿ ಅವನೇ ವಾಸ ಮಾಡಿದ ಅದನ್ನೇ ಗುಹಾಂ ಪ್ರವಿಶ್ಯತಿಷ್ಟಂತಂ ಯಾವ ಗುಹೆ ಅಂತ ಹೇಳಿದೆ ಹೃದಯ ಗುಹೆ ಬುದ್ಧಿ ಗುಹೆ ನಮ್ಮ ಬುದ್ಧಿಯಲ್ಲಿ ಇರುವಂಥವನು ಹೃದಯದಲ್ಲಿ ಇರುವವನು ಅದಕ್ಕೋಸ್ಕರವಾಗಿ ಅಂಗುಷ್ಠ ಮಾತ್ರ ಪುರುಷೋ ಜ್ಯೋತಿರ್ವಾಧೋಮಕ ಅಂತ ಹೇಳಿಬಿಟ್ಟು ಮುಂದೆ ಅದನ್ನೇ ಹೇಳ್ತಾರೆ ಅಂಗುಷ್ಠ ಮಾತ್ರ ಅಂಗುಷ್ಠ ಮಾತ್ರ ಅಂದರೆ ಪ್ರತಿಯೊಬ್ಬರ ಹೃದಯವೂ ಕೂಡ ಏನಿದೆ ಅಂದರೆ ಹೃದಯದ ಒಳಗೆ ಅವರವರ ಅಂಗುಷ್ಠ ಪರಿಮಿತವಾದಂತಹ ಖಾಲಿ ಜಾಗ ಇರುತ್ತೆ ಹೃದಯದ ಒಳಗೆ ಹೃದಯ ಅಂದರೆ ಮಾಂಸಖಂಡ ಅದರ ಒಳಗೆ ಇರುವ ಖಾಲಿ ಜಾಗ ಇದೆಯಲ್ಲ ಅದನ್ನೇ ದಹರಾಕಾಶ ಅಥವಾ ಅದನ್ನೇ ಅಂಗುಷ್ಠ ಪರಿಮಿತನಾಗಿರುವಂತಹ ಪರಮಾತ್ಮ ಸ್ವರೂಪ ಅಂತ ಹೇಳೋದು ಅದು ಅಂಗುಷ್ಠ ಪರಿಮಿತ ಸ್ವರೂಪದಲ್ಲಿರುತ್ತೆ ಅವರವರ ಹೃದಯ ಅವರವರ ಅಂಗುಷ್ಠದಷ್ಟು ಒಳಗೆ ಟೊಳ್ಳು ಇರುತ್ತೆ ಅದರಿಂದಲೇ ಅದು ಪಂಪ್ ಮಾಡುವುದಕ್ಕೆ ಅವಕಾಶ ಆಗೋದು ಆ ರೀತಿ ಆಕಾಶ ಇಲ್ಲದೆ ಹೋದರೆ ಪಂಪ್ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿ ಇಲ್ಲಿ ಯಾರಾದರೂ ಡಾಕ್ಟ್ರ್ಗಳಿದ್ರೆ ನಾನು ಹೇಳೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ದಯವಿಟ್ಟು ಹೇಳ್ಬೋದು ಏನೋ ಬಿಡ್ತಾ ಇದ್ದಾರೆ ರೈಲು ಅಂತ ಹೇಳಬೇಡಿ ಯಾಕೆಂದರೆ ನಾನು ಕೆಲವು ವೈದ್ಯರ ಹತ್ರ ಚರ್ಚೆ ಮಾಡಿದ್ದುಂಟು ಕೆಲವೊಂದಷ್ಟು ಅಂಶವನ್ನು ಒಂದು ಎ ಬಿ ಸಿ ಡಿ ಅಲ್ಲದರೂ ಏನಾದರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವೈದ್ಯಕೀಯ ಶಾಸ್ತ್ರದಲ್ಲಿ ಮತ್ತು ನಮ್ಮ ಈ ದರ್ಶನಗಳಲ್ಲಿ ಹೇಳುವ ವಿಚಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಗರ್ಭೋಪನಿಷತ್ ಅಂತ ಒಂದು ಉಪನಿಷತ್ತೇ ಇದೆ ಆ ಗರ್ಭೋಪನಿಷತ್ತನ್ನು ನೀವು ನೋಡಬೇಕು ಇಂದಿನ ವೈದ್ಯಶಾಸ್ತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಅನಾಟಮಿ ಇತ್ಯಾದಿಗಳನ್ನೆಲ್ಲ ಏನು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಆಮೇಲೆ ಜೀವದ ಸೃಷ್ಟಿ ಪ್ರಕ್ರಿಯೆ ಅನ್ನುವಂಥದ್ದು ಏನು ಇವರು ಹೇಳ್ತಾ ಇದ್ದಾರೆ ಅಲ್ಲಿ ನೋಡಿದರೆ ಇನ್ನೂ ಆಶ್ಚರ್ಯವಾಗುವಷ್ಟಿದೆ ಗರ್ಭೋಪನಿಷತ್ನಿಗೆ ಒಂದು ಸಾರಿ ತಾವ್ಯಾರಾದರೂ ಅದರ ಬಗ್ಗೆ ಕಣ್ಣು ಹಾಯಿಸಿ ನೋಡಿ ಅದರ ಒಂದು ಸ್ವರೂಪ ಯಾವ ಜೀವ ಯಾವ ರೀತಿಯಲ್ಲಿ ಗರ್ಭ ಪ್ರವೇಶವಾದ ನಂತರ ತಾಯಿಯ ಗರ್ಭದಲ್ಲಿ ಅದು ಬಳಿಯುವ ಕ್ರಮ ಹೇಗೆ ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ಅಂಗಗಳ ಉತ್ಪತ್ತಿ ಆಗುತ್ತೆ ಎಲ್ಲದನ್ನು ಬರೆದಿದ್ದಾರೆ ಏನು ಮೆಡಿಕಲ್ ಸೈನ್ಸಿಗೂ ಅದಕ್ಕೂ ಏನು ವ್ಯತ್ಯಾಸವಿಲ್ಲ ಅಷ್ಟು ಚೆನ್ನಾಗಿದೆ ಇದು ಎಷ್ಟು ವರ್ಷದ್ದು ಸಾವಿರಾರು ವರ್ಷ ಉಪನಿಷತ್ತು ನಾನು ಹೇಳ್ತಾ ಇರೋದು ಯಾವುದೊಂದು ಅರ್ವಾಚೀನ ಗ್ರಂಥವಲ್ಲ ಆ ರೀತಿಯಾಗಿ ಎಲ್ಲರ ಹೃದಯ ಗುಹೆ ಅನ್ನುವಂತಹದ್ದು ಏನಿದೆ ಆ ಗುಹೆಯಲ್ಲಿ ಪರಮಾತ್ಮ ವಾಸ ಮಾಡಿರುತ್ತಾನೆ ಆ ರೀತಿಯಾಗಿ ಆ ಪರಮಾತ್ಮ ಅಂತ ಹೇಳಿದ್ರೆ ಈ ಹೃದಯ ಗುಹೆ ಅಂತ ಹೇಳಿದ್ರೆ ಈ ಜೀವನೇ ಅಲ್ಲಿರೋದು ಎಲ್ಲರಿಗೂ ಗೊತ್ತಾಗೋದು ಇಲ್ಲಿ ತಾನೆ ಅನುಭವ ಆಗೋದು ಇಲ್ಲೇ ಹೊರತು ಇಲ್ಲಲ್ಲ ಇದು ಸ್ವಿಚ್ ಇದು ಬಲ್ಬು ಸ್ವಿಚ್ ಬೇರೆ ಬಲ್ಪ್ ಬೇರೆ ಸ್ವಿಚ್ ಹಾಕಿದರೆ ಬಲ್ಪ್ ಬೆಳಗುತ್ತೆ ಇಲ್ಲಿ ಗೊತ್ತಾಗುವಂತಹ ಕಂಟ್ರೋಲಿಂಗ್ ಪಾಯಿಂಟ್ ಎಲ್ಲ ಇರೋದು ಇಲ್ಲಿ ಅನುಭವ ಆಗುವಂತಹದ್ದೆಲ್ಲ ಇಲ್ಲಿ ಎಲ್ಲರೂ ಏನೇ ಆದರೂ ಅದಕ್ಕೆ ಹಾರ್ಟ್ ಅಟ್ಯಾಕೇ ಆಗುತ್ತೆ ಏನಾದರೂ ಅತ್ಯಂತ ಸಂತೋಷ ಆದರೆ ಇಲ್ಲಿ ತಲೆ ಕೆಡೋದಿಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಅದಕ್ಕೋಸ್ಕರವಾಗಿ ಅತ್ಯಂತ ವೇದನೆ ಅನುಭವ ಇತ್ಯಾದಿಗಳೆಲ್ಲ ಆಗುವಂತಹದ್ದು ಎಲ್ಲಿ ಕೇಳಿದರೆ ಅದು ಹೃದಯ ಗುಹೆಯಲ್ಲಿ ಹೃದಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ ಹೃದಯ ಗುಹೆಯಲ್ಲಿ ಇರುವವನೇ ಜೀವಾತ್ಮ ಆ ಜೀವಾತ್ಮನೇ ಪರಮಾತ್ಮ ಆ ಜೀವನಿಗೆ ನಾವಿದೆಲ್ಲ ಒಂದೊಂದು ರೂಪವನ್ನು ಕೊಟ್ಟು ಬಿಟ್ಟಿದ್ದೇವೆ ಹೇಗೆ ಅಂದರೆ ತಾಯಿ ಮಗುವಿಗೆ ಈಗೆಲ್ಲ ಒಂದೇ ತಾನೆ ಒಂದು ಮಗು ಇರುತ್ತೆ ಗಂಡಾಗಲಿ ಹೆಣ್ಣಾಗ್ಲಿ ಅದು ಹೆಣ್ಣು ಹುಟ್ಟಿತು ಅಂತ ಹೇಳಿದ್ರೆ ಗಂಡು ಡ್ರೆಸ್ ಮಾಡಿಬಿಟ್ಟು ಗಂಡು ಮಗ ಇವನೇ ಅಂತ ಸಂತೋಷ ಪಡ್ತಾಳೆ ತಾಯಿ ಗಂಡು ಆಗಿಬಿಟ್ರೆ ಲಂಗ ಇತ್ಯಾದಿಗಳನ್ನೆಲ್ಲ ಹಾಕಿಬಿಟ್ರೆ ಹೆಣ್ಣಿನ ಅಲಂಕಾರ ಮಾಡಿಬಿಟ್ಟು ಆ ರೀತಿ ಸಂತೋಷ ಪಡ್ತಾರೆ ಇದು ಎಲ್ಲ ನಾವು ನಮಗೆ ಬೇಕಾದ ರೀತಿಯ ಆರೋಪಗಳನ್ನು ಮಾಡಿ ರೂಪಗಳನ್ನು ಕಲ್ಪನೆ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ಅನುಭವಿಸಿ ಸಂತೋಷವನ್ನು ಪಡೆಯುವ ಒಂದು ಕ್ರಮವೇ ಹೊರತು ಆ ಮಗುವಿಗೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ ನೀವು ವೇಷ ಹಾಕಿ ಗಂಡು ವೇಷ ಹಾಕಿ ರಾಕ್ಷಸನ ವೇಷ ಹಾಕಿ ಯಾವುದು ವೇಷ ಹಾಕಬೇಡಿ ಎಲ್ಲವೂ ಒಂದೇ ಇದು ಹೇಗೋ ಮಗುವಿನ ಮನಸ್ಸು ಹೇಗಿರುತ್ತೋ ಶುದ್ಧವಾದಂಥ ಆತ್ಮತತ್ವವನ್ನು ಆತ್ಮತತ್ವವು ಕೂಡ ಹೀಗೆ ಯಾವುದೇ ಒಂದು ಆರೋಪವನ್ನು ಮಾಡಿ ನೀವು ಯಾವುದೇ ರೂಪವನ್ನು ಕಲ್ಪನೆ ಮಾಡಿಕೊಂಡರೂ ಕೂಡ ಅದು ನಿಮ್ಮ ಅನುಕೂಲಕ್ಕಾಗಿ ನಿಮ್ಮ ಶ್ರದ್ಧಾಭಕ್ತಿಗೆ ಅನುಗುಣವಾಗಿ ನೀವು ಕಲ್ಪಿಸಿಕೊಂಡ ರೂಪವೇ ಹೊರತು ಅದು ಅವನ ರೂಪ ಅಲ್ಲ ಮಗುವಿಗೆ ಹಾಕಿರುವ ಬಟ್ಟೆ ಮಗುವೋ ಬಟ್ಟೆ ಬೇರೆ ಮಗು ಬೇರೆ ಅದನ್ನು ಹಾಕಿಕೊಂಡು ಆ ರೂಪದಲ್ಲಿ ನೋಡಿ ಸಂತೋಷ ಪಡೋದು ಅದನ್ನು ಹಾಕಿದರೂ ಅದರಲ್ಲಿ ವಿಕಾರವಿಲ್ಲ ತೆಗೆದರೂ ವಿಕಾರವಿಲ್ಲ ಮಗುವಿಗೆ ಎರಡೂ ಒಂದೇ ಪರಮಾತ್ಮನಿಗೆ ಹಾಗೆ ನೀವು ಆರೋಪಿಸಿದ ರೂಪ ಈ ರೂಪದಲ್ಲಿ ಅವನ ಧ್ಯಾನ ಮಾಡ್ತೀರೋ ಆ ರೂಪದಲ್ಲೇ ನಿಮಗೆ ಫಲವನ್ನು ಕೊಡ್ತಾನೆ ನಿರ್ವಿಕಾರವಾಗಿ ನೀರೂಪವಾಗಿ ನೀವು ಧ್ಯಾನ ಮಾಡ್ತಿರೋ ಆ ರೂಪದಲ್ಲಿ ಪರಮಾತ್ಮ ರೂಪದಲ್ಲಿ ಅವನು ಫಲವನ್ನು ಕೊಡ್ತಾನೆ ಇದನ್ನೇ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ಯೋ ಯೋ ಯಾಮ್ ಯಾಮ ತನುಂ ಭಕ್ತ ಶ್ರದ್ಧೆಯಾರ್ಚಿತು ಮಿಚ್ದಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿಧಧಾಮ್ಯಹಂ ಯಾರು ಯಾರು ಯಾವ್ಯಾವ ರೂಪದಲ್ಲಿ ಅರ್ಚನೆ ಮಾಡ್ತಾರೋ ಅವರಿಗೆ ಆಯಾ ರೂಪದಲ್ಲೇ ನಾನು ಫಲ ಕೊಡ್ತೇನೆ ಫಲ ಕೊಡೋ ನಾನೇ ಇದು ಒಂಥರ ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ ಪರಮಾತ್ಮ ಸ್ವರೂಪ ನೀವು ಯಾವುದೇ ರೂಪವನ್ನು ಅರ್ಚನೆ ಮಾಡಿ ಧ್ಯಾನ ಮಾಡಿ ಈಶ್ವರ ತ್ರಿಶೂಲ ಡಮರುಗಧಾರಿ ರೂಪದಲ್ಲಿ ನೀವು ಪೂಜೆ ಮಾಡ್ತೀರಾ ನೀವು ಈಶ್ವರ ಅಂತಲೇ ಪೂಜೆ ಮಾಡಿ ಶಿವ ಅಂತಲೇ ಪೂಜೆ ಮಾಡಿ ಯಾಕೆಂದ್ರೆ ನಿಮಗೆ ಭಕ್ತಿ ಬರೋದು ಅಲ್ಲಿ ಮಾತ್ರ ಬೇರೆ ಕಡೆ ನಿಮಗೆ ಬರೋದಿಲ್ಲ ಅದು ಯಾಕೆಂದ್ರೆ ನಿಮ್ಮ ವೀಕ್ನೆಸ್ಸು ಇನ್ನೊಬ್ಬನಿಗೆ ಶಂಖಚಕ್ರ ಗದಾಧಾರಿ ಅವನಲ್ಲಿ ಮಾತ್ರ ನಿಮಗೆ ಬುದ್ಧಿ ಬರುತ್ತೆ ಅಲ್ಲಿ ಹೋದ್ರೆ ಮಾತ್ರ ನಮಸ್ಕಾರ ಕೆಲವರು ಈಶ್ವರನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಆ ಕಡೆ ತಲೆ ಇಟ್ಟು ಮಲಗೋಲ್ಲ ಇನ್ನು ಕೆಲವರು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ವೀರ ಶೈವವಾದಿಗಳು ಅಂಥವ್ರು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಆದರೆ ಶಿವೋವಾ ಕೇಶವೋವಾ ಅವರಲ್ಲಿ ಭೇದವನ್ನು ಎಣಿಸಬಾರದು ವಿಷ್ಣು ಪುರಾಣದಲ್ಲಿ ಒಂದು ಮಾತ್ರ ಹೇಳುತ್ತಾರೆ ನಾನಾಗಲಿ ಶಂಕರನಾಗಲಿ ನಮ್ಮಿಬ್ಬರ ಮಧ್ಯದಲ್ಲಿ ಯಾರೂ ಭೇದವನ್ನು ಎಣಿಸಬಾರದು ವಿಷ್ಣುವನ್ನಾಗಲಿ ಶಿವನಲ್ಲಾಗಲಿ ಭೇದವನ್ನು ಎಣಿಸಿದವರು ಏನಾಗ್ತಾರೆ ಅಂತ ಕೇಳಿದ್ರೆ ಆ ಚಂದ್ರಾರ್ಕವಾಗಿ ನರಕಪಾತ ಅವರಿಗೆ ವಿಷ್ಣು ಪುರಾಣದಲ್ಲಿರುವಂತಹ ಮಾತು ವಿಷ್ಣುವೇ ಸಾಕ್ಷಾತ್ ಹೇಳಿರುವಂತಹ ಮಾತು ಮದ್ಭಕ್ತ ಶಂಕರದ್ರೋಹಿ ಮದ್ರೋಹಿ ಶಂಕರ ತಾವು ಬಹು ನರಕಮ್ಯಾತ ಯಾವಚ್ಚಂದ್ರ ದಿವಾಕರಂ ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ ಪ್ರಮಾಣಕ್ಕೆ ಶಂಕರನನ್ನು ನೋಡಿದಾಗ ನಾನು ವಿಷ್ಣು ಭಕ್ತ ನಾನು ಶಂಕರನಿಗೆ ಪೂಜೆ ಮಾಡೋದಿಲ್ಲ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳೋದಾಗಲಿ ನಾನು ಶಂಕರನ ಭಕ್ತ ವಿಷ್ಣುವನ್ನು ಪೂಜೆ ಮಾಡೋದಿಲ್ಲ ಅಂತಾಗಲಿ ಇದು ಎರಡೂ ತಪ್ಪು ಅದಕ್ಕೋಸ್ಕರವಾಗಿ ಅಪ್ಪಯ್ಯ ದೀಕ್ಷಿತರು ಒಂದು ಕಡೆಯಲ್ಲಿ ಹೇಳುತ್ತಾರೆ ನಾನು ಶಂಕರನನ್ನಾಗಲಿ ವಿಷ್ಣುವನ್ನಾಗಲಿ ಭೇದವನ್ನೆಣಸಿ ನಾನು ಯಾವುದನ್ನು ಹೇಳೋದಿಲ್ಲ ಅವರು ಶಂಕರನ ಬಗ್ಗೆಯೂ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೋ ವಿಷ್ಣು ಮಗುವಿನ ಬಗ್ಗೆಯೂ ಅಷ್ಟೇ ಗ್ರಂಥಗಳನ್ನು ಅದೇ ಮಟ್ಟದಲ್ಲಿ ಬರೆದಿದ್ದಾರೆ ಅದು ನಿಜವಾದ ದೃಷ್ಟಿ ಸ್ಪಷ್ಟಮದ್ವೈತ ಭಾಜಾಂ ವಾತಿ ಭೇದವೋ ನಾಸ್ತಿ ಅಂತ ಹೇಳುತ್ತಾರೆ ಆ ರೀತಿಯಾಗಿ ಇರೋದ್ರಿಂದ ಯಾವ್ಯಾವ ದೃಷ್ಟಿಯಲ್ಲಿ ನೀವು ಪೂಜೆ ಮಾಡ್ತೀರೋ ಆಯಾ ದೃಷ್ಟಿಯಲ್ಲಿ ಭಗವಂತ ನಮಗೆ ಫಲವನ್ನ ಕೊಡುತ್ತಾನೆ ಯೋ ಯೋ ಯಾಂ ಯಾಂ ತನು ಭಕ್ತ ತಸ್ಯ ತಸಲ ಶ್ರದ್ಧಾಂ ತಾಮೇವ ವಿದಧಾಮಿ ಅಹಂ ಅಂತ ಹೇಳಿದಾನೆ ಅದನ್ನು ಫಲ ಕೊಡುವವನು ನಾನೇ ಹಾಗೆ ಆ ಪರಮಾತ್ಮ ಇಲ್ಲಿದ್ದಾನೆ ಗುಹಾಂ ಯೋ ಪ್ರವಿಶ್ಯಠಂತೂಪಶ್ಯತ ಭೂತೆಭಿ ಭೂತೈ ಸಮನ್ವಿತ ವ್ಯಜಾಯತ ಯಾವುದು ಈ ಒಂದು ಸ್ವರೂಪದಲ್ಲಿ ಇರುವಂತಹದ್ದು ಹೃದಯ ಗುಹೆಯಲ್ಲಿ ಇರುವಂತಹದ್ದಿದೆಯೋ ಅದನ್ನು ತಿಳಿಯುವುದಕ್ಕೆ ನಾವೇನಾದರೂ ಸ್ವಲ್ಪವಾದರೂ ಪ್ರಯತ್ನ ಪಟ್ಟರೆ ಆ ಒಂದು ಪ್ರತ್ಯಗಾತ್ಮನೇ ಪರಮಾತ್ಮ ಅನ್ನುವಂಥದ್ದು ನಮಗೆ ಅನುಭವದಲ್ಲಿ ಬರುತ್ತೆ ಅನುಭವದಕ್ಕೆ ಬರಬೇಕೇ ಹೊರತು ಸುಮ್ಮನೆ ಹೇಳ್ಕೊಂಡು ತಿರುಗಿದ್ರಾಗೋದಿಲ್ಲ ಅದು ಅನುಭವಕ್ಕೆ ಬರೋದು ಬೇರೆ ಹೇಳಿಕೊಂಡು ತಿರುಗೋದು ಬೇರೆ ಹೇಳಿಕೊಳ್ಳೋದು ಬೇರೆ ಈಗ ನಾಟಕದಲ್ಲಿ ಅಭಿನಯ ಮಾಡಬೇಕು ಭಯ ಬಂದಂತೆ ನಟನೆ ಮಾಡಬೇಕು ಅಂತ ಹೇಳಿದಾಗ ತುಂಬ ಕಷ್ಟದ ಕೆಲಸ ಇದು ಹೆದ್ರಿಕೊಳ್ಳೋದು ಕಷ್ಟದ ಕೆಲಸ ಹೆದರಿಕೊಂಡ ಹಾಗೆ ನಟನೆ ಮಾಡೋದು ಇದೆಯಲ್ಲ ತುಂಬ ಕಷ್ಟದ ಕೆಲಸ ಅದೇ ನಿಜವಾಗಿ ಹೆದರಿಕೆ ಆದರೆ ಇವ್ನ ನಟನೆ ಮಾಡಬೇಕಾಗಿಲ್ಲ ತಾನೆ ಬಂದ್ಬಿಡುತ್ತ ಆ ನಟನೆ ತಾನಾಗೇ ಬಂದುಬಿಡುತ್ತೆ ನಟನೆಗೂ ಮತ್ತು ಸ್ವಾಭಾವಿಕಕ್ಕೂ ಬಹಳ ವ್ಯತ್ಯಾಸವಿದೆ ಹಾಗೆ ಈಗ ನಾವು ಮಾಡ್ತಿರೋದೆಲ್ಲ ನಟನೆ ನಾನು ಜೀವ ನಾನು ಇಂಥವನು ಅಂಥವನು ನಾನು ಈ ರೀತಿಯಾದಂಥ ರೂಪದಲ್ಲಿದ್ದೇನೆ ನಾಮ ರೂಪ ಇತ್ಯಾದಿಗಳನ್ನು ಆರೋಪ ಮಾಡಿಕೊಂಡು ನಾವು ನಮ್ಮ ಸ್ವರೂಪವನ್ನು ಹಾಳುಗೆಳುಕೊಂಡು ಬಿಟ್ಟಿದ್ದೇವೆ ಅದನ್ನು ನಿನ್ನ ಸ್ವರೂಪವನ್ನು ನೀನು ತಿಳಿದುಕೋ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಮಹಾಭಾರತದಲ್ಲಿ ಕರ್ಣನ ಒಂದು ವೃತ್ತ ಅಂತ ಮಹಾಭಾರತ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುವಂತಹದು ಅದರಲ್ಲೂ ಕರ್ಣನ ವೃತ್ತ ಅಂತ ಎಲ್ಲರಿಗೂ ಗೊತ್ತಿರುವಂತಹದ್ದು ಯಾರು ಕರ್ಣ ಕುಂತಿ ಪುತ್ರ ಎಲ್ಲ ಸುಲಭವಾಗಿ ಹೇಳಿಬಿಟ್ರಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಅವನು ನಿಜವಾಗಿ ಕುಂತಿ ಪುತ್ರನೇ ಅವನಿಗೆ ಗೊತ್ತಾಗುವವರೆಗೆ ಅವನು ಏನಾಗಿದ್ದ ರಾಧಾ ಗರ್ಭ ಸಂಜಾತ ಸೂತಪುತ್ರ ಅಂತ ಹೇಳಿಬಿಟ್ಟು ತಿಳ್ಕೊಂಡಿದ್ದ ಹಾಗೇ ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇದ್ದ ಯಾವಾಗ ಆ ಒಂದು ಅಸ್ತ್ರವಿದ್ಯಾ ಪರೀಕ್ಷಣೆ ಎನ್ನುವಂಥದ್ದು ನಡೆಯಿತೋ ಆವಾಗ ಎಲ್ಲ ಧನುರ್ಧಾರಿಗಳು ಬಂದಾಗ ಎಲ್ಲರೂ ಅವರವರ ಒಂದು ಪರಾಕ್ರಮವನ್ನ ತೋರಿಸಿದಾಗ ಇವನು ಎದ್ದು ನಿಂತಾಗ ಅವನನ್ನು ತಡೆಯುತ್ತಾರೆ ನೀನು ಸೂತಪುತ್ರ ನಿನಗೆ ಅವಕಾಶವಿಲ್ಲ ಇದಕ್ಕೆ ಕ್ಷತ್ರಿಯರಿಗೆ ಮಾತ್ರ ಆವಾಗ ದುರ್ಯೋಧನ ಅವನಿಗೆ ಅಂಗರಾಜಾಧಿಪತಿಯನ್ನಾಗಿ ಮಾಡ್ತೇನೆ ರಾಜನಾದವನಿಗೆ ಮಾತ್ರ ಇಲ್ಲಿ ಅಧಿಕಾರ ಅಂತ ಹೇಳಿದ್ದೀರಿ ಆ ರೀತಿಯಾದಂತಹ ರಾಜತ್ವ ನನಗೆ ಬಂತು ಆದ್ದರಿಂದ ನಾನು ಪ್ರವೇಶ ಮಾಡ್ತೇನೆ ಅಂತ ಇದು ಕಥೆ ಎಲ್ಲರಿಗೂ ಗೊತ್ತಿರುವಂತಹದ್ದು ಆನಂತರದಲ್ಲಿ ಅವನಿಗೆ ತನ್ನ ಒಂದು ಅಸ್ತ್ರಶಸ್ತ್ರಾದಿಗಳ ವಿಷಯದಲ್ಲಿ ಬಹಳ ಒಂದು ಹೆಮ್ಮೆ ಅದು ಹೆಮ್ಮೆ ಎನ್ನುವಂತಹದ್ದು ಎಷ್ಟು ಅಂತ ಹೇಳಿದರೆ ಅತ್ಯಂತ ಅತಿಶಯವಾದ ಹೆಮ್ಮೆ ಇತ್ತು ಅಷ್ಟು ನಂಬಿಕೆ ತನ್ನ ಮೇಲೆ ಅತಿಯಾದ ವಿಶ್ವಾಸ ಈ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಆ ರೀತಿಯಾಗಿತ್ತು ಅಂತಹ ಕರ್ಣ ತನ್ನನ್ನು ತಾನು ರಾಧಾ ಗರ್ಭ ಸಂಜಾತ ಅಂತಲೇ ತಿಳ್ಕೊಂಡಿದ್ದ ಯಾವಾಗ ಶ್ರೀಕೃಷ್ಣನ ದೌತ್ಯ ವಿಫಲವಾಯಿತು ವಿಫಲವಾದಾಗ ದುರ್ಯೋಧನ ಅವನನ್ನ ಬಂಧಿಸುವ ಆಲೋಚನೆ ಮಾಡಿದಾಗ ದುರ್ಯೋಧನ ಒಂದು ಹಟಮಾರಿತನ ಅವನ ಮೂರ್ಖತನ ಮಿತಿಮೀರಿ ಹೋಗ್ತಾ ಇದೆ ಅನ್ನುವಂಥ ದೃಷ್ಟಿಯಿಂದ ಇವನಿಗೆ ನಾನೇನು ಅನ್ನುವಂಥದ್ದನ್ನು ತೋರಿಸಬೇಕು ಅನ್ನುವ ದೃಷ್ಟಿಯಿಂದ ಅವರನ್ನೆಲ್ಲ ಮೋಹಗೊಳ್ಳುವಂತೆ ಮಾಡಿಬಿಟ್ಟು ಬಾಕಿ ಉಳಿದವರಿಗೆ ಧೃತರಾಷ್ಟ್ರನಿಗೆ ಭೀಷ್ಮಾದಿಗಳಿಗೆ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ ಮಾಡಿಸಿ ವಾಪಾಸು ಹೋಗ್ತಾನೆ ವಾಪಾಸು ಹೋಗುವಾಗ ರಾಜಕೀಯ ಮುತ್ಸದ್ದಿ ಶ್ರೀಕೃಷ್ಣ ಸಾಮಧಾನ ಭೇದ ದಂಡೋಪಾಯಗಳು ಅಂತ ನಾಲ್ಕು ವಿಧವಾದ ಉಪಾಯಗಳಲ್ಲಿ ಅವನು ಮೊದಲನೇದಾಗಿಯೇ ದಂಡೋಪಾಯವನ್ನು ಮಾಡಲಿಲ್ಲ ಸಾಮರೂಪದಲ್ಲಿ ಅವನಿಗೆ ಬೇಕಾದಷ್ಟು ದುರ್ಯೋಧನನಿಗೆ ಬುದ್ಧಿವಾದ ಹೇಳಿದ ಬೇರೆಯವರ ಮುಖಾಂತರ ಹೇಳಿಸಿದ ಧೃತರಾಷ್ಟ್ರನ ಮುಖಾಂತರ ಹೇಳಿಸಿದ ಭೀಷ್ಮನ ಮುಖಾಂತರ ದ್ರೋಣ ಕೃಪಾಚಾರ್ಯ ಎಲ್ಲರೂ ಬುದ್ಧಿವಾದ ಹೇಳ್ತಾರೆ ಯಾರು ಹೇಳಿದರೂ ಕೇಳೋದಿಲ್ಲ ಶ್ರೀಕೃಷ್ಣ ಹೇಳಿದರೂ ಕೇಳಲಿಲ್ಲ ಕೊನೆಗೆ ಧೃತರಾಷ್ಟ್ರ ಹೇಳಿದವನು ಜನ್ಮ ಕೊಟ್ಟ ತಂದೆ ಅವನು ಹೇಳಿದರೂ ಕೇಳಲಿಲ್ಲ ಆವಾಗ ಧೃತರಾಷ್ಟ್ರನೇ ಗಾಂಧಾರಿಯನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ ಗಾಂಧಾರಿ ಬಂದು ಉಪದೇಶ ಮಾಡ್ತಾಳೆ ಹೆತ್ತ ತಾಯಿ ಉಪದೇಶ ಮಾಡ್ತಾಳೆ ಕೇಳಿಯಾನೇನೋ ಅಂತ ಹೇಳಿಬಿಟ್ಟು ಆಗಲೂ ಅವನು ಕೇಳಲಿಲ್ಲ ಎಲ್ಲರ ಮಾತನ್ನು ತಿರಸ್ಕಾರ ಮಾಡಿ ಮೊಂಡು ಹಠಕ್ಕೆ ಯಾವಾಗ ಬೀಳ್ತಾನೋ ಇದು ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂಥದ್ದಕ್ಕೆ ಸರಿಯಾದ ಉದಾಹರಣೆ ದುರ್ಯೋಧನ ಆ ಒಂದು ದುರ್ಯೋಧನ ಈ ರೀತಿಯಾದಿ ಹತಮಾರಿತನದಿಂದ ಯುದ್ಧದ ಕಡೆಗೆ ವಾಲ್ತಾ ಇರಬೇಕಾದ್ರೆ ಕಾರಣವೇನು ಅಂತ ಕೇಳಿದರೆ ಅವನಿಗೆ ಕರ್ಣನಲ್ಲಿ ಇರುವಂತಹ ಅತಿಯಾದ ವಿಶ್ವಾಸ ಕರ್ಣನ ಪರಾಕ್ರಮದ ಬಗ್ಗೆ ಅತ್ಯಂತ ವಿಶ್ವಾಸದಿಂದ ಮೆರಿತಾ ಇದ್ದ ಅವನು ಈ ಕರ್ಣನ ಒಂದು ಪರಾಕ್ರಮದ ಮುಂದೆ ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯ ಬಹಳ ತೃಣಪ್ರಾಯವಾಗಿ ಇರುತ್ತೆ ಸುಲಭವಾಗಿ ಇವನು ಗೆದ್ದು ಬಿಡ್ತಾನೆ ಗೆದ್ದು ಕೊಡ್ತಾನೆ ನನಗೆ ಅವನು ಮರೆತಿದ್ದೆಲ್ಲಿ ಅಂದರೆ ಪಾಂಡವ ಪಕ್ಷದಲ್ಲಿ ಸಾಕ್ಷಾತ್ ಭಗವಂತನೇ ಇದ್ದಾನೆ ಅನ್ನುವಂಥದ್ದು ಸಾಕ್ಷಾತ್ ಭಗವಂತನೂ ಇರುವಂತಹ ಪಕ್ಷ ಸೋಲುವುದು ಅಂತಾದರೆ ಇನ್ನು ಸತ್ಯಕ್ಕೆಲ್ಲಿ ಬೆಲೆ ಅದನ್ನ ಅವನು ತಿಳಿಯದೇ ಆತ್ಮಾರಾಮ ಆತ್ಮಿರತಯೋ ನಿರ್ವಿಕಲ್ಪೇ ಸೌ ಜ್ಞಾನೋತ್ಸೇದ್ ವಿಗಲಿತ ತಮೋ ಗ್ರಂಥಯ ಸತ್ವನ ವಿಮೀಕ್ಷ್ಯೆ ಕಮಿ ತಮಸಾ ಪರಸ್ತೋಂಧ ಕಥಮೇಮ ಭೀಮ ಭೀಮಹೆಳತ್ತೆ ಧರ್ಮರಾಜನತ್ರ ಎಲ್ಲ ಯೋಗಿಗಳು ಹೃದಯಾನಗಮ್ಯನಾದಂತಹ ಪರಮಾತ್ಮ ಆತ್ಮಾರಾಮರಾದಂಥವರು ತನ್ನ ಹೃದಯದಲ್ಲಿ ಯಾವಾಗಲೂ ಅವನನ್ನ ನೋಡ್ತಾ ನಿತ್ಯ ಆನಂದದಲ್ಲಿ ಮುಳುಗಿರುವಂತಹ ಆ ಒಂದು ಆತ್ಮಸ್ವರೂಪವನ್ನ ಪರಮಾತ್ಮ ಸ್ವರೂಪವನ್ನ ಮೋಹಾಂದನಾದಂತಹ ಈ ದುರ್ಯೋಧನ ಏನು ನೋಡಿಯಾನು ಏನು ತಿಳುಕೊಂಡಾನು ಅವನ ಒಂದು ಮೋಹಕ್ಕೆ ಅವನ ಒಂದು ಅಜ್ಞಾನಕ್ಕೆ ಇದೇ ಉದಾಹರಣೆ ಇಂಥ ಒಂದು ಅತ್ಯಂತ ಅಜ್ಞಾನ ಸ್ವರೂಪವನ್ನು ಪ್ರದರ್ಶಿದಂತಹ ದುರ್ಯೋಧನ ಯಾವಾಗ ಯುದ್ಧದ ಕಡೆಗೆ ಹೋಗ್ತಾನೋ ಆವಾಗ ಇವನು ಸಾಮದಾನವನ್ನು ಮಾಡಿ ಆಯಿತು ದಾನವನ್ನು ಮಾಡಿ ಆಯಿತು ದಾನ ಹೇಗೆ ಪಾಂಡವರ ಅರ್ಧ ರಾಜ್ಯವನ್ನು ಕೊಡಬೇಕು ಅಂತ ಕೇಳಲಿಕ್ಕೆ ಹೋದವನು ಇವನು ಪಾಂಡವರ ಅರ್ಧ ರಾಜ್ಯಕ್ಕೆ ಅವರು ಅಧಿಕಾರಿಗಳು ಅವರದ್ದೇ ರಾಜ್ಯ ಕೊಡಬೇಕಾಗಿತ್ತು ಇವನು ಆದರೆ ನ್ಯಾಯವಾಗಿ ಕೊಡಬೇಕಾದ್ದನ್ನು ಕೊಡಲಲ್ಲೇ ಎಂದಾಗ ಧರ್ಮರಾಜವನ್ನು ಮಾತು ಹೇಳಿರ್ತಾನೆ ಯುದ್ಧವನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡಬೇಕು ಕೊನೆಗೂ ಅವನು ಏನು ಕೊಡದಿದ್ರು ರಾಜ್ಯ ಕೊಡದಿದ್ರೂ ಸಾಕು ನಮಗೆ ಐದು ಗ್ರಾಮಗಳನ್ನು ಕೊಟ್ಟರಾದರೂ ಸಾಕು ನಾವು ಯುದ್ಧವನ್ನು ಮಾಡುವುದಿಲ್ಲ ಇದು ಧರ್ಮರಾಜನ ನಿಜವಾದಂತಹ ಮನಸ್ಸಿನ ಸ್ಥಿತಿ ಇತ್ತು ಯುದ್ಧವನ್ನು ಪರಿಹಾರ ಮಾಡಬೇಕು ಜನಕ್ಷಯವಾಗುವುದಂತಹದ್ದನ್ನು ತಪ್ಪಿಸಬೇಕು ಇಂದ್ರಪ್ರಸ್ಥಂ ವೃಕಪ್ರಸ್ಥಂ ಜಯಂತಂ ವಾರಣಾವತಂ ಪ್ರಯಚ್ಛ ಚತುರೋಗ್ರಾಮಾನ್ ಪಂಚ್ ಕಂಚಿದೆ ಕಂಚ ಪಂಚಮಂ ಇಂದ್ರಪ್ರಸ್ಥ ವೃಖಪ್ರಸ್ಥ ಜಯಂತ ವಾರಣಾವತ ಈ ನಾಲ್ಕು ಗ್ರಾಮಗಳನ್ನು ಕೊಡು ಇದರ ಜೊತೆಯಲ್ಲಿ ಐದನೇ ಗ್ರಾಮ ನಿನ್ನ ಇಷ್ಟ ಬಂದಿದ್ದು ಕೊಡು ಬಂಜರ ಭೂಮಿ ಬೇಕಾದ್ರೆ ಆಗಿರಲಿ ನಾವು ಅದರಲ್ಲಿ ಇರ್ತೇವೆ ಇನ್ನು ಇದಕ್ಕಿಂತ ಎಲ್ಲಿ ತಗ್ಗಲಿಕ್ಕೆ ಸಾಧ್ಯ ಸ್ವಾಮಿ ಇಷ್ಟ ಇದಕ್ಕೆ ಇನ್ನು ಒಬ್ರು ಒಂದು ಮಾತು ಹೇಳಿದರು ಇಷ್ಟ ಅಲ್ಲ ಸ್ವಾಮಿ ಪಂಚ ಗ್ರಾಮಗಳು ನೀವು ಐದು ಮನೆಯನ್ನಾದರೂ ಬಿಟ್ಕೊಡು ಸಾಕು ಅಂತ ಹೇಳಿದರು ಅವರು ಈ ರೀತಿಯಾದ ವ್ಯಾಖ್ಯಾನವನ್ನು ಕೆಲವರು ಹೇಳೋರು ಉಂಟು ಅದು ಕೇವಲ ರಂಜನೆಗೆ ಹೇಳ್ತಾರೆ ಐದು ಐದು ಮನೆ ಕೊಟ್ಟರೆ ಸಾಕು ನಾವು ಐದು ಜನ ಐದು ಮನೆಯಲ್ಲಿ ಇದ್ದುಬಿಡ್ತೇವೆ ಇಂದ ಆ ರೀತಿ ಪಂಚ ಪಂಚಗ್ರಾಮಗಳನ್ನು ಕೇಳಿದ್ರು ಅದಕ್ಕೂ ಅವನು ಒಪ್ಪದೇ ಇದ್ದಾಗ ಅವನೇನು ಹೇಳ್ತಾನೆ ನಾನು ಮಾನಧನ ನನ್ನ ಜೀವದಲ್ಲಿ ಒಂದು ತೊಟ್ಟು ರಕ್ತ ಇರುವವರಿಗೆ ಪ್ರಾಣ ಇರುವವರಿಗೆ ಸೂಚಿ ಭೇದ್ಯಮಿ ಪ್ರದೇಶಂ ನಾಹ್ಮಾಸ್ ಸೂಜಿ ಭೇದ್ಯವಾದ ಪ್ರದೇಶವನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ ಯಾವಾಗ ಇವನ ಮೂರ್ಖತನಕ್ಕೆ ಇವನಿಗೆ ವಿನಾಶ ಕಾಲವೇ ಬಂದಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಇದಕ್ಕೆ ಕಾರಣವೇನು ಅವನಿಗೆ ಸಾಕ್ಷಾತ್ ಭಗವಂತನಿಗೆ ಗೊತ್ತಾಗೋದಿಲ್ವೇ ಸಂಪೂರ್ಣ ಕರ್ಣನನ್ನು ನಂಬಿ ಬಂದಿದ್ದಾನೆ ಯುದ್ಧಕ್ಕಾಗಿ ಹೊರಟಿದ್ದಾನೆ ದ್ವೋನ್ಮುಖನಾಗಿದ್ದಾನೆ ಅಂತ ಹೇಳಿಬಿಟ್ಟು ಮೂಲೋತ್ಪಾಟನೆ ಮಾಡಬೇಕು ಯಾರ ಮೇಲೆ ನಂಬಿಕೆ ಇಟ್ಟು ಇವನು ಹೊರಟಿದ್ದಾನೋ ಅವನನ್ನೇ ಮನಸ್ಸಿನಲ್ಲಿ ದ್ವಂದ್ವ ಉಂಟಾಗುವಂತೆ ಮಾಡಬೇಕು ಅಂತ ಹೇಳಿಬಿಟ್ಟು ಕರ್ಣನನ್ನು ಕರೆದು ಬಿಟ್ಟು ಕೇಳ್ತಾನೆ ನಿನಗೆ ಗೊತ್ತ ನಿನ್ನ ಜನ್ಮ ವೃತ್ತ ಅಂತ ನನ್ನ ಜನ್ಮ ವೃತ್ತ ಅಂದೆ ನಾನು ರಾಧಾ ಗರ್ಭ ಸಂಜಾತ ಅಂತ ಅಲ್ಲ ನೀನು ಸೂರ್ಯನ ವರದಿಂದ ಕುಂತಿ ಕನ್ಯೆಯಾಗಿದ್ದಾಗ ಹುಟ್ಟಿದಂತಹ ಮಗ ನೀನು ಪಾಂಡವ ಜ್ಯೇಷ್ಠ ನೀನು ಈ ಪಕ್ಷಕ್ಕೆ ಬಾ ಈ ಪಕ್ಷಕ್ಕೆ ಬಂದ್ರೆ ಸಂಪೂರ್ಣ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ನಿನ್ನೇ ಮಾಡ್ತೇವೆ ಪಾಂಡವರಲ್ಲ ಪಾಂಡವರೈವರು ನಿನಗೆ ಅನುಯಾಯಿಗಳಾಗಿರ್ತಾರೆ ಪಾಂಡವ ಜ್ಯೇಷ್ಠನಾಗಿ ನೀನು ರಾಜ್ಯಭಾರವನ್ನು ಮಾಡುವೆಯಂತೆ ಕೇವಲ ಅಂಗರಾಜಕ್ಕೆ ಅಧಿಪತಿಯಾಗಿ ದುರ್ಯೋಧನ ಪಕ್ಷ ಅಧರ್ಮ ಪಕ್ಷವನ್ನು ಯಾಕೆ ಆಶ್ರಯಿಸ್ತೀಯಾ ಅಂತ ಕೇಳ್ತಾನೆ ಆವಾಗ ಕರ್ಣ ಹೇಳ್ತಾನೆ ನನ್ನಂಥ ದೌರ್ಭಾಗ್ಯ ಯಾರಿಗೂ ಬರದಿರಲಿ ಪ್ರಪಂಚದಲ್ಲಿ ಯಾವ ತಾಯಿಯೂ ಕೂಡ ಈ ರೀತಿ ಮಗನನ್ನ ಇಂತಹ ಸ್ಥಿತಿಯಲ್ಲಿ ಹಡೆದು ತ್ಯಾಗ ಮಾಡದಿರಲಿ ಅವಳು ಆ ಒಂದು ಬಾಲ್ಯಕಾಲದ ಚಾಂತಲ್ಯದಿಂದ ಅಂತಹ ಕೆಲಸ ಮಾಡಿದ್ಲು ಕುಂತಿ ಆದರೆ ಸಮಾಜಕ್ಕೆ ಹೆದರಿ ಆ ಮಗುವನ್ನು ತ್ಯಾಗ ಮಾಡಿದ್ಲು ಆದರೆ ನಾನು ಆಯಸ್ಸಿದ್ದರಿಂದ ಬದುಕಿದ್ದೇನೆ ನನ್ನನ್ನ ರಾಧೆ ನನ್ನನ್ನು ಅಷ್ಟೇ ಹೆತ್ತಂತಹ ತಾಯಿ ಕೊಡದೇ ಇರುವಂತಹ ಮಾತೃವಾತ್ಸಲ್ಯವನ್ನು ಕೊಟ್ಟಂತಹ ರಾಧೆಯನ್ನು ಮರೆಯಲೇ ನನ್ನ ತಂದೆ ಸೂತನನ್ನು ನಾನು ಮರೆಯಲೇ ಸಮಯದಲ್ಲಿ ನನ್ನ ಕೈಯನ್ನು ಹಿಡಿದು ನನಗೆ ಅಂಗರಾಜ್ಯವನ್ನು ಕೊಟ್ಟು ಅಭಿಷೇಕ ಮಾಡಿ ನನಗೆ ಸನ್ಮಾನವನ್ನು ಕೊಟ್ಟಂತಹ ಮಿತ್ರನನ್ನ ಆಪತ್ತಿನ ಕಾಲದಲ್ಲಿ ತೊರೆಯಲೇ ಮಿತ್ರದ್ರೋಹವನ್ನು ಮಾಡಿದಂತಾಗುತ್ತೆ ಕೃತಜ್ಞತೆಗೆ ಪಾತ್ರನಾಗುತ್ತೇನೆ ನಾನು ಇದನ್ನು ನಾನು ಮಾಡುವುದಿಲ್ಲ ಆದ್ದರಿಂದ ನಾನು ದುರ್ಯೋಧನ ಪಕ್ಷದಲ್ಲೇ ಇರ್ತೇನೆ ಅಂತ ಹೇಳ್ತಾನೆ ಇದಿಷ್ಟು ಅವನು ಹೇಳಿದರೂ ಮನಸ್ಸಿನ ಒಳಗಡೆ ನಾನು ಕುಂತಿಯ ಪುತ್ರ ಪಾಂಡವರೈವರಿಗೂ ಜ್ಯೇಷ್ಠ ಇದು ಕ್ವರಿತಾನೇ ಇತ್ತು ಈ ರೀತಿ ಕ್ವರಿತ ಇದ್ದಾಗ ಅವನು ಯುದ್ಧವನ್ನ ಎಷ್ಟು ಮನಸ್ಸಿಟ್ಟು ಮಾಡಲಿಕ್ಕೆ ಸಾಧ್ಯ ಇದು ಭೇದೋಪಾಯ ಈ ಭೇದೋಪಾಯಕ್ಕೆವನ್ನು ಮಾಡಿಬಿಟ್ಟು ಆನಂತರದಲ್ಲಿ ದಂಡೋಪಾಯ ಯುದ್ಧದಲ್ಲಿ ಆಗುವಂತಹದ್ದು ಅವನಿಗೆ ಇದು ಶ್ರೀಕೃಷ್ಣ ಅನುಸರಿಸುವಂತಹ ರಾಜನೀತಿ ಮಹಾಭಾರತವನ್ನು ನೋಡಿದಾಗ ಸಂಪೂರ್ಣ ಶ್ರೀಕೃಷ್ಣನ ಒಂದು ರಾಜನೀತಿ ಕೆಲವರು ಹೇಳೋದೊಂದು ಕುಟಿಲ ನೀತಿಯಿಂದ ಕುಟಿಲ ನೀತಿ ಅಂತ ಹೇಳೋರಿಗೆ ಆ ಒಂದು ಕೌಟಿಲ್ಯನ ರಾಜ್ಯಶಾಸ್ತ್ರವನ್ನು ಸಂಪೂರ್ಣ ತಿಳ್ಕೊಂಡಿಲ್ಲ ಅಂತ ಹೇಳಬೇಕಾಗುತ್ತೆ ಸಾಮ ದಾನ ಭೇದ ದಂಡ ಇಷ್ಟನ್ನು ಅನುಸರಿಸಿ ಅವನು ಮಾಡಿರುವಂತಹದ್ದು ಅಂತಹ ಶ್ರೀಕೃಷ್ಣ ಕರ್ಣನಿಗೆ ಹೇಳಿದ್ದು ನತ್ವಂ ರಾಧೇಯ ಅಪಿತು ಕೌಂತೆ ಯೋಸಿ ಇದು ಪ್ರಕೃತದಲ್ಲಿ ಸಂಬದ್ಧವಾದದ್ದು ನತ್ವಂ ರಾಧೇಯ ನೀನು ರಾಧೇಯನಲ್ಲ ರಾಧಾ ಗರ್ಭ ಸಂಜಾತನಲ್ಲ ನೀನು ಕೌಂತೇಯ ಕುಂತೇ ಗರ್ಭ ಸಂಜಾತ ಅಂತ ಹೇಳಿದ ಅವನಷ್ಟು ಹೇಳಿದ ನಂತರ ತಾನು ಕೌಂತೆಯ ಅಂತ ತಿಳ್ಕೊಂಡ ಹೌದಾ ಅಲ್ಲಿಯವರಿಗೆ ಅವನಿಗೆ ಗೊತ್ತಿರಲಿಲ್ಲ ನಾನು ರಾಧೇಯ ಅಂತ ತಿಳ್ಕೊಂಡಿದ್ದ ಆದ್ರೆ ಅವನು ರಾಧೇಯ ಅಂತ ತಿಳಿದುಕೊಂಡ ಸಮಯದಲ್ಲೂ ಅವನು ಕೌಂತೇಯನೇ ತಾನೆ ಪಾರಮಾರ್ಥಿಕವಾಗಿ ಅವನಲ್ಲಿ ಇದ್ದ ಕೌಂತೆಯತ್ವ ಹೋಗಿರಲಿಲ್ಲ ಅವನು ಆಗಲೂ ಕೌಂತೆಯ್ಯ ಹೇಗೋ ಆ ನಂತರದಲ್ಲಿ ಹೇಳಿದ ನಂತರ ತನ್ನಲ್ಲಿ ಇರುವ ಕೌಂತೆಯತ್ವವನ್ನೇ ಪುನಃ ಪಡೆದುಕೊಂಡಂತೆ ಪಡೆದುಕೊಳ್ಳೋದು ಅಂದ್ರೇನು ತಿಳಿದುಕೊಳ್ಳೋದು ಇಲ್ಲದ್ದನ್ನು ಪಡ್ಕೊಳ್ಳೋದಲ್ಲ ಇದ್ದಿದ್ದನ್ನೇ ಪುನಃ ತಿಳಿದುಕೊಳ್ಳೋದು ಅದಕ್ಕೆ ಪುನಃ ಪಡೆದಂತೆ ಹಾಗೆ ಇದು ಜೀವ ನೀನೆಲ್ಲವೂ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿಯೊಬ್ಬ ಸ್ವರೂಪಿಯೂ ಕೂಡ ತನ್ನನ್ನು ತಾನು ಏನಂತ ತಿಳ್ಕೊಂಡಿದ್ದಾನೆ ನಾನು ಜೀವಿ ನಾನು ಸಂಸಾರಿ ಕರ್ತ ಭೋಕ್ತ ಸುಖಿ ದುಃಖಿ ಇತ್ಯಾದಿಯಾಗಿ ತಿಳ್ಕೊಂಡಿದ್ದಾನೆ ಅದನ್ನ ಶ್ರೋತ್ರಿಯನಾದಂತಹ ಬ್ರಹ್ಮನಿಷ್ಠನಾದಂತಹ ಒಬ್ಬ ಗುರು ಬಂದು ಉಪದೇಶ ಮಾಡಿದಾಗ ನಂ ಸಂಸಾರಿ ಅಪಿತು ಬ್ರಹ್ಮೇ ವಾಸಿ ನೀನು ಸಂಸಾರಿ ಜೀವನಲ್ಲ ಬ್ರಹ್ಮನೇ ಆಗಿದ್ದೀಯಾ ಅಂತ ಹೇಳಿದಾಗ ಕರ್ಣನಂತೆ ಇವನು ಆವಾ ಈಗಲೂ ಬ್ರಹ್ಮರೇ ಎಲ್ಲರೂ ಕೂಡ ಎಲ್ಲರೂ ಬ್ರಹ್ಮನ ಸ್ವರೂಪವೇ ನಾವು ತಿಳ್ಕೊಂಡಿಲ್ಲ ಅಷ್ಟೇ ವ್ಯತ್ಯಾಸ ತಿಳಿದುಕೊಂಡಾಗ ಬ್ರಹ್ಮನೇ ಆಗಿದ್ದವನು ಪುನಃ ಬ್ರಹ್ಮ ಆಗ್ತಾನೆ ಕಾರಣ ಕುಂತಿ ಮಗನಾಗಿದ್ದವನೇ ಪುನಃ ಕುಂತಿ ಮಗನಾಗ್ತಾನೆ ತಿಳಿದುಕೊಳ್ಳೋದು ಹಾಗೆ ತಿಳಿದುಕೊಳ್ಳುವಿಕೆಗೆ ಒಂದು ಸ್ಮಾರಕ ವಚನ ಬೇಕು ಅದಕ್ಕಾಗಿ ಬೇಕು ಗುರು ಗುರುಪೂರ್ಣಿಮಾ ನಮ್ಮ ಸ್ವರೂಪವನ್ನು ನಮಗೆ ತಿಳಿಸಿಕೊಡುವವನೇ ಗುರು ಅದಕ್ಕಾಗಿ ಗುರು ಬೇಕು ಗುರು ಯಾಕೆ ಬೇಕು ಗುರು ಯಾಕೆ ಬೇಕು ಗುರು ಮಂದಿರ ಯಾಕೆ ಬೇಕು ಮಠ ಮಾನ್ಯಗಳು ಯಾಕೆ ಬೇಕು ಅಂತ ಕೇಳೋರಿಗೆ ಇಲ್ಲಿದೆ ಉತ್ತರ ನಿನ್ನ ಸ್ವರೂಪವನ್ನು ನೀನು ತಿಳಿದುಕೊಳ್ಳಬೇಕಾದ್ರೆ ಗುರು ಬೇಕು ಅದಿಲ್ಲದೆ ನಾನೇ ತಿಳ್ಕೊಂಡ್ರೆ ಆಗೋಲ್ಲ ಓದ್ಕೊಂಡು ಓದ್ಕೊಂಡು ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಪುಸ್ತಕ ಇಟ್ಕೊಂಡು ಓದ್ಕೊಂಡು ಅಡುಗೆ ಆಗುತ್ತೆ ಪುಸ್ತಕ ಇಟ್ಕೊಂಡು ಅಡುಗೆ ಮಾಡಿದರೆ ಏನಾಗುತ್ತೆ ಆ ಅಡುಗೆ ಊಟ ಆಗೋದಿಲ್ಲ ಉಪ್ಪು ಹಾಕಬೇಕು ಹುಳಿನೂ ಹಾಕಬೇಕು ಖಾರನೂ ಹಾಕಬೇಕು ಎಲ್ಲ ಹಾಕಬೇಕು ಹೇಳಿದ್ದಾರೆ ಎಲ್ಲದನ್ನು ಅದರಲ್ಲಿ ಏನು ಹೇಳಿದ್ದಾರೆ ಅದರಂತೆ ಹಾಕಿಬಿಟ್ರು ಎಷ್ಟು ಪ್ರಮಾಣ ರುಚಿ ಹೇಗೆ ಬರುತ್ತೆ ಅಂತ ದಿವಸ ಮಾಡಿದವರಿಗೆ ಬರುವ ಅನುಭವವೇ ಬೇರೆ ಪುಸ್ತಕ ನೋಡಿ ಮೊದಲನೇ ದಿವಸ ಅಡುಗೆ ಮಾಡಿದರೆ ಅದು ಮೃಷ್ಟಾನ್ನ ಆಗ್ಲಿಕ್ಕೆ ಸಾಧ್ಯವೋ ಆ ಅಡಿಗೆ ಹಾಗಾಗುತ್ತೆ ಅದಕ್ಕೋಸ್ಕರವಾಗಿ ಗುರು ಬೇಕು ಅನ್ನುವಂಥದ್ದು ಹೀಗೆ ಗುಹಾಂ ಪ್ರವಿಶ್ಯ ಠಂತ ಭೂತೆ ಅದು ಹೇಗೆ ಗುಹಾಂ ಪ್ರವಿಶ್ಯ ಅಷ್ಟು ಸೂಕ್ಷ್ಮವಾಗೀದೆ ಅಂತ ಕೇಳಿದ್ರೆ ಅರಣ್ಯೋರ್ ನಿಹೋ ಜಾತವೇದ ಗರ್ಭವ ಸುಭೃತ ಗರ್ಭಿಣೀ ದಿವೆ ದಿವ್ಯೋ ಜಾಗೃವದ್ಭಿ ಹವಿಷ್ಮನುಷ್ಯೇಭ ಅಗ್ನಿ ಎತ್ತು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಇರುವಂತಹ ಜೀವನ ಸ್ವರೂಪ ಯಾವ ರೀತಿಯಾದದ್ದು ಅಂತ ಯೋಚನೆ ಮಾಡಿದಾಗ ಜೀವ ಅಂದರೆ ಏನು ಜೀವ ಅಂದರೆ ಪ್ರಾಣ ಸ್ವಾಮಿ ಪ್ರಾಣ ಹೋದರೆ ಜೀವ ಹೋಯ್ತು ಅಂತ ಹೇಳೋದಿಲ್ವೇ ಇಲ್ಲ ಪ್ರಾಣ ಬೇರೆ ಜೀವ ಬೇರೆ ಪ್ರಾಣ ಹೋದರೆ ಜೀವ ಹೋಗೋದಿಲ್ಲ ಪ್ರಾಣ ಅನ್ನುವಂಥದ್ದು ಕ್ರಿಯಾಶಕ್ತಿ ಕ್ರಿಯಾಶಕ್ತಿ ರೂಪದಲ್ಲಿ ಇರುವಂತಹದ್ದು ಹೋದರೂ ಕೂಡ ಜ್ಞಾನಶಕ್ತಿ ರೂಪದಲ್ಲಿರುವಂತಹ ಜೀವ ಇರ್ತಾನೆ ಅದಕ್ಕೋಸ್ಕರವಾಗಿಯೇ ಯಾರಾದರೂ ಮುಮೂರ್ಷು ದಶೆಯಲ್ಲಿ ಮರಣಶಯಲ್ಲಿದ್ದಾಗ ಅವರು ಉಸಿರಾಡ್ತಾ ಇದ್ದಾರೋ ಇಲ್ವೋ ಅಂತ ಮೂಗಿನ ಹತ್ರ ಬೆರಳಿಟ್ಟು ನೋಡ್ತಾರೆ ಅಲ್ಲಿ ಅನುಮಾನ ಬಂತು ಅಂತ ಹೇಳಿದಾಗ ದೇಹದಲ್ಲಿ ಬಿಸಿ ಇದೆಯೋ ಇಲ್ವೋ ನೋಡಿ ಅಂತ ಹೇಳ್ತಾರೆ ದೇಹ ತಣ್ಣಗಾದ ಮೇಲೆ ಅವರು ಹೊರಟು ಬಿಟ್ಟಿದ್ದಾರೆ ಅಂತ ಹೇಳೋದು ತಣ್ಣಗಾಗುವವರೆಗೆ ಅಂತ ಹೇಳಿದ್ರೆ ಏನು ಚೈತನ್ಯ ಅನ್ನುವಂಥದ್ದು ಯಾವತ್ತು ಸ್ವರೂಪದಲ್ಲಿರುವಂಥ ತೇಜಸ್ಸು ತೇಜಸ್ಸು ತೇಜೋ ರೂಪವಾದದ್ದು ಚೈತನ್ಯ ಅದು ಇದ್ದಷ್ಟೊತ್ತು ದೇಹ ಬಿಸಿಯಾಗಿರುತ್ತೆ ಅದು ಹೊರಟ ಮರುಕ್ಷಣದಲ್ಲಿ ದೇಹ ತಣ್ಣಗಾಗಿ ಹೋಗುತ್ತೆ ಅದಕ್ಕೋಸ್ಕರವಾಗಿ ಪ್ರಾಣ ಹೋದ ಮಾತ್ರಕ್ಕೆ ಜೀವ ಹೋಗೋದಿಲ್ಲ ಪ್ರಾಣ ಬೇರೆ ಜೀವ ಬೇರೆ ಪ್ರಾಣವೇ ಜೀವ ಅನ್ನುವಂಥದ್ದು ಭ್ರಾಂತಿ ಆ ಪ್ರಾಣ ನಿಂತರೂ ಕೂಡ ಅದಕ್ಕೋಸ್ಕರವಾಗಿ ಸೂಕ್ಷ್ಮ ರೂಪದಲ್ಲಿ ಜೀವ ಇದ್ದಾನೆ ಅಂತ ಹೇಳ್ತಾರೆ ಸೂಕ್ಷ್ಮ ರೂಪದಲ್ಲಿ ಉಸಿರಾಟ ಗೊತ್ತಾಗದೇ ಇದ್ದರೂ ಕೂಡ ದೇಹದಲ್ಲಿ ಅಂಗೈಯನ್ನ ಅಂಗಾಲನ್ನು ಮುಟ್ಟಿ ನೋಡುತ್ತಾರೆ ಬಿಸಿಯಾಗಿದ್ರೆ ಜೀವ ಇದ್ದೇ ಇನ್ನುವ ಅಂತ ಹೇಳ್ತಾರೆ ಹಾಗೆ ಇರುವಂತಹ ಜೀವ ಅತ್ಯಂತ ನಿಗೂಢವಾಗಿ ಹೃದಯ ಗುಹೆಯಲ್ಲಿ ಇರೋದು ಹೇಗೆ ಅಂತ ಕೇಳಿದರೆ ಅರಣ್ಯೋರ್ ನಿಹಿತೋ ಜಾತವೇದ ಗರ್ಭೈವ ಸುಭೃತೋ ಗರ್ಭಿಣೀಭಿ ಈ ನಮ್ಮ ಹೃದಯ ಗುಹೆಯಲ್ಲಿ ಅವನು ಹೇಗಿದ್ದಾನೆ ಅಂದ್ರೆ ಅರಣಿಯಲ್ಲಿ ಅಗ್ನಿ ಇದ್ದಂತೆ ಅರಣ್ಯೋಹೋ ನಿಮಿತ್ತ ಅರಣಿ ಅರಣಿ ಅಂತ ಹೇಳಿದರೆ ಗೊತ್ತಿರಬಹುದೇನೋ ಅರಣಿ ಅಂತ ಹೇಳಿದರೆ ಯಾಗವನ್ನು ಮಾಡಬೇಕಾದರೆ ಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ಯಜ್ಞಕ್ಕೆ ಯಜ್ಞೇಶ್ವರನನ್ನು ಮೊದಲು ತರಬೇಕು ಈಗೆಲ್ಲ ಹೋಮ ಹವನಾದಿಗಳನ್ನು ಮಾಡುವ ಸ್ಮಾರ್ಥಕರ್ಮಗಳಲ್ಲಿ ಮನೆಯಲ್ಲಿರುವಂತಹ ಬೆಂಕಿಯಿಂದಲೇ ಆ ಕೆಂಡವನ್ನು ತಂದು ಹೋಮಕುಂಡದಲ್ಲಿ ಸ್ಥಾಪನೆ ಮಾಡಿ ಹೋಮ ಹವನಾದಿಗಳನ್ನು ಮಾಡುತ್ತಾರೆ ಆದರೆ ಯಾಗದಲ್ಲಿ ಹಾಗಲ್ಲ ಯಾಗದಲ್ಲಿ ಅರಣಿಮಂಥನ ಅಂತ ಮಾಡಬೇಕು ಅರಣಿಮಂಥನ ಅನ್ನೋದು ಬೇಕಾದ್ರೆ ಎರಡು ತುಂಡು ಅದರಲ್ಲಿ ಶಮೀ ಮರ ಇರುತ್ತೆ ಶಮಿ ಅನ್ನುವಂಥದ್ದು ಇದೆಯಲ್ಲ ಆ ಶಮಿ ಮರದ ತುಂಡುಗಳು ಎರಡು ತಗೊಂಬರ್ತಾರೆ ಮೇಲೊಂದು ಮೇಲೊಂದಿರ್ತಾರೆ ಮಧ್ಯದಲ್ಲಿ ಒಂದು ಕಂಬದ ರೀತಿಯಲ್ಲಿ ಉರುಟಾಗಿರುವಂತಹ ರೌಂಡ್ ಆಗಿರುವಂತಹ ಒಂದು ಕಂಬದಂತೆ ಸ್ವಲ್ಪ ಈ ಭಾಗ ತುದಿಯಲ್ಲಿ ಚೂಪಾಗಿರುತ್ತದೆ ಅಂತಹದ್ದನ್ನ ಇಟ್ಟುಬಿಟ್ಟು ಅದಕ್ಕೆ ಹಗ್ಗ ಹಾಕಿ ಆಚೆ ಕಡೆ ಈಚೆ ಕಡೆ ಇಟ್ಟುಕೊಂಡು ಕಡಿಯಿತಾರೆ ಮೇಲ್ಗಡೆ ಇರೋದನ್ನು ಒಬ್ಬರು ಒತ್ತು ಹಿಡ್ಕೊಂಡಿರ್ತಾರೆ ಅದನ್ನು ಕಡಿಯುತ್ತಾರೆ ಕಡಿದಾಗ ಆ ಕೆಳಗಡೆಯಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ ಅದು ಶಮೀ ವೃಕ್ಷದಲ್ಲಿ ಗರ್ಭದಲ್ಲಿ ಅಗ್ನಿ ಇರುತ್ತೆ ಕಾಳಿದಾಸ ಪ್ರಯೋಗ ಅಗ್ನಿ ಗರ್ಭ ಶಮೀ ಇವ ಅಂತ ಹೇಳ್ತಾನೆ ಶಮೀ ವೃಕ್ಷದಲ್ಲಿ ಅಗ್ನಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಒಂದು ನಿಘರ್ಷಣ ಪ್ರಕ್ರಿಯೆಯಿಂದ ಅಗ್ನಿ ಉತ್ಪನ್ನವಾಗುತ್ತೆ ಆ ಅಗ್ನಿಯನ್ನು ಯಜ್ಞಕುಂಡದಲ್ಲಿ ಉಪಯೋಗಿಸಬೇಕು ಅಂದರೆ ಅಂದರೆ ಆ ಅಗ್ನಿ ಶಮೀ ವೃಕ್ಷದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಅದು ಕಡೆದಾಗ ಮಾತ್ರ ಅಭಿವ್ಯಕ್ತವಾಗುತ್ತೆ ಕಡೆಯುವಿಕೆ ಎನ್ನುವಂತಹ ಒಂದು ಕ್ರಿಯೆ ಇದೆಯಲ್ಲ ಅದು ಆಗದೆ ಅದರಲ್ಲಿರುವಂತಹ ಅಗ್ನಿ ಉತ್ಪನ್ನವಾಗೋದಿಲ್ಲ ಕಡೆದಾಗ ಅದರಲ್ಲಿ ಇಲ್ಲದೆ ಇರೋ ಅಗ್ನಿ ಬರೋದಿಲ್ಲ ಯಾವಾಗಲೂ ಇದ್ದ ಅಗ್ನಿಯೇ ಬರೋದು ನಮ್ಮ ನಮ್ಮಲ್ಲಿಯ ಸಿದ್ಧಾಂತ ಅಂದರೆ ಸತ್ಕಾರ್ಯವಾದ ಅನ್ನುವಂಥದ್ದು ಸತ್ಕಾರ್ಯವಾದ ಅಂದರೆ ಇದ್ದಿದ್ದೇ ಅಭಿವ್ಯಕ್ತವಾಗುತ್ತೆ ಹೊರತು ಇಲ್ಲದದ್ದು ಕಾಣೋದಿಲ್ಲ ಇಲ್ಲದೇದ್ದು ಬಂದಿದ್ದು ಹೊಸದಾಗಿ ಬರುತ್ತೆ ಅಂತ ಆಗೋದಿಲ್ಲ ಇದ್ದಿದ್ದೇ ಬೇರೆ ರೂಪದಲ್ಲಿತ್ತು ಈಗ ಅಭಿವ್ಯಕ್ತವಾಯಿತು ಹೇಗೆ ಅಂತ ಹೇಳಿದರೆ ಉದಾಹರಣೆ ಕೊಡ್ತಾರೆ ಗರ್ಭಿಣಿಭಿಹಿ ಗರ್ಭ ಇವ ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭ ಧರಿಸಿದಾಗ ಗರ್ಭ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅದು ಕೆಲವರಿಗೆ ಮಾತ್ರ ಗೊತ್ತ ಗೊತ್ತಾಗುತ್ತೆ ಯಾರಿಗೆ ಗೊತ್ತಾಗುತ್ತೆ ಅನುಭವಿಕ ವೇದ್ಯವಾದಂತಹ ಅಂಶವಾದ್ರಿಂದ ಅದರಲ್ಲಿ ಪಳಗಿದ ನೈಪುಣ್ಯವನ್ನು ಹೊಂದಿದಂತಹ ಸ್ತ್ರೀಯರಿಗೆ ಗೊತ್ತಾಗುತ್ತೆ ಇಲ್ಲ ವೈದ್ಯರಿಗೆ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಗರ್ಭವನ್ನ ಗರ್ಭಿಣಿ ಸ್ತ್ರೀಯರು ಹೇಗೆ ರಕ್ಷಣೆ ಮಾಡಿಕೊಂಡಿರ್ತಾರೋ ಹಾಗೆ ಅಗ್ನಿ ಗರ್ಭ ಅನ್ನುವಂತಹದ್ದು ಅರಣ್ಯ ಅರಣಿಗಳಲ್ಲಿ ಇರುವಂತಹ ಅಗ್ನಿ ಹಾಗೆ ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಇರ್ತದೋ ಹಾಗೆ ಈ ಆತ್ಮಸ್ವರೂಪ ಅನ್ನುವಂಥದ್ದು ಹೃದಯ ಗೋಹೆಯಲ್ಲಿ ಸೂಕ್ಷ್ಮದಲ್ಲಿ ಇರುತ್ತೆ ಆ ಅಗ್ನಿ ಅರಣಿಯಲ್ಲಿ ಇರುವಂತಹ ಅಗ್ನಿ ನಮಗೆ ಗೊತ್ತಾಗಬೇಕಾದ್ರೆ ಅಭಿವ್ಯಕ್ತವಾಗಬೇಕಾದ್ರೆ ಅರಣಿ ಮಂಥನ ರೂಪ ನಿಘರ್ಷಣ ಪ್ರಕ್ರಿಯೆ ಆಗಬೇಕು ಹೇಗೋ ಹಾಗೆ ಇಲ್ಲಿರುವಂತಹ ಆತ್ಮನನ್ನ ತಿಳಿಯಬೇಕಾದ್ರೆ ಬುದ್ಧಿ ಮನಸ್ಸುಗಳ ಅರಣಿ ಮಂಥನ ರೂಪದಲ್ಲಿ ಆದಾಗ ವಿಚಾರ ವಿಮರ್ಶೆ ಮಾಡಿದಾಗ ಇದರ ಸ್ವರೂಪ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರವಾಗಿ ಆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಜಾತವೇದ ಜಾತವೇದ ಅಂದ್ರೆ ಅಗ್ನಿ ಆ ಅಗ್ನಿ ನಿಹಿತ ಅರಣ್ಯೋಹೋ ಯಥಾ ಆ ಅಗ್ನಿ ಯಾರು ಅಂತ ಹೇಳಿದ್ರೆ ಆ ಅಗ್ನಿಯೇ ಪರಮಾತ್ಮ ಪರಮಾತ್ಮನೇ ಅಲ್ಲಿರೋದು ಅವನಿಗೆ ಪರಮಾತ್ಮನಿಗೆ ಅಗ್ನಿ ಎನ್ನುವಂಥ ಹೆಸರೂ ಇದೆ ಅಗ್ರೇ ನಯತಿ ಅಗ್ನಿ ಮೊದಲು ಹೋಗುವವನು ಮೊದಲು ಹೋಗುವಂಥವನು ಎಲ್ಲದಕ್ಕಿಂತ ಮೊದಲು ಇರುವವನು ಅವನು ಆ ರೀತಿಯಾಗಿ ಅವನನ್ನು ಅಗ್ನಿ ಅಂತ ಹೇಳಿಬಿಟ್ಟು ದಿವೆ ದಿವಡ್ಯ ಪ್ರತಿನಿತ್ಯವೂ ಕೂಡ ಅವನು ಈಡ್ಯ ಸ್ತುತ್ಯ ಅವನನ್ನು ಸ್ತುತಿ ಮಾಡುವಂಥದ್ದು ಯಾರು ಸ್ತುತಿ ಮಾಡ್ತಾರೆ ಅಂದರೆ ಜಾಗೃವದ್ಭಿ ಯಾರಿಗೆ ಗೊತ್ತಾಗುತ್ತೋ ಅವರು ಸ್ತುತಿ ಮಾಡ್ತಾರೆ ಜಾಗೃವದ್ಭಿ ಯಾರು ಜಾಗರೂಕರಾಗಿರ್ತಾರೋ ಅವರು ಸ್ತುತಿ ಮಾಡ್ತಾರೆ ಅಥವಾ ಹವಿಷ್ಮದ್ಭಿ ಯಜ್ಞಯಾಗಾದಿಗಳ ಮೂಲಕ ಅಗ್ನಿಯನ್ನ ಪರಿಚರ್ಯೆ ಮಾಡ್ತಾರೋ ಹೇಗೋ ಹಾಗೆ ಯಜ್ಞಯಾಗಾದಿ ಯಜ್ಞ ಯಜ್ಞ ಅಂತ ಹೇಳಿದರೆ ಏನು ಯಜ್ಞ ಅಂದರೆ ದೇವತೋದ್ದೇಶೇನ ದ್ರವ್ಯತ್ಯಾಗೋ ಯಾಗ ಅಗ್ನೌ ಪ್ರಕ್ಷೇಪಣಂ ಹವಿಹಿ ಪ್ರಕ್ಷೇಪಣಂ ಪ್ರಕ್ಷೇಪಣ ಅಂತ ಹೇಳುತ್ತಾರೆ ದೇವತೆಯನ್ನು ಉದ್ದೇಶಿಸಿ ದ್ರವ್ಯವನ್ನು ತ್ಯಾಗ ಮಾಡುವುದೆಲ್ಲ ಯಾಗ ಅಂತ ಅನ್ಸ್ಕೊಳತ್ತೆ ಯಾಗ ಅಂತ ಹೇಳಿದ ಮಾತ್ರಕ್ಕೆ ನೀವೇನೋ ಒಂದು ಈ ಕುಂಡ ಹಾಕಿಬಿಟ್ಟು ಅಗ್ನಿಯನ್ನೇ ಇಟ್ಟುಬಿಟ್ಟು ಅದನ್ನೆಲ್ಲ ಮಾಡಿದರೆ ಅದು ಮಾತ್ರ ಯಾಗ ಅಂತ ತಿಳಿಬೇಡಿ ಯಾಗ ಅಂತ ಹೇಳಿದ್ರೆ ಉದ್ದೇಶ ತ್ಯಾಗವಾಗಬೇಕು ಆಗಬೇಕು ಅದಕ್ಕೆ ಗೀತೆಯಲ್ಲಿ ದ್ರವ್ಯಯಜ್ಞಾಸ್ ತಪೋಯಜ್ಞ ಯೋಗಯಜ್ಞಾಸ್ ಸ್ತಥಾ ಬರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚಯಥೆ ಸಂಶಿತ ವ್ರತ ಎಷ್ಟು ಯಜ್ಞಗಳನ್ನು ಹೇಳಿದ್ದಾರೆ ಆ ರೀತಿಯಾದಂತಹ ಯಜ್ಞ ಯಜ್ಞಕ್ಕೆ ಬೇಕಾದಂಥವನು ಪ್ರಧಾನವಾಗಿ ಅಗ್ನಿ ಆ ಅಗ್ನಿ ಹೇಗೆ ಅರಣ್ಯದಲ್ಲಿ ನಿಹಿತವಾಗಿದ್ದಂತಹ ಅಗ್ನಿಯನ್ನ ನಿಗರ್ಷಣ ಪ್ರಕ್ರಿಯೆಯಿಂದ ಹೇಗೆ ಕಂಡುಕೊಳ್ಳುತ್ತಾರೋ ಹಾಗೆ ಈ ಹೃದಯ ಗುಹೆಯಲ್ಲಿ ಇರುವಂತಹ ಪರಮಾತ್ಮ ಸ್ವರೂಪನನ್ನ ನಾವು ತಿಳಿಯಬೇಕಾದ್ರೆ ಬುದ್ಧಿಯಲ್ಲಿ ಮಂಥನವಾಗಬೇಕು ಮಥನ ಮಾಡಬೇಕು ಮಥನಾತೀತಿ ಮಥನ ಬೆಣ್ಣೆ ಕಡೆದಾಗ ಮಾತ್ರ ಬೆಣ್ಣೆ ಹೊರಗೆ ಬರುತ್ತೆ ಹೇಗೋ ಹಾಗೆ ಬುದ್ಧಿಯಲ್ಲಿ ವಿಚಾರ ಮಾಡಿದಾಗ ಆತ್ಮತತ್ವದ ನಿಜವಾದ ಸ್ವರೂಪ ಅನ್ನುವಂಥದ್ದು ಗೊತ್ತಾಗುತ್ತೆ ಏತದ್ವೈತು ಇದನ್ನೇ ಅದು ಅಂತ ಹೇಳೋದು ಆ ಪರಮಾತ್ಮ ಸ್ವರೂಪ ಇಷ್ಟೇ ಅಲ್ಲ ಈ ಪರಮಾತ್ಮನೇ ಸಕಲ ಜಗತ್ತಿನ ನಿಯಂತ್ರಣ ಮಾಡುವಂಥೋನು ಯತಶ್ಚೋದೇತಿ ಸೂರ್ಯೋ ತಂದೇವಾ ಸರ್ವೇ ಗತಿ ತದುನಾತ್ಯೇತಿ ಕಶ್ಚನ ತದುನಾತ್ಯ ಯತಶ್ಚೋದೇತಿ ಯಾವುದರ ಕಾರಣದಿಂದ ಸೂರ್ಯ ಉದಯಸ್ತನೋ ಯಾವುದರ ಕಾರಣದಿಂದ ಸೂರ್ಯ ಅಸ್ತಮಸ್ತನೋ ಯಾವ್ ಯಾವ ಒಂದು ಸ್ವರೂಪವನ್ನ ತಂದೇವಾ ಸರ್ವೇ ಅರ್ಪಿತಾ ಅಂತಹ ಪರಮಾತ್ಮನಲ್ಲೇ ಯಾವ ಒಂದು ಸ್ವರೂಪದಲ್ಲಿ ಎಲ್ಲ ದೇವತೆಗಳು ಸೇರ್ಕೊಂಡು ಹೇಗೆ ತದುನಾತ್ಯೇತಿ ಕಶನ ಈ ಒಂದು ಗಾಡಿಯ ಚಕ್ರ ಇರುತ್ತೆ ಗಾಡಿಯ ಚಕ್ರ ಇದ್ರೆ ಆ ಚಕ್ರಕ್ಕೆ ಅನೇಕ ತುಂಡುಗಳನ್ನು ಜೋಡಿಸಿರುತ್ತಾರಲ್ಲ ಫೋಕ್ಸ್ ಹೇಳ್ತೀವಲ್ಲ ಆ ರೀತಿಯಾಗಿ ಇರುವಂತಹ ಆ ಚಕ್ರವನ್ನು ಅವಲಂಬಿಸಿ ಇರುವಂತಹ ಆ ಕಾಷ್ಠದ ಖಂಡಗಳ ಹೇಗೋ ಹಾಗೆ ಈ ಪರಮಾತ್ಮನನ್ನು ಅವಲಂಬಿಸಿ ಬಾಕಿ ಎಲ್ಲ ದೇವತೆಗಳೇ ಇರ್ತಾರಂತೆ ಅಂತಹ ತಂದೇವ ಸರ್ವೇ ಅರ್ಪಿತಾಹ ತದುನಾತ್ಯೇತಿ ಕಶ್ಚನ ಈ ಸೂರ್ಯ ಪ್ರತಿನಿತ್ಯ ಹುಟ್ಟುತ್ತಾನೆ ಪ್ರತಿನಿತ್ಯ ಮುಳುಗ್ತಾನೆ ಅಂದರೆ ಬ್ರಹ್ಮೇನ ಕು ಕುಲಾರವನ್ ನಿಯಮಿ ಬ್ರಹ್ಮಾಂಡ ಭಾಂಡೋದರೆ ವಿಷ್ಣು ಏನ ದಶಾವತಾರೇ ಕ್ಷಿಪ್ತೋ ಮಹಾಸಕಟೇ ರುದ್ರೋಯೇನ ಕಪಾಲ ಪಾಪುಟಕೆ ಭಿಕ್ಷಾಟನ ಸೇವತೆ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ ಆ ದೇವತೆಗಳಿಗೂ ಕೂಡ ಕರ್ಮಬಂಧ ಅನ್ನುವಂತಹದ್ ಬಿಟ್ಟಿಲ್ಲ ಬ್ರಹ್ಮ ಎಣ್ಣ ಕು ನಿಯಮಿತ ಯಾವ ಪರಮಾತ್ಮನಿಂದ ಬ್ರಹ್ಮ ಅಂದರೆ ಈ ಸೃಷ್ಟಿಕರ್ತ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಸೃಷ್ಟಿಕಾರ್ಯವನ್ನು ಮಾಡುವುದರಲ್ಲಿ ಆ ಕ್ರಿಯೆಯಲ್ಲಿ ನಿಯಮಿಸಲ್ಪಟ್ಟನು ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ವಿಷ್ಣು ಕೂಡ ಸಾಕ್ಷಾತ್ ದಶಾವತಾರವನ್ನು ಎತ್ತಿ ಈ ಒಂದು ಸಂಕಟದಲ್ಲಿ ಬಿದ್ದಂತಹ ವಿಷ್ಣು ಯಾರಿಂದ ಪ್ರೇರಿತನಾಗಿದ್ದಾನು ರುದ್ರೋ ಏನ ಕಪಾಲಪಾಣಿಪುಟಕೆ ಭಿಕ್ಷಾಟನಂ ಸೇವತೆ ಆ ಸಾಕ್ಷಾತ್ ಶಿವನು ಭಿಕ್ಷಾಟನೆಯನ್ನು ಮಾಡಿ ಮಾಡ್ತಾ ಇದ್ದಾನೆ ಕಪಾಲ ಪಾಣಿಯಾಗಿ ಕಪಾಲವನ್ನು ಇಟ್ಟುಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿಬಿಟ್ಟು ಸೂರ್ಯೋ ಬ್ರಾಹ್ಮ್ಯತಿ ನಿತ್ಯಮೇವ ಗಗನೆ ಪ್ರತಿನಿತ್ಯವೂ ಆ ಗಗನದಲ್ಲಿ ಸೂರ್ಯ ತಿರುಗುತ್ತಾ ಇದ್ದಾನೆ ಯತಶ್ಚ ಉದಯತಿ ಯಶ್ಚ ಅಸ್ತಂಗಚ್ಛತಿ ಈ ಉದಯಾಸ್ತಮಯ ರೂಪವಾದಂತಹ ಕ್ರಿಯೆಯನ್ನು ನಿಯಮಿತವಾಗಿ ಮಾಡ್ತಾ ಒಂದು ದಿವಸ ಅವನು ಒಂದು ನಿಮಿಷ ಲೇಟಾಗಿ ಹುಟ್ಟೋದಿಲ್ಲ ಚಳಿಗಾಲದಲ್ಲಿ ನಾವು ಅಲ್ಕೊಳ್ಳೋದುಂಟು ಸೂರ್ಯ ಸ್ವಲ್ಪ ಲೇಟಾಗಿ ಹುಟ್ಟಬಾರ್ದೆ ಆದ್ರೆ ಅವನು ಆ ಆ ಸಮಯವನ್ನು ಮೀರಿ ಅವನು ಬರೋದಿಲ್ಲ ಯಾಕೆಂದ್ರೆ ಆ ಪರಮಾತ್ಮನ ಒಂದು ಆದೇಶ ಇದೆ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮದ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಆ ಪರಮಾತ್ಮನ ಭೀಷಾ ಭಯದಿಂದ ವಾತಃಪವತೆ ವಾಯು ಎಲ್ಲ ಕಡೆ ಬೀಸ್ತಾ ಇದ್ದಾನೆ ಭೀಷೋದೇತಿ ಸೂರ್ಯ ಅವನ ಭಯದಿಂದಲೇ ಸೂರ್ಯನು ಉದಯಿಸ್ತಾ ಇದ್ದಾನೆ ಭೀಷಾಸ್ಮದ ಅಗ್ನಿಶ್ಚೇಂದ್ರ ಅವನ ಭಯದಿಂದಲೇ ಅಗ್ನಿ ಜ್ವಲಿನ ವಾಗ್ತಾ ಇದ್ದಾನೆ ಇಂದ್ರನು ದೇವತೆಗಳನ್ನೆಲ್ಲ ಸಂರಕ್ಷಿಸುವ ದೇವತಾ ಸಂರಕ್ಷಕನ ಕಾರ್ಯವನ್ನ ಸ್ವರ್ಗಲೋಕ ಆಧಿಪತ್ಯವನ್ನು ಮಾಡ್ತಾ ಇದ್ದಾನೆ ಮೃತ್ಯುರ್ಧಾವತಿ ಪಂಚಮ ಇತಿ ಅಷ್ಟೇ ಅಲ್ಲ ಅವನ ಒಂದು ಭಯದಿಂದಲೇ ಎಲ್ಲರಿಗೂ ಭಯವನ್ನು ಉಂಟು ಮಾಡುವ ಮೃತ್ಯುವು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಹ ಒಂದು ಪರಮಾತ್ಮ ಸ್ವರೂಪ ಏನಿದೆಯೋ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಯತಶ್ಚ ಉದೇತಿ ಸೂರ್ಯ ಅಸ್ತಂ ಚ ಯಾವುದರ ಕಾರಣದಿಂದ ಸೂರ್ಯ ಉದಯಿಸ್ತಾನೋ ಪ್ರತಿನಿತ್ಯ ಒಂದು ದಿನವೂ ತಪ್ಪದ ರೀತಿಯಲ್ಲಿ ಅವನು ನಿಯಮಿತವಾಗಿ ಈ ಕಲ್ಪ ಮುಗಿಯುವವರೆಗೂ ಸೂರ್ಯ ಇದೇ ರೀತಿಯಾಗಿ ಇರ್ತಾನೆ ಅದಕ್ಕೆ ನಿಯಾಮಕನಾದವನು ಪರಮಾತ್ಮ ಶಾಸಕನಾದವನು ತಂದೇವ ಅರ್ ಸರ್ವೇ ಅರ್ಪಿತಾಹ ತದುನಾತ್ಯೇತಿ ಕಶ್ಚನ ಅಂದ್ರೆ ಈ ಎಲ್ಲ ದೇವತೆಗಳು ಸಮಸ್ತ ಪ್ರಪಂಚವನ್ನು ಕೂಡ ನಿಯಂತ್ರಣ ಮಾಡುವವನು ಪರಮಾತ್ಮ ಅದು ಯಾರು ಅಂದ್ರೆ ನೀನೇ ನಿನ್ನ ಸ್ವರೂಪ ಬಿಟ್ಟು ಬೇರೆ ಪರಮಾತ್ಮ ಅಂತ ಇಲ್ಲ ನೀನು ಬೇರೆ ಪರಮಾತ್ಮ ಬೇರೆ ಅಂತ ತಿಳ್ಕೊಳ್ಬೇಡ ನೀನು ಬೇರೆ ಪರಮಾತ್ಮ ಬೇರೆ ಅಂತ ಹೇಳೋದಾದ್ರೆ ಅದಕ್ಕೆ ಶಾಸ್ತ್ರ ಬೇಕಾ ಈಗ ನಾವೆಲ್ಲ ತಿಳ್ಕೊಂಡಿರೋದು ಹಾಗೆ ನಮಗೇನು ಗೊತ್ತಿದೆಯೋ ಅದನ್ನೇ ಶಾಸ್ತ್ರ ಹೇಳಿದರೆ ಶಾಸ್ತ್ರಕ್ಕೆ ಪ್ರಾಮಾಣ್ಯ ಬರುತ್ತೆಯೇ ಶಾಸ್ತ್ರವನ್ನು ಯಾರಾದರೂ ಓದ್ತಾರಿಯೇ ಶಾಸ್ತ್ರ ಏನು ಮಾಡಬೇಕು ನಿನಗೆ ಗೊತ್ತಿಲ್ಲದೇ ಇರುವ ವಿಷಯವನ್ನು ಹೇಳಬೇಕೇ ಹೊರತು ನಾನು ಬೇರೆ ಬ್ರಹ್ಮ ಬೇರೆ ನಮಗೆಲ್ಲರಿಗೂ ಅದನ್ನು ಯಾರಿಗೂ ಹೇಳ್ಕೊಡದೆ ಇದ್ರೇನು ಹುಟ್ಟುತ್ತಾ ಇದ್ದಾಗಿಂದ ಬರೋ ಬುದ್ಧಿಯೇ ಅದು ನಾನು ಬೇರೆ ಬ್ರಹ್ಮ ಬೇರೆ ಪರಮಾತ್ಮ ಬೇರೆ ಹುಟ್ಟುತ್ತಾ ಇರುವ ಮಗುವಿಗೆ ಹುಟ್ಟಿದಾರಭ್ಯ ಗರ್ಭದಲ್ಲಿದ್ದಂತಹ ಮಗು ಹೇಗಿರುತ್ತೆ ಅಂತ ಕೇಳಿದರೆ ಗರ್ಭವಾಸ ಇದೆಯಲ್ಲ ಅದು ಇನ್ನೊಂದು ನರಕ ಅದು ಎಷ್ಟು ದೀರ್ಘವಾದ ನರಕ ಗರ್ಭೋಪನಿಷತ್ತಿನಲ್ಲಿ ಹೇಳ್ತಾನೆ ಈ ವಿಚಾರವನ್ನು ಗರ್ಭೋಪನಿಷತ್ತಿನಲ್ಲಿ ಗರ್ಭವಾಸದ ಒಂದು ಸ್ವರೂಪ ವರ್ಣನೆ ಮಾಡಿಬಿಟ್ಟು ಜೀವನ ಶರೀರದ ಉತ್ಪತ್ತಿ ಕ್ರಮವನ್ನು ಹೇಳಿಬಿಟ್ಟು ಆ ನಂತರದಲ್ಲಿ ಉತ್ಪನ್ನನಾದ ನಂತರ ಅವನು ಏನಾಗ್ತಾನೆ ಮೊದಲು ಅವನಿಗೆ ಯಾವ ಆಲೋಚನೆಗಳಿರುತ್ತೆ ಅದನ್ನು ಪೂರ್ತಿ ಹೇಳಿದ್ದಾರೆ ಅದನ್ನು ಓದಿದ್ರೆ ಬಹಳ ಆಶ್ಚರ್ಯವಾಗುತ್ತೆ ಗರ್ಭವಾಸದಲ್ಲಿರುವಷ್ಟು ಹೊತ್ತೂ ಕೂಡ ಜೀವನಿಗೆ ಅವನ ಮನಸ್ಸು ಅವನ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ ಏನು ಕೆಲಸ ಮಾಡ್ತಾ ಇರುತ್ತೆ ಅಂತ ಕೇಳಿದರೆ ನಾನು ಹಿಂದೆ ಮಾಡಿರುವಂತಹ ಪಾಪಕರ್ಮದ ಫಲವಾಗಿ ಈ ಬಂದು ಈ ಅಂಧಕಾರ ಕೂಪದಲ್ಲಿ ಬಿದ್ದು ನರಳಾಡ್ತಾ ಇದ್ದೇನೆ ಅವನಿಗೆ ಬುದ್ಧಿ ಮತ್ತು ಮನಸ್ಸು ಎರಡೂ ಕೆಲಸ ಮಾಡ್ತಾ ಇರುತ್ತೆ ಆ ಜ್ಞಾನ ಬರುತ್ತೆ ಈ ಒಂದು ನರಳದಾಟದಲ್ಲಿದ್ದಾಗ ಆದರೆ ಅವನು ಅಸಹಾಯಕ ಅವನು ಅದರಿಂದ ಈಚೆಗೆ ಬರುವ ಸ್ಥಿತಿಯಲ್ಲಿ ಅವನಿಗೆ ಸ್ವಾತಂತ್ರ್ಯವಿಲ್ಲ ಅವನು ಒಂಬತ್ತು ತಿಂಗಳು ನವಮಾಸ ಅಲ್ಲಿ ತಾಯಿಯ ಗರ್ಭದಲ್ಲಿ ಇದ್ದೇ ತೀರಬೇಕು ಇದ್ದಾಗ ತಾಯಂದ್ರಿಗೆ ಅನುಭವ ತಾಯಿತನ ಅನ್ನುವಂಥದ್ದು ಇದೆಯಲ್ಲ ನಾವೆಲ್ಲ ವಂಚಿತರು ಗಂಡಸಿಗೆ ಏನು ಗೊತ್ತು ಹೆಂಡತಿಯ ಅಥವಾ ಹೆಂಗಸಿನ ಆ ತಾಯಿತನದ ಒಂದು ಸೌಖ್ಯ ತಾಯಂದರು ಗರ್ಭದಲ್ಲಿದ್ದಾಗ ಮಗು ಮಗು ಒದಿತಾ ಇದೆ ಈ ಒಂದು ಅನುಭವವನ್ನು ತಾಯಂದರು ಪಡೆಯುತ್ತಾರೆ ಆ ಒದಿತಾ ಇದೆ ಮಗು ಆಚೆ ಈಚೆ ಅಲ್ಲಾಡ್ತಾ ಇರೋದು ಅನ್ನುವಂಥದ್ದನ್ನು ಅನುಭವಿಸಿದಾಗ ಆ ಒಂದು ಸೌಖ್ಯ ಅನಿರ್ವಚನೀಯವಾದ ಸೌಖ್ಯ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಗಂಡಸರು ಅದರಿಂದ ವಂಚಿತರು ಆದರೆ ಮಗು ಒದಿತಾ ಇದೆ ಅಂತ ಹೇಳಿದರೆ ಅದು ಯಾವುದರ ಒಂದು ಸಂಕೇತ ಅದು ತನ್ನ ಮಗುವಿನ ಒದ್ದಾಟದ ಸಂಕೇತ ಒದಿಯೋದು ಅಂತ ಹೇಳಿದ್ರೆ ಯಾತಕ್ಕೆ ಒದಿಯುತ್ತೆ ಅಂತ ಕೇಳಿದ್ರೆ ಅಲ್ಲಿ ನರಳತಾ ಇದೆ ಅದು ಹೊಟ್ಟೆ ಒಳಗೆ ಅಂತ ಹೇಳಿದರೆ ದೇಹದ ಶಾಖ ಇದೆ ಶಾಖದಿಂದ ಪ್ರತಿದಿನಂ ಪಾಪಚ್ಯಮಾನಂ ತತ್ ಶರೀರಂ ಬೇಯ್ತಾ ಇದೆ ಆ ಗರ್ಭದ ಒಳಗೆ ಬೇಯ್ತಾ ಇದೆ ಆ ಜಂತು ಅದನ್ನೇ ಭಗವತ್ಪಾದರು ಬಹಳ ಚೆನ್ನಾಗಿ ಹೇಳಿದ್ರೆ ವಿನ್ಮೂತ್ರ ಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದ ಯದ್ಯದ್ವೈ ತತ್ರ ದುಃಖಂ ಮ್ಯಥಯತಿ ನಿತರಾಂ ಶಕ್ಯತೆ ಕೇನ ಕ್ಷಂತವ್ಯೋ ಮೇವರಾಧ ಶಿವ ಶಿವ ಶಿವಭೋ ಶ್ರೀಮಹಾದ ಶೋ ಆದ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷ್ ಮಾತೃ ಕುಕ್ಷ ಸ್ಥಿತ ವಿಣ್ಮೂತ್ರ ಅಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತ ಜಾಠರಾಗ್ರಿ ಮಧ್ಯದಲ್ಲಿ ಅವನು ಸೇರಿಕೊಂಡಿದ್ದಾನೆ ಗರ್ಭಸಂಚಿ ಎನ್ನುವಂತಹದ್ದು ಏನಿದೆಯೋ ಗಾ ಗರ್ಭಪೇಟಿಕೆಯಲ್ಲಿ ಇರುವಂತಹ ಜೀವ ಅವನ ಸುತ್ತ ಈ ದೇಹದಲ್ಲಿರುವಂತಹ ಶಾಖ ಪಸರಿಸಿಕೊಂಡಿದೆ ವಿಣ್ಮೂತ್ರ ರಕ್ತ ಮಾಂಸ ಮಲ ಮೂತ್ರ ಇವುಗಳ ಮಧ್ಯದಲ್ಲಿ ಸೇರಿಕೊಂಡಿದ್ದಾನೆ ಜೀವ ಯಾವ ಜಾಗ ನೋಡಿ ಎಂತಹ ಸ್ಥಿತಿಯಲ್ಲಿದ್ದಾನೆ ನೋಡಿ ಬೇರ್ಪಟ್ಟು ಹೊರಗೆ ಬರುವಂತಹ ಸ್ವಾತಂತ್ರ್ಯ ಇದೆಯೋ ನೋಡಿ ಇಲ್ಲ ಹೋಗಲಿ ಇದೆಲ್ಲ ಇಲ್ಲದೇ ಇದ್ರೂ ಕೂಡ ಅವನಿಗೆ ಆ ಜ್ಞಾನ ಶಕ್ತಿ ಇಲ್ಲದೆ ಮೂರ್ಛಿತನಾದ ರೀತಿಯಲ್ಲಿ ಇದ್ದಾನೋ ಸಂಜ್ಞಾ ವಿಹೀನಾಗಿದ್ದಿದ್ರೆ ಅನುಭವಿಸ್ತಾ ಇದ್ದಾನೇನೋ ಅಂತ ಹೇಳ್ಬೋದು ಅದೂ ಇಲ್ಲ ಅದು ಅವನಿಗಷ್ಟು ಗೊತ್ತಿದೆ ಗೊತ್ತಾಗ್ತಾ ಇದೆ ಈಚೆಗೆ ಆಗೋದಿಲ್ಲ ಇದೆಲ್ಲ ನಾನೀಗ ಅನುಭವಿಸ್ತಾ ಇರುವಂತಹದ್ದು ದುಃಖ ಈ ದುಃಖಕ್ಕೆ ಕಾರಣವೇನು ನಾನು ಹಿಂದೆ ಮಾಡಿರುವಂತಹ ಪಾಪದ ಫಲ ಪಾಪದ ಫಲವಾಗಿ ನಾನು ಒಂಬತ್ತು ತಿಂಗಳು ಇಲ್ಲಿ ಇರಬೇಕಾದಂತಹ ಸ್ಥಿತಿ ಬಂದಿದೆಯಲ್ಲ ಇದಿಷ್ಟಕ್ಕೂ ಕಾರಣ ನಾನು ಮಾಡಿದೆ ಪಾಪ ಆದ್ದರಿಂದ ನಾನು ಇಲ್ಲಿಂದ ಆಚೆಗೆ ಬಂದರೆ ಬಂದಿದ್ದೇ ಆದರೆ ಇನ್ನು ಮುಂದಂತೂ ಹಿಂದೆ ಮಾಡಿದಂತಹ ಪಾಪ ಕರ್ಮಗಳನ್ನು ಖಂಡಿತವಾಗಿಯೂ ನಾನು ಮಾಡೋದಿಲ್ಲ ನಾನು ಸರ್ವ ಸರ್ವದಾ ಪರಮಾತ್ಮಾನು ಚಿಂತನೆಯನ್ನೇ ಮಾಡ್ತೇನೆ ಮೋಕ್ಷ ಮಾರ್ಗಕ್ಕೆ ಏನು ಬೇಕೋ ಈ ಭವಬಂಧನದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಏನು ಬೇಕೋ ಅದನ್ನೇ ಮಾಡ್ತೇನೆ ಎನ್ನುವಂತಹ ನಿಷ್ಠ ಯ ಮಾಡಿಕೊಂಡಿರ್ತಾನೆ ಆವಾಗ ಮಾಡುವ ತೊಳಲಾಟವೇ ಒದ್ದಾಟ ಅದು ತಾಯಿಗೆ ಬರುವಂತಹ ಅನುರ್ವಚನೀಯ ಅನುಭವ ಅದು ತಾಯಿತನದ ಸೌಖ್ಯ ಆದರೆ ಮಗು ಒಳಗಡೆ ಒದ್ದಾಡ್ತಾ ಇರ್ತದೆ ಯಾವಾಗ ಆ ತಾಯಿತನದಿಂದ ಆ ಒಂದು ನವಮಾಸ ಗರ್ಭವನ್ನು ಕಳೆದು ಯಾವಾಗ ಈಚೆಗೆ ಬರ್ತಾನೋ ಬಂದ ಕ್ಷಣದಲ್ಲೇ ಅವನಿಗೆ ವೈಷ್ಣವಿ ಮಾಯೆ ಆವರಿಸಿಕೊಂಡು ಬಿಡುತ್ತೆ ಇದು ಗರ್ಭೋಪನಿಷತ್ನ ನನ್ನ ನನ್ನ ಮಾತಲ್ಲ ಯಾವುದು ಈಚೆಗೆ ಬರ್ತಾ ಇದ್ದ ಹಾಗೆ ವೈಷ್ಣವಿ ಮಾಯೆ ಆವರಿಸಿಕೊಂಡು ಬಿಡುತ್ತೆ ಅಲ್ಲಿಯವರೆಗೆ ತಾನು ಅನುಭವಿಸಿದ್ದನ್ನೆಲ್ಲ ಮರೆತು ಹೋಗಿಬಿಡುತ್ತೆ ಅವನಿಗೆ ಅಷ್ಟು ಮರೆತು ಬಿಟ್ಟು ನಾನು ನನ್ನದು ನಾನು ನನ್ನದು ಪ್ರಪಂಚವೇ ಹಂಗಾಗೋಗ್ಬಿಡುತ್ತೆ ನಾನು ಮೊದಲು ಆ ನಂತರ ನನ್ನದು ಎಲ್ಲದು ಇಲ್ಲಿಂದ ಶುರುವಾಗುತ್ತೆ ವೈಷ್ಣವಿ ಮಾಯೆಯಿಂದ ಮೋಹಿತನಾಗಿ ಮುಗ್ಧನಾಗಿ ಪುನಃ ಅದೇ ಸಂಸಾರದಲ್ಲಿ ಬೀಳ್ತಾನೆ ಈ ರೀತಿಯಾಗಿ ಬೀಳುವಂತಹ ಮನುಷ್ಯನಿಗೂ ಕೂಡ ಆ ಪರಮಾತ್ಮ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವ ಒಂದು ಸಾಧನವನ್ನು ಕೊಟ್ಟಿದ್ದಾನೆ ಅದೇ ಬುದ್ಧಿ ಆ ಬುದ್ಧಿ ಕರ್ತವ್ಯ ಕರ್ತವ್ಯ ವಿಚಕ್ಷಣತೆಯನ್ನು ಅವನು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಅವನಿಗೆ ಇರೋದರಿಂದ ಎರಡು ಮಾರ್ಗ ಇದೆ ಒಂದು ಧರ್ಮ ಮಾರ್ಗ ಇನ್ನೊಂದು ಅಧರ್ಮ ಮಾರ್ಗ ಒಂದು ಪುಣ್ಯ ಮಾರ್ಗ ಇನ್ನೊಂದು ಪಾಪ ಮಾರ್ಗ ಯಾವುದನ್ನು ಆರಿಸಿಕೊಳ್ತೀಯೋ ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಜೀವಿಗೆ ಕೊಟ್ಟುಬಿಟ್ಟಿದ್ದಾನೆ ಇವನು ಹಿಂದೆ ಅನುಭವಿಸಿದ ಆ ದುಃಖದ ಪರಿಣಾಮವಾಗಿ ಗರ್ಭದಲ್ಲಿದ್ದಾಗ ಯಾವ ರೀತಿಯಾಗಿ ನಾನು ಮೋಕ್ಷ ಮಾರ್ಗಕ್ಕೆ ಏನು ಬೇಕೋ ಆ ಸಾಧನಾನುಷ್ಠಾನವನ್ನು ಮಾಡ್ತಿ ಇತಪ್ಪ ನಾನು ಯಾವುದೇ ಪಾಪ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ ತಿಳಿದುಕೊಂಡಂತಹ ಮನುಷ್ಯ ವೈಷ್ಣವಿ ಮಾಯಿಗೆ ಒಳಗಾದಾಗ ಪುನಃ ಮಾಡುವಂತಹದ್ದು ಪಾಪಕರ್ಮಗಳನ್ನೇ ಹೆಚ್ಚಾಗಿ ಇಲ್ಲ ಕಾಮ್ಯಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾಡಿದರೂ ಕಾಮ್ಯಕರ್ಮಗಳನ್ನು ಮಾಡ್ತಾನೆ ಕಾಮ್ಯ ಕರ್ಮಗಳನ್ನು ಮಾಡಿದಾಗ ಪುನಃ ಈ ಸಂಸಾರದಲ್ಲೇ ಬಿದ್ದು ಒದ್ದಾಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿಯೇ ನಮ್ಮ ಹಿರಿಯರು ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಸಂಕಲ್ಪದಲ್ಲಿ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅನ್ನುವಂಥದ್ದನ್ನು ಹೇಳಿದ್ದಾರೆ ಋಷಿಗಳು ಹೇಳಿರುವಂತಹದ್ದು ಇವನು ಈ ಕರ್ಮಬಂಧದಿಂದ ಹೊರಗೆ ಹೋಗಬೇಕಾದ್ರೆ ಕರ್ಮವನ್ನೇ ಅನುಸರಿಸಬೇಕು ಅದು ವಿಶೇಷ ಕರ್ಮವನ್ನೇ ಅನುಸರಿಸಿ ಕರ್ಮಬಂಧದಿಂದ ಹೊರಗೆ ಬರುವುದು ಹೇಗೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರಾವು ಭೌ ತಯೋಸ್ತು ಕರ್ಮ ಸನ್ಯಾಸ ಕರ್ಮ ಯೋಗೋ ವಿಶಿಷ್ಯತೆ ಐದನೇ ಅಧ್ಯಾಯದಲ್ಲಿ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ಕರ್ಮವನ್ನು ಬಿಡೋದಲ್ಲ ಕರ್ಮ ಸನ್ಯಾಸ ಮಾಡೋದಲ್ಲ ಕರ್ಮವನ್ನು ಮಾಡ್ತವೆ ಕರ್ಮವನ್ನು ಬಿಟ್ಟಾಗಿರಬೇಕು ಕರ್ಮವನ್ನು ಮಾಡ್ತಾ ಕರ್ಮ ಬಿಟ್ಟಾಗಿರೋದು ಅಂದರೆ ಕರ್ಮಗಳನ್ನು ಮಾಡದೆ ಮಾಡುವ ಕರ್ಮವೆಲ್ಲ ಈಶ್ವರನ ತೃಪ್ತಿಗಾಗಿ ಮಾಡ್ತಾ ಇದ್ದೇನೆ ಅಂತ ಯಾರು ಮಾಡ್ತಾನೋ ಅವನು ಮುಕ್ತಿ ಮಾರ್ಗಕ್ಕೆ ಇನ್ನೂ ಹತ್ರ ಆಗುತ್ತಾನೆ ಸುಲಭವಾಗಿ ಕರ್ಮಗಳನ್ನು ಮಾಡ್ತಾ ಇದ್ರೆ ಅವನು ಮುಕ್ತಿ ಮಾರ್ಗದಿಂದ ದೂರ ಹೋಗ್ತಾ ಇರ್ತಾನೆ ಯಾಕೆ ಇವನು ಕಾಮ್ಯಕರ್ಮ ಮಾಡಿದ ಕರ್ಮದ ಫಲ ಏನು ಪುಣ್ಯ ಪುಣ್ಯದ ಫಲ ಏನು ಸ್ವರ್ಗ ಸ್ವರ್ಗಕ್ಕೆ ಹೋಗಬೇಕು ಏನು ಸ್ವರ್ಗದಲ್ಲಿ ಆ ಸುಖವನ್ನು ಅನುಭವಿಸಬೇಕು ಸುಖವನ್ನು ಅನುಭವಿಸಿದ ನಂತರ ಕ್ಷೀಣೆ ಪುಣ್ಯ ಮರ್ತ ವಿಶಂತಿ ಅಲ್ಲಿ ಮುಗಿಯಿತು ಪುನಃ ಇಲ್ಲಿ ಬಾ ಆಯಿತು ಅನುಭವಿಸಿದ ಎಷ್ಟೇ ಪುಣ್ಯ ಮಾಡಿದ್ರು ಪರಮಾತ್ಮ ಒಂದು ಜನ್ಮ ಕೊಟ್ಬಿಡ್ತಾನ ಮುಖ್ಯಮಂತ್ರಿ ಆಗಿಬಿಡಪ್ಪ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಆದ ಅಷ್ಟು ಹೋಯ್ತು ಪುನಃ ಉಳ್ಕೊಂಡಿದ್ದು ಪಾಪ ಮಾತ್ರ ಬೇಕೋ ಇದು ಆ ಅಲ್ಲಿ ಹೋಗೋದು ಯಾಕೆ ವಾಪಸ್ ಯಾಕೆ ಅದಕ್ಕಿಂತ ಪ್ರಕ್ಷಾಲನಾಧಿಪಂಕಸ್ಯ ದೂರಾದ ದೂರದ ಸ್ಪರ್ಶನಂ ವರಂ ಕಾಮ್ಯಕರ್ಮಗಳನ್ನು ಕರ್ಮಗಳನ್ನು ಮಾಡಬೇಡಿ ಕಾಮ್ಯ ಕರ್ಮಗಳನ್ನು ಮಾಡಬೇಡಿ ಮಾಡದೇ ಇದ್ರೆ ಹಾಗಾದರೆ ಕರ್ಮಗಳನ್ನೇ ಬಿಡಬೇಕು ಆ ಕರ್ಮಗಳನ್ನು ಬಿಡಬೇಡಿ ಕಾಮ್ಯ ಕರ್ಮ ಮಾಡಬೇಡಿ ಮಾಡಿ ಕರ್ಮವನ್ನು ಈಶ್ವರ ಅರ್ಪಣ ಬುದ್ಧಿಯ ಮಾಡಿ ನನಗೋಸ್ಕರವಾಗಿಲ್ಲ ಆ ಪರಮಾತ್ಮ ತೃಪ್ತಿಗೋಸ್ಕರ ನಾ ಮಾಡ್ತೇನೆ ನಮ್ಮಲ್ಲೆಲ್ಲರೂ ಕರ್ಮವನ್ನು ಮಾಡುವಂಥದ್ದು ಏನಿದೆ ಕರ್ಮವನ್ನು ಮಾಡುವಾಗ ಇಷ್ಟುದ್ದ ವಂಶಾವಳಿಯನ್ನು ಹೇಳಿಬಿಟ್ಟು ಸಂಕಲ್ಪ ಮಾಡಿಸ್ಬಿಡ್ತಾರೆ ಮಕ್ಕಳು ಮಕ್ಕಳು ಮರಿ ಮಕ್ಕಳು ಎಲ್ಲ ಇನ್ನು ಹುಟ್ಲಿಕ್ಕಿರುವಂತ ಇನ್ನು ಹುಟ್ಟಿಲ್ಲ ಮಗು ಸೊಸೆ ಗರ್ಭಿಣಿಯೋ ಏನೋ ಆಗಿದ್ದಾರೆ ಅವ್ರ ಮಗು ಹುಟ್ಟಲಿರುವ ಮರು ಮಗುವಿಗೂ ಕೂಡ ಏನು ರೀತಿಯಲ್ಲಿ ಸಂಕಲ್ಪ ಮಾಡಿಸಿ ಅಂತ ಹೇಳ್ಬಿಡ್ತಾರೆ ಬಹಳ ಒಂದು ಶೋಚನೀಯವಾದ ವಿಚಾರ ಆ ರೀತಿ ಮಾಡಬಾರ್ದು ಪರಮಾತ್ಮನಿಗೆ ನಮ್ಮ ಅಡ್ರೆಸ್ ಗೊತ್ತಿಲ್ವಾ ನಮ್ಮ ಗೋತ್ರ ಗೊತ್ತಿಲ್ವಾ ನಮ್ಮ ಕುಲ ಗೊತ್ತಿಲ್ವಾ ನಮ್ಮ ನಕ್ಷತ್ರ ಗೊತ್ತಿಲ್ವಾ ನಮ್ಮ ಹೆಸರು ನಮ್ಮನ್ನೇ ಸೃಷ್ಟಿ ಮಾಡಿದವನು ಪರಮಾತ್ಮ ಇದು ಹೇಗೆ ಅಂತ ಹೇಳಿದರೆ ಅಪ್ಪನಿಗೆ ನಾನು ನನ್ನ ಅಡ್ರೆಸ್ ಹೇಳ್ದಂಗೆ ಅಪ್ಪ ಅವನು ಎಲ್ಲರ ಅಪ್ಪ ಅಲ್ಲಿ ಕೂತು ನೋಡ್ತಾ ಇದ್ದವನಿಗೆ ನಾವಿಲ್ಲಿ ಗೋತ್ರ ನಕ್ಷತ್ರ ರಾಶಿ ಎಲ್ಲ ಹೇಳಿಬಿಟ್ಟು ನಾನು ಈ ರೀತಿ ಮಾಡ್ತೇನೆ ಅಂತ ಹೇಳು ಏನು ಬೇಡಿ ಆ ರೀತಿ ಮಾಡಿಸ್ಬೇಡಿ ಪರಮಾತ್ಮ ಪ್ರೀತ್ಯರ್ಥ ಅಂತ ಹೇಳಿ ಇನ್ನೊಂದು ಮೆಟ್ಲು ಮೇಲೆ ಹತ್ತಿ ನಿಲ್ತೀರಾ ಪ್ರತಿಯೊಬ್ಬರು ಆ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಅದಕ್ಕೋಸ್ಕರವಾಗಿ ಆ ಒಂದು ಕರ್ಮಗಳೆಲ್ಲ ಅಗ್ನಿಮೂಲಕವಾಗಿ ಆಗೋದ್ರಿಂದ ಆ ಅಗ್ನಿಯೂ ಸಾಕ್ಷಾತ್ ಪರಮಾತ್ಮ ಸ್ವರೂಪವೇ ಆ ಅಗ್ನಿ ಹೇಗೆ ಅರಣ್ಯ ಅರಣ್ಯದಲ್ಲಿ ನಿಹಿತವಾಗಿದೆಯೋ ಹೇಗೆ ಗರ್ಭವು ಗರ್ಭಿಣಿಯರಲ್ಲಿ ಸೂಕ್ಷ್ಮವಾಗಿದೆಯೋ ಹಾಗೆ ಆ ನಮ್ಮ ಹೃದಯ ಗುಹೆಯಲ್ಲಿ ತತ್ವ ಅನ್ನುವಂಥದ್ದು ಅಡಗಿದೆ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯೋಸ್ವ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಅಂತ ಹೇಳ್ತಾ ಈ ದಿವಸದ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಪುನಃ ನಾಳೆ ದಿವಸ ಮತ್ತೆ ಸೇರೋಣ